ಹಲೋ, ನಾನು ಹೇಳ್ತಾ ಇದ್ದೆ. ಇವತ್ತು ನಮ್ಮೊಂದಿಗೆ ಸುವರ್ಣಗೌರ ಹರಿಪ್ರಭು ಇದ್ದಾರೆ. ಇವರು ಇಸ್ಕಾನ್ ಸಂಸ್ಥೆಯಲ್ಲಿ ಆಧ್ಯಾತ್ಮಿಕ ಮಾರ್ಗದರ್ಶಿಗಳಾಗಲಿ ಇದ್ದಾರೆ, ಹಾಗೂ ಇಸ್ಕಾನ್ ದಕ್ಷಿಣ ಬೆಂಗಳೂರಿನಲ್ಲಿ ಯುವಕರಿಗೆ ಯುವಕರ ವೇದಿಕೆಗೆ ನಿರ್ದೇಶಕರಾಗೂ ಇದ್ದಾರೆ. ಇನ್ಫ್ಯಾಕ್ಟ್ ಇವರ ವಿದ್ಯಾಭ್ಯಾಸ ಆರ್ ವಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲೆಕ್ಟ್ರಾನಿಕ್ ಮತ್ತೆ ಕಮ್ಯುನಿಕೇಶನ್ಸ್ ನಲ್ಲಿ ಬಿ ಮಾಡಿದ್ದಾರೆ. ಮತ್ತೆ ಇವರು 4 ವರ್ಷ ಇಂಜಿನಿಯರ್ ಆಗಿ ISL ಕಂಪ್ನಿಗಳಲ್ಲೂ ಮಾಡ್ತಾ ಇದ್ರು. ಈಗ ನಮ್ಮ ಜೊತೆ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅವರು ಒಂದು ಚಿಕ್ಕ ವಯಸ್ಸಿನಿಂದಲೇ ಇವರಿಗೆ ಆಧ್ಯಾತ್ಮಿಕ ಪುಸ್ತಕಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿ ಮತ್ತು ಆಸಕ್ತಿ ಬಹಳ ಅವ್ರಿಗೆ ಆಸಕ್ತಿ ಇದೆ ಪ್ರಭುಗಳಿಗೆ. ಈಗ ನಮಗೆ ಅವರ ಭಗವದ್ಗೀತೆ ಏನು ಅವರ ಅಧ್ಯಯನ ಮಾಡಿದ್ದಾರೆ, ಮತ್ತೆ ಮಹಾಭಾರತದಲ್ಲಿ ಭಾಗವತದಲ್ಲಿ ಪುರಾಣ ಇವಾಗ ಇತ್ಯಾದಿ ಬಹಳ ಹೆಚ್ಚಾಗಿ ಅಧ್ಯಯನ ಮಾಡಿದ್ದಾರೆ. ಇವರು ನಮ್ಗೀಗ ಭಗವದ್ಗೀತೆಯಲ್ಲಿ ನಮ್ಗೆ ತಿಳಿಸ್ಕೊಡ್ತಾರೆ. ಇನ್ಫ್ಯಾಕ್ಟ್ ಇವರು ಬೇಕಾದಷ್ಟು ಕಡೆ NIT ಕೆ ಸೂರತ್ ಕಲ್ಲು, RVC, NIT ತಿರುಚಿ, ಮತ್ತೆ BJ ಮೆಡಿಕಲ್ ಕಾಲೇಜ್ ಪುಣೆನಲ್ಲಿ ಬೇಕಾದಷ್ಟು ಕಡೆ ಹಲವಾರು ಕಡೆ ಇವರು ಹೋಗ್ಬಿಟ್ಟು ಬೆಂಗಳೂರು, ಮಂಗಳೂರು, ಮೈಸೂರು, ಪುತ್ತೂರು ಎಲ್ಲ ಕಾಲೇಜು ಶಾಲೆಗಳಲ್ಲಿ ಭೇಟಿ ಕೊಟ್ಟು ಭಗವದ್ಗೀತಾ ಆಧಾರಿತವಾಗಿ ಮೌಲ್ಯವಾಧಾರದ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಈಗ ನಮ್ಮ ಅದೃಷ್ಟಕ್ಕೆ ಇವರ ನಮಗೆ ಈಗ ಭಗವದ್ಗೀತಾ 6 ದಿನಗಳ ಈ ಒಂದು ಪ್ರೋಗ್ರಾಮ್ಗೆ ನಾವು ಸ್ವಾಗತಿಸ್ಕೊಳ್ಳೋಣ. ಅಂಡ್ ಎಲ್ಲರಿಗೂ ಈಗ ಒಂದು ಈ ಸಮಯದಲ್ಲಿ ನಮ್ಮ ಗಮನವನ್ನ ಸೆಳೆಯೋದಕ್ಕೆ ಒಂದು 2 ಪ್ರಶ್ನೆ ಇದೆ, ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಆ ಪೋಲ್ ನನಗೂ ಉತ್ತರಿಸಿ. ನಿಮ್ಮೆಲ್ಲರೂ ಕಾಣಿಸ್ತಾ ಇದ್ದೀರಾ? ಥ್ಯಾಂಕ್ ಯು. ಸೊ ನಿಮ್ಮ ರಿಸಲ್ಟ್ ಈಗಲಿದೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ನೀವು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರ ಡೀಟೇಲ್ಸ್ ನಮಗೆ ಬೇಕಾಗಿರುತ್ತೆ. ಕೊನೆಯದಾಗಿ ನಿಮಗೆ ಸರ್ಟಿಫಿಕೇಟ್ ಕೊಡಬೇಕಾಗಿದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಡೀಟೇಲ್ಸ್ ನಮಗೆ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಕೊನೆಯಲ್ಲಿ ನಾವೊಂದು ಫಾರ್ಮ್ನ ಒಂದು ಲಿಂಕ್ ನಿಮಗೆ ಶೇರ್ ಮಾಡ್ತೀವಿ, ದಯವಿಟ್ಟು ಅದನ್ನ ನೀವು ಫಿಲಪ್ ಮಾಡಿ. ಸೊ ನಿಮ್ಮ ಹೆಸರು ಮತ್ತೆ ಕೆಲವು ಡೀಟೇಲ್ಸ್ ಬೇಕಾಗಿರುತ್ತೆ. ಅಂಡ್ ಪ್ರೆಸೆಂಟ್ಲಿ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಈ ಪ್ರಭುಗಳ ಮಾತಾಡೋ ಬಗ್ಗೆ, ಪ್ರವಚನದ ಬಗ್ಗೆ, ಅದು ಒಂದ್ ಕಡೆ ಬರೆದಿಟ್ಕೋಬಹುದು ಅಥವಾ ನೆನಪು ಮಾಡ್ಕೋಬಹುದು. ಕೊನೆಯಲ್ಲಿ ಪ್ರಶ್ನಾವಳಿ ನೀವು ಕೇಳ್ಬೋದು, ಪ್ರಭುಗಳು ನಮ್ಗೆ ಉತ್ತರಿಸ್ತಾರೆ. ಆವತ್ ತನಕ ನಾನು ಈಗ ಚಾಟು ಮತ್ತೆ ಶೇರಿಂಗು ಎಲ್ಲ ನಾನು ಬ್ಲಾಕ್ ಮಾಡಿದ್ದೀನಿ. ಸೊ ಯಾರಿಗೂ ಡಿಸ್ಟರ್ಬ್ ಆಗದಿರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೋಣಗೌರ ಪ್ರಭು, ಹರೇ ಕೃಷ್ಣ. ತುಂಬಾ ಧನ್ಯವಾದ ಶಿವಾತ್ಮ ಗೋವಿಂದ ಪ್ರಭು ಈ ಕಾರ್ಯಕ್ರಮನ ಚೆನ್ನಾಗಿ ಆರ್ಗನೈಸ್ ಮಾಡಿದಕ್ಕೆ, ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಸ್ವಾಗತ. ಭಗವದ್ಗೀತೆ ಕೇಳೋದಕ್ಕೆ ಉತ್ಸಾಹದಿಂದ ತಾವೆಲ್ಲರೂ ಬಂದಿದ್ದೀರಾ ಈ 6 ದಿನಗಳ ಕಾರ್ಯಕ್ರಮಗೋಸ್ಕರ, ತಮ್ಮೆಲ್ಲರಿಗೂ ಸ್ವಾಗತ. ಸೊ ತುಂಬಾ ಜನ 18 ದಿನದ ಕೋರ್ಸ್ ಮಾಡ್ತಾರೆ, ಆದ್ರೆ 18 ದಿನ ತುಂಬಾ ಲಾಂಗ್ ಆಗುತ್ತೆ, 18 chapters in 18 days. ಅದಕ್ಕೆ ನಾವು 6 ಡೇಸ್ ಅಲ್ಲಿ ಭಗವದ್ಗೀತೆಯ ಒಂದು ಸಾರಾಂಶ, ಸರಳವಾಗಿ ಭಗವದ್ಗೀತಾ ಸಿಂಪ್ಲಿಫೈಡ್ ಅಂತ ಒಂದು ಕೋರ್ಸ್ ಅನ್ನ ಮಾಡೋಣ ಅಂತ ಯೋಜನೆ ಮಾಡಿತ್ತು. ಸೊ ಆಗ ಎಲ್ಲ ಭಕ್ತರು, ನಮ್ಮ ಇಸ್ಕಾನ್ ಸೌತ್ ಬೆಂಗಳೂರು ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದೆ ನಮ್ಮ ದೇವಸ್ಥಾನ, ಇಲ್ಲಿಂದ ಇವತ್ತು ಇದೇ ಸಮಯದಲ್ಲಿ 8 ಭಾಷೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ತುಳು, ಕೊಂಕಣಿ. ಸೊ ಎಲ್ಲಾ ಭಾಷೆಯ ಭಕ್ತರು, ಸಿ ಭಾಷೆ ಬೇರೆ ಬೇರೆ ಆಗಿರ್ಬೋದು ಆದ್ರೆ ವಿಷಯ ಒಂದೇ, ಭಗವದ್ಗೀತಾ.
ಸೊ ಯಾವುದೇ ಭಾಷೆಯವರಾಗಿರಲಿ, ಯಾವುದೇ ಜನಾಂಗದವರಾಗಿರಲಿ, ಯಾವುದೇ ರಾಷ್ಟ್ರದವರಾಗಿರಲಿ, ಎಲ್ಲರಿಗೂ ಭಗವದ್ಗೀತಾ ಅತಿ ಪ್ರಮುಖವಾದಂತಹ ಒಂದು ಪುಸ್ತಕ. ಎಲ್ಲರೂ ಇದನ್ನ ಓದಬೇಕು. ಇದು ಯಾವುದೇ ಒಂದು ಜಾತಿಗೆ ಸಂಬಂಧಿತವಾದಂತಲ್ಲ, ಇದು ಎಲ್ಲ ಮನುಕುಲಕ್ಕೆ ಸಂಬಂಧಿತವಾದಂತಹ ಒಂದು ಪುಸ್ತಕ. ಹೇಗೆ ನಾವು ಏನಾದರೂ ತಗೊಂಡ್ರೆ, ಸಪೋಸ್ ಮೊಬೈಲ್ ಖರೀದಿ ಮಾಡ್ತೀವಿ, ಮೊಬೈಲ್ ಖರೀದಿ ಮಾಡಿದಾಗ ಅಥವಾ ವಾಷಿಂಗ್ ಮಿಷಿನ್ ಖರೀದಿ ಮಾಡಿದಾಗ ಅದ್ರ ಜೊತೆ ಒಂದು ಮ್ಯಾನ್ಯುಯಲ್ ಬರುತ್ತೆ. ಆ ಮ್ಯಾನ್ಯುಯಲ್ ಓದಿದ್ರೆ ನಾವು ಜೀವನದಲ್ಲಿ ಹೇಗೆ ನಾವು ನಡೆಸಬೇಕು, ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ. ರೈಟ್. ಸೊ ಅದೇ ರೀತಿ ನಮ್ಮ ಮನುಷ್ಯ ಜೀವನಕ್ಕೆ, ಮನುಷ್ಯ ಜೀವನಕ್ಕೆ ಅತಿ ಮುಖ್ಯವಾದಂತಹ ಒಂದು ಮ್ಯಾನ್ಯುಯಲ್, ಕೈಪಿಡಿ, ಹ್ಯಾಂಡ್ ಬುಕ್, ಅದ್ಯಾವುದು? ಶ್ರೀಮದ್ ಭಗವದ್ಗೀತಾ. ಸೊ ಈ ಶ್ರೀಮದ್ ಭಗವದ್ಗೀತೆಯನ್ನು ಓದೋದ್ರಿಂದ ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ನಮ್ಮ ಸಾಧ್ಯ ಗುರಿ ಏನು, ಮತ್ತೆ ನಮ್ಮ ಸಾಧನೆ ಏನು, ಮತ್ತೆ ನಾವು ಜೀವನದಲ್ಲಿ ನಿಜವಾದ ಸುಖ ಶಾಂತಿ ನೆಮ್ಮದಿಯನ್ನು ಹೇಗೆ ಪಡೆಯಬಹುದು ಅನ್ನುವ ಒಂದು ಸೂತ್ರವನ್ನ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಸೊ ತಾವೆಲ್ಲರೂ ಈ ಭಗವದ್ಗೀತೆಯನ್ನು ಕೇಳೋದಕ್ಕೆ ಬಂದಿದ್ದೀರಾ? ಸೊ ಯಾರ್ಯಾರು ಇಲ್ಲಿ ಕೇಳ್ತಾ ಇದ್ದೀರಾ, ಕೆಲವೊಂದು ರಿಕ್ವೆಸ್ಟು, ದಯವಿಟ್ಟು ನಿಮ್ಮ ಹತ್ರ ಒಂದು ಪೆನ್ನು ಪೇಪರ್ ಇರಬೇಕು, ಪೆನ್ನು ಕಾಪಿ, ಸೊ ದಟ್ ಯು ಕ್ಯಾನ್ ನೋಟ್ ಡೌನ್ ಸಮ್ ಪಾಯಿಂಟ್ಸ್. ಯಾಕೆಂದ್ರೆ ಈ ವಿಷಯಗಳು ಯಾವುದು ಸ್ಕೂಲು ಕಾಲೇಜಲ್ಲಿ ಕಲಿಸೋದಿಲ್ಲ. ಅಲ್ಲಿ ಬರೀ ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಬಯಾಲಜಿ ಇದರಲ್ಲಿ ಕಲಿಸ್ತಾರೆ. ಇಂಜಿನಿಯರಿಂಗ್ ಅಲ್ಲೂ ಕೂಡ ಬರೀ ವಿಜ್ಞಾನವನ್ನು ಕಲಿಸ್ತಾರೆ, ಆದರೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಎಲ್ಲಿ ಕಲಿಸೋದಿಲ್ಲ. ಸೊ ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು ಅಧ್ಯಾತ್ಮ ವಿದ್ಯೆ, ಅದು ಭಗವದ್ಗೀತೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ರಾಜವಿದ್ಯಾ ಅತ್ಯಂತ ಉತ್ತಮವಾದಂತಹ ವಿದ್ಯಾ ಇದು. ಎಲ್ಲ ವಿದ್ಯೆಗಳಲ್ಲಿ ರಾಜ ಭಗವದ್ಗೀತಾ. ಸೊ ಅಂತ ವಿದ್ಯೆಯನ್ನ ನೀವು ಕಲಿತಾ ಇದ್ದೀರಾ, ಸ್ವಲ್ಪ ಆದಷ್ಟು ಗಮನ ಕೊಟ್ಟು ಗಂಭೀರವಾಗಿ ಕಲಿಯೋದಕ್ಕೆ ಪ್ರಯತ್ನ ಪಡೋಣ. ಸೊ ಇದು ಸಂಜೆ ಸಮಯ. ಸೊ ದಿನ ಪೂರ್ತಿ ಹಲವಾರು ಕೆಲಸಗಳನ್ನು ಮಾಡಿ ನೀವು ಬಂದಿರ್ತೀರಾ, ಕೆಲವರು ಟಯರ್ಡ್ ಆಗಿರ್ತೀರಾ, ಮತ್ತೆ ಹಲವಾರು ಚಿಂತನೆಗಳು ಮನಸ್ಸಲ್ಲಿ ನಡೀತಾ ಇರುತ್ತೆ. ಸೊ ಆದಷ್ಟು ಗಮನ ಕೊಟ್ಟು ಕೇಳೋದಕ್ಕೆ ಪ್ರಯತ್ನ ಪಡಿ. ಸೊ ಇದು 6 ದಿನ ಮಾತ್ರ. ಸೊ 6 ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಕಲಿಯೋದಕ್ಕೆ ಪ್ರಯತ್ನ ಪಡಿ. ನಂತರ ಕ್ವಶನ್ ಆನ್ಸರ್ಸ್. ಸೊ ಸುಮಾರು 1 ಗಂಟೆ ಕಾಲ ಈ ಸೆಷನ್ ಇರುತ್ತೆ ಕ್ಲಾಸು. ನಂತರ ಕ್ವಶನ್ ಆನ್ಸರ್ಸ್ ತಾವು ಕೇಳ್ಬೋದು. ಸೊ ಈಗ ನಾವು ಈ ಸೆಷನ್ನ ಪ್ರಾರಂಭ ಮಾಡೋಣ. ಪ್ರಾರಂಭದಲ್ಲಿ ನಾವು ಗುರುಗಳಿಗೆ ಮತ್ತೆ ಕೃಷ್ಣನಿಗೆ ವಂದನೆಗಳನ್ನ ಸಲ್ಲಿಸ್ತಾ ಈ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಓಂ ಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೇ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶಿವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕುರಿತು ವಾಚಾಲಂ ಪಂಗುಂ ಲಂಗೈ ದೀಗ್ರಂ ಯತ್ರವಾತ್ ಮಹಮ್ಮಂದೇ ಶ್ರೀ ಗುರು ದಿನ ತಾರಣ ಶ್ರೀಚಂದ್ರ. ಸೊ ಈ ಒಂದು ಸೆಷನ್ ಅಲ್ಲಿ ಭಗವದ್ಗೀತಾ ಸಮಾವೇಶ ಬಂದು ಓಕೆ ಇಂದಿನ ತರಗತಿ ಇಂಟ್ರೊಡಕ್ಷನ್ ಆಗುತ್ತೆ. ಸೊ ಇವತ್ತು ಏನ್ ಕಲಿಯೋಣ ಅಂದ್ರೆ ಭಗವದ್ಗೀತೆಯ ಮೂಲ ಸಂದೇಶವನ್ನು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಗುರುತಿನ ಬಗ್ಗೆ, ನಾನು ಯಾರು, ನನ್ನ ನಿಜವಾದ ಗುರುತು ಏನು, ಅದರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತನೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಮತ್ತೆ ಜೀವನ ಮೌಲ್ಯಗಳೊಂದಿಗೆ ಸಂಪರ್ಕ ಹೊಂದುವುದು. ಸೊ ವಿಲ್ ಟ್ರೈ ಟು ಡಿಸ್ಕಸ್ ದೀಸ್ 4 ಪಾಯಿಂಟ್ಸ್. ಇವತ್ತು 4 ವಿಷಯಗಳನ್ನು ಚರ್ಚೆ ಮಾಡೋಣ. ನಿರಂತರ ಶಾಂತಿ ಹಾಗೂ ಸಂತೋಷ ಕಂಡುಕೊಳ್ಳಲು ಭಗವದ್ಗೀತೆಯೊಂದಿಗೆ ಪ್ರಾಯೋಗಿಕ ಒಂದು ವಿಧಾನ. ಸೊ ಭಗವದ್ಗೀತಾ ಇಸ್ ಎ ಪ್ರಾಕ್ಟಿಕಲ್ ಬುಕ್. ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಪ್ರತ್ಯಕ್ಷವಾಗಿ ಇದನ್ನ ನಾವು ಕಲಿಯಬಹುದು. ಸೊ ಭಗವದ್ಗೀತೆ ಅಂದ್ರೆ ಏನು? ಭಗವತ್ ಅಂದ್ರೆ ಭಗವಂತನಿಗೆ ಸಂಬಂಧಿತವಾದದ್ದು. ಭಗವದ್ ಗೀತಾ ಅಂದ್ರೆ ಹಾಡು, ಗೀತೆ ಅಂದ್ರೆ ಹಾಡು. ಭಗವಂತನು
ಹಾಡಿರುವ ಹಾಡಿಗೆ ಭಗವದ್ಗೀತಾ ಅಂತ ಕರೀತಾರೆ. ಆಕ್ಚುಲಿ ಭಗವದ್ಗೀತಾ ಅದು ಸಂಸ್ಕೃತ ಲಿಪಿ, ಸೊ ಸಂಸ್ಕೃತದ ಒಂದು ಪುಸ್ತಕ, ಅದನ್ನ ಹಾಡ್ತಾರೆ, ಅದನ್ನು ಓದೋದಿಲ್ಲ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕೂರ್ವತ ಸಂಜಯ. ಸೊ ಅದೊಂದು ಮೀಟರಲ್ಲಿ, ಒಂದು ರಾಗದಲ್ಲಿ ಅದನ್ನು ಹಾಡ್ತಾರೆ. ಸೊ ಭಗವಂತನು ಅರ್ಜುನನಿಗೆ ಕೊಟ್ಟಿರುವಂತಹ ಒಂದು ಉಪದೇಶಗಳು ಅದು ಭಗವದ್ಗೀತೆ. ಅದು ದೇವರಿಂದ ನೇರವಾಗಿ ನುಡಿಯಲ್ಪಟ್ಟಿದೆ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತ. ಮುಖ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್, ಪದ್ಮನಾಭನ, ಪದ್ಮನಾಭ ಅಂದರೆ ಕೃಷ್ಣ, ಮುಖ ಪದ್ಮಾತ್ ಅವನ ಪದ್ಮ ಮುಖದಿಂದ ಅದು ಹೊರಹೊಮ್ಮಿದೆ ಅಂತ ಒಂದು ದಿವ್ಯವಾದ ಪುಸ್ತಕ. ಭಗವಂತನ ಪಾದಗಳಿಂದ ಗಂಗಾ ನದಿ ಹರಿಯುತ್ತೆ, ಭಗವಂತನ ಮುಖದಿಂದ ಇನ್ನೊಂದು ಗಂಗೆ ಹರಿಯುತ್ತೆ, ಅದ್ಯಾವುದು? ಭಗವದ್ಗೀತೆಯ ಗಂಗೆ. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿಯೇನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸೊ ಆದಿಶಂಕರಾಚಾರ್ಯರು ಹೇಳ್ತಾರೆ, ಆಕ್ಚುಲಿ ಭಗವದ್ಗೀತೆಯನ್ನ ಸ್ವಲ್ಪ ಓದಿದ್ರೆ ಸಾಕು, ಎಲ್ಲ ಪಾಪಗಳಿಂದ ಮುಕ್ತರಾಗ್ತೀವಿ. ಯಮರಾಜರ ಜೊತೆ ಚರ್ಚೆ ಮಾಡ್ಬೇಕಂತ ಒಂದು ಸನ್ನಿವೇಶ ಬರೋದಿಲ್ಲ. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಭಗವದ್ಗೀತೆಯನ್ನ ಸ್ವಲ್ಪ ಓದಿದ್ರು ಕೂಡ ಪುನರ್ಜನ್ಮ ಸಿಗೋದಿಲ್ಲ, ಭಗವಂತನ ಧಾಮಕ್ಕೆ ಹೋಗ್ತೀವಿ. ಸೊ ಸ್ವಲ್ಪವನ್ನು ಓದಿ, ಒಂದು ಶ್ಲೋಕವನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಅಥವಾ ಅರ್ಧ ಶ್ಲೋಕವನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಜೀವನ ಸಾರ್ಥಕವಾಗುತ್ತೆ. ಪರಮಪ್ರಭು ಕೃಷ್ಣ ಹಾಗೂ ಮನುಷ್ಯನ ನಡುವೆ ಸಂಭಾಷಣೆ ಇದು. ಮನುಷ್ಯ ಯಾರು? ಅರ್ಜುನ. ನರ ಮತ್ತೆ ನಾರಾಯಣನ ಮಧ್ಯೆ ನಡೆದಂತಹ ಒಂದು ಸಂಭಾಷಣೆ ಇದು. ಇದರಲ್ಲಿ ಎಷ್ಟು ಅಧ್ಯಾಯಗಳಿದೆ? 18 ಅಧ್ಯಾಯಗಳು. 18 ಒಂದು ಮುಖ್ಯವಾದ ನಂಬರ್. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು, ಮಹಾಭಾರತದಲ್ಲಿ 18 ಪರ್ವಗಳು, ಕುರುಕ್ಷೇತ್ರ ಯುದ್ಧ ನಡೆದಿದ್ದು 18 ದಿನಗಳು, ರೈಟ್? ಮತ್ತೆ ಅಕ್ಷೋಹಿಣಿ ಸೇನೆ, ಟೋಟಲ್ ಅಕ್ಷೋಹಿಣಿ ಸೇನೆ ಪಾಂಡವರಲ್ಲಿ 7, ಕೌರವರಲ್ಲಿ 11, 18. ಸೊ 18 ತುಂಬಾ ಮುಖ್ಯವಾದ ಒಂದು ನಂಬರ್ ಇದೆ ಮಹಾಭಾರತ ಮತ್ತು ಗೀತೆಯಲ್ಲಿ. ಒಟ್ಟು 700 ಶ್ಲೋಕಗಳು, 40-45 ನಿಮಿಷಗಳ ಒಂದು ಮುಹೂರ್ತದ ಒಂದು ಸಂಭಾಷಣೆ ನಡೆದಿತ್ತು. ಭೂಮಿಯ ಮೇಲೆ 5180 ವರ್ಷಗಳ ಹಿಂದೆ ನಡೆದ ಸಂಭಾಷಣೆ ಇದು. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಈ ಜ್ಞಾನ 5000 ವರ್ಷದ ಹಿಂದೆ ಅರ್ಜುನ ಕೊಟ್ಟಿದ್ದು. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಇಮಂ ವಿವಸ್ವತೆ ಯುಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನು ವಿಪ್ರಾಹ ಮನು ರಿಕ್ಷ್ವಾಕ ವಿಬ್ರವೀತ್. ಈ ಜ್ಞಾನವನ್ನ ನಾನು ಕೋಟ್ಯಾಂತರ ವರ್ಷಗಳ ಹಿಂದೆ ಇದನ್ನ ನಾನು ಸೂರ್ಯದೇವನಾದ ವಿವಸ್ವಾನನಿಗೆ ಕೊಟ್ಟಿದ್ದೆ. ಸೊ ಈ ಭಗವದ್ಗೀತಾ ಕೇವಲ 5000 ವರ್ಷಗಳ ಹಳೆಯದಲ್ಲ, ಅದು ಆದಿ ಕಾಲದಿಂದ ಬರ್ತಾ ಇದೆ. ಒರಿಜಿನಲ್ ನಾಲೆಡ್ಜ್, ಈ ಸೃಷ್ಟಿಯಲ್ಲಿ ಮೊದಲು ಬಂದಿರುವಂತಹ ಜ್ಞಾನ ಭಗವದ್ಗೀತಾ. ಸೊ ಭಗವದ್ಗೀತೆಯನ್ನ ಹೇಗೆ ನಾವು ಈಗ ನೀವು ಝೂಮ್ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ, ನಾನು ಇಲ್ಲಿ ನಮ್ಮ ಆಶ್ರಮದಲ್ಲಿ ಕೂತಿದ್ದೀನಿ, ನೀವು ನಿಮ್ಮ ಮನೆಯಲ್ಲಿ ಕೂತಿದ್ದೀರಾ, ಆದ್ರೂ ಈ ದೂರದರ್ಶನ ಝೂಮ್ ಮುಖಾಂತರ ನಮ್ಮ ಇಬ್ಬರ ಸಂಪರ್ಕ ಆಗ್ತಾ ಇದೆ. ಅದೇ ರೀತಿ ದೂರದರ್ಶನದ ನೇರ ಪ್ರಸಾರದಂತೆ ಸಂಜಯನು ಎಲ್ಲವನ್ನು ನೇರವಾಗಿ ನೋಡಿ ಸಾಕ್ಷಿಯಾದನು. ಹಸ್ತಿನಾಪುರದಲ್ಲಿ ಕೂತ್ಕೊಂಡು ಕುರುಕ್ಷೇತ್ರದಲ್ಲಿ ನಡೀತಿರುವಂತಹ ಎಲ್ಲ ಘಟನೆಗಳನ್ನ ನೋಡಿ ಕೇಳಿ ಅದನ್ನ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದ. ವ್ಯಾಸ ಪ್ರಸಾದ ಶ್ರುತವಾನ್, ವ್ಯಾಸರ ಆಶೀರ್ವಾದದಿಂದ ಸಂಜಯ ಈ ಜ್ಞಾನವನ್ನು ಕೇಳಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ವ್ಯಾಸ ಪ್ರಸಾದಾತ್ ಶ್ರುತವಾನ್. ಸೊ ಇಂಥ ದೂರದರ್ಶನದ ನೇರ ಪ್ರಸಾರ 5000 ವರ್ಷಗಳ ಹಿಂದೆ ಕೂಡ ಇತ್ತು ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಮಹಾಭಾರತದ ರಚನೆ ಮಾಡಿದವರು ಶೀಲ ವ್ಯಾಸದೇವರು. ವ್ಯಾಸದೇವರು ರಚನೆ ಮಾಡಿದ್ದು, ಗಣೇಶ ಅದನ್ನ ಬರೆದಿದ್ದು, ಅದರ ಲೇಖಕ. ಸೊ ವ್ಯಾಸ ಮಹರ್ಷಿಗಳು 5000 ವರ್ಷಗಳ ಹಿಂದೆ ಅದನ್ನ ರಚಿಸಿದ್ದು. ಸೊ ಮತ್ತೆ ಭಗವದ್ಗೀತಾ ಮಹಾಭಾರತದ ಒಂದು ಭಾಗವಾಗಿದೆ. ಯುದ್ಧದ ಪ್ರಾರಂಭದಲ್ಲಿ, ಇದು ಭೀಷ್ಮ ಪರ್ವದ ಪ್ರಾರಂಭದಲ್ಲಿ ಈ ಒಂದು ಭಗವದ್ಗೀತೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ರಣರಂಗದಲ್ಲಿ ಭಗವದ್ಗೀತೆ ಹೇಳಿದ್ದು ಕ್ಲಾಸ್ ರೂಮ್ ಅಲ್ಲ. ಈಗ ನಾವು ನೀವು ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀವಿ,
ಚೆನ್ನಾಗಿ ನೀವು ಪೇಪರ್ ಪೆನ್ ಇಟ್ಕೊಂಡು ಬರ್ಕೊಂತ ಇದ್ದೀರಾ, ಆದ್ರೆ ಅರ್ಜುನ ಭಗವದ್ಗೀತೆ ಕೇಳ್ಬೇಕಾದ್ರೆ ಅಲ್ಲಿ ಪೇಪರ್ ಪೆನ್ ಇರ್ಲಿಲ್ಲ, ಕೈಯಲ್ಲಿ ಬಿಲ್ಲು ಬಾಣ ಇತ್ತು. ಮತ್ತೆ ವಿರೋಧಿ ಪಕ್ಷದವರು ಕೌರವರು ಅವರು ಕೂಡ ಬಿಲ್ಲು ಬಾಣವನ್ನು ಇಟ್ಕೊಂಡು ಮಿಸೈಲ್ಸ್ ಅನ್ನ ಇಟ್ಕೊಂಡು ಎಲ್ಲ ರೆಡಿ ಆಗಿದ್ರು, ಬ್ರಹ್ಮಾಸ್ತ್ರಗಳೆಲ್ಲ ರೆಡಿ ಇತ್ತು. ಅಂತ ಒಂದು ರಣರಂಗದಲ್ಲಿ ಲಕ್ಷ ಲಕ್ಷ ಆನೆಗಳು ಕುದುರೆಗಳು ರಥಗಳು ಇರುವಂತಹ ಒಂದು ಯುದ್ಧದ ಸನ್ನಿವೇಶದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಅಂತಹ ಸ್ಥಿತಿಯಲ್ಲಿ ಕೂಡ ಭಗವದ್ಗೀತೆ ಅರ್ಜುನ ಕೇಳಿದ. ಈಗ ತುಂಬಾ ಜನ ಭಗವದ್ಗೀತೆ ಕ್ಲಾಸಿಗೆ ಬನ್ನಿ ಅಂತಂದ್ರೆ ಸಮಯ ಇಲ್ಲ ಸರ್ ಅಂತ ಹೇಳ್ತಾರೆ, ತುಂಬಾ ಬಿಸಿ ಇದ್ದೀವಿ ನಂತರ ಬರ್ತೀವಿ. ಅರ್ಜುನನಷ್ಟು ಬಿಸಿ ಇದ್ದವ್ರು ಯಾರು? ಅರ್ಜುನ ಅಲ್ಲಿ ಜನ್ಮ ಮೃತ್ಯು ಅಲ್ಲಿ ಹುಟ್ಟು ಸಾವಿನ ಒಂದು ಪ್ರಶ್ನೆ ಇತ್ತಲ್ಲಿ, ರೈಟ್? ಸೊ ಅಂತ ಒಂದು ಸ್ಥಿತಿಯಲ್ಲಿ ಅರ್ಜುನ ಭಗವದ್ಗೀತೆಯನ್ನ ಕೇಳ್ತಾ ಇದ್ದಾನೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಮುಖ್ಯವಾದ ವಿಷಯ ಈ ಭಗವದ್ಗೀತೆ. ಇಟ್ ಇಸ್ ಕನ್ಸರ್ನಿಂಗ್ ವಿತ್, ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಲೈಫ್ ಅಂಡ್ ಡೆತ್. ಹುಟ್ಟು ಮತ್ತೆ ಸಾವಿಗಿಂತಲೂ ಹೆಚ್ಚು ಮುಖ್ಯವಾದದ್ದು ಭಗವದ್ಗೀತೆ. ಸೊ ಎಲ್ಲಿ ಎಂತ ಸಮಯದಲ್ಲಿ ಕೂಡ ನಾವು ಭಗವದ್ಗೀತೆ ಕೇಳೋದಕ್ಕೆ ಸಿದ್ಧರಾಗಿರ್ಬೇಕು, ಅದು ನಾವು ಅರ್ಜುನನಿಂದ ಕಲಿಬಹುದು. ಸೊ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನಿಂದ ನುಡಿಯಲ್ಪಟ್ಟದ್ದು. ಅರ್ಜುನನು ಆದೇಶಗಳನ್ನು ಸ್ವೀಕರಿಸಿದನು ಅಂಡ್ ಸಾಕ್ಷಾತ್ಕಾರಿಸಿಕೊಂಡನು. ಸೊ ಅಂತ ಭಗವದ್ಗೀತೆಯ ಅಂತದಲ್ಲಿ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ ಲಬ್ಧಾ ತ್ವತ್ಪ್ರಸಾದಾತ್ಮ ಯಚ್ಚುತ ಕರಿಷ್ಯೆ ವಚನಂ ತವ, ನೀನ್ ಹೇಳಿದ್ದನ್ನ ನಾನ್ ಮಾಡ್ತೀನಿ ಅಂತ ಅರ್ಜುನ ಹೇಳ್ತಾನೆ. ಯುದ್ಧದ ಪ್ರಾರಂಭದಲ್ಲಿ ಸಂಶಯವಿತ್ತು, ನಾನು ಹೋರಾಡಲ್ಲ, ನನ್ಗೆ ಭಯ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ ಹೃದಯದಲ್ಲಿ, ನಾನು ಎಲ್ಲನ್ನ ಬಿಟ್ಟು ಕಾಡಿಗೆ ಹೋಗ್ತೀನಿ ಅಂತ ತನ್ನ ಕರ್ಮವನ್ನ ಬಿಟ್ಟು ಹೋಗೋದಕ್ಕೆ ಸಿದ್ಧನಾಗಿದ್ದ. ಅಂದ್ರೆ ಆ ಸಮಯದಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ನೋಡಿದ ಮೇಲೆ ಅದನ್ನು ಕೇಳಿ ಎಷ್ಟೊಂದು ಒಂದು ಉತ್ಸಾಹ ಮತ್ತೆ ಧೈರ್ಯ, ತನ್ನ ಕರ್ಮವನ್ನು ಮಾಡೋದ್ರಲ್ಲಿ ಒಂದು ಮಾಡೋದಕ್ಕೆ ಶಕ್ತಿಯನ್ನ ಕೃಷ್ಣ ಈ ಜ್ಞಾನದಿಂದ ಕೊಟ್ಟ. ಸೊ ಅದೇ ರೀತಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದು ಘಟನೆಗಳು ಸನ್ನಿವೇಶಗಳು ಬರುತ್ತೆ, ಆಗ ನಮ್ಗೆ ಒಂದು ರೀತಿಯ ದೌರ್ಬಲ್ಯ ಉಂಟಾಗತ್ತೆ. ಶುದ್ರಂ ಹೃದಯ ದೌರ್ಬಲ್ಯಂ, ಹೃದಯದ ದೌರ್ಬಲ್ಯ ಉಂಟಾಗುತ್ತೆ. ಆ ಸಮಯದಲ್ಲಿ ಭಗವದ್ಗೀತೆ ಕೇಳಿದ್ರೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತಿಷ್ಠ ಪರಂತಪ, ಅಂತ ಹೃದಯ ದೌರ್ಬಲ್ಯವನ್ನು ತ್ಯಜಿಸಿ ನಾವು ಮತ್ತೆ ಸ್ಥಿರವಾಗಿ ನಿಂತ್ಕೊಳ್ಳುವಂತಹ ಶಕ್ತಿ ಭಗವದ್ಗೀತೆಯಿಂದ ನಮ್ಗೆ ಸಿಗುತ್ತೆ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತ ಪುಮಾನ್ ವಿಷ್ಣು ಪದಂ ಅವಾಪ್ನೋತಿ ಭಯಶೋಕಾದಿ ವರ್ಜಿತಃ. ಯಾರು ಈ ಭಗವದ್ಗೀತೆಯನ್ನ ನಿತ್ಯಂ ಪಠೇನ್, ನಿತ್ಯಂ ಪ್ರಯತಃ ಅತ್ಯಂತ ಯತ್ನದಿಂದ ಅವರು ಕೇಳುವುದಕ್ಕೆ ಓದುವುದಕ್ಕೆ ಪ್ರಯತ್ನ ಮಾಡ್ತಾರೋ, ವಿಷ್ಣು ಪದಂ ಅವಾಪ್ನೋತಿ, ಭಗವಂತ ವಿಷ್ಣುವಿನ ಪಾದ ಕಮಲಗಳನ್ನ ಅವರು ತಲುಪ್ತಾರೆ, ವೈಕುಂಠವನ್ನ ತಲುಪ್ತಾರೆ. ವಿಷ್ಣು ಪದಂ ಅವಾಪ್ನೋತಿ ಭಯ ಶೋಕ ಆದಿ ವರ್ಜಿತ, ಮತ್ತೆ ಅವರು ಎಲ್ಲ ಭಯ ಮತ್ತೆ ಶೋಕದಿಂದ ಮುಕ್ತರಾಗ್ತಾರೆ. ಸೊ ಇದು ಭಗವದ್ಗೀತೆಯ ಮಹಾತ್ಮ್ಯ. ಸೊ ಆದಿಶಂಕರಾಚಾರ್ಯರು ಅವರು 7 ಶ್ಲೋಕಗಳನ್ನು ಬರೆದಿದ್ದಾರೆ, ಅದರಲ್ಲಿ ಇದು ಕೂಡ ಒಂದು ಶ್ಲೋಕ. ಮತ್ತೆ ಹಲವಾರು ಮಹಿಮೆಗಳಿದೆ. ಸೊ ಆಕ್ಚುಲಿ ಶಂಕರಾಚಾರ್ಯ ಹೇಳ್ತಾರೆ, ಶಾಸ್ತ್ರಗಳು ಹಲವಾರಿದೆ. ಸರ್ವೋಪನಿಷದೋ ಗಾವು, ಒಂದು ಹಸುವಿನ ಶರೀರಕ್ಕೆ ನಾವು ಎಲ್ಲ ವೇದಗಳನ್ನು ಹೋಲಿಸಿದ್ರೆ, ಎಲ್ಲ ವೇದಗಳು 108 ಉಪನಿಷತ್ಗಳು, 4 ವೇದಗಳು, 18 ಪುರಾಣಗಳು ಮತ್ತೆ ಇತಿಹಾಸಗಳು ಎಲ್ಲವನ್ನ ಹಸುವಿನ ಒಂದು ಶರೀರಕ್ಕೆ ಹೋಲಿಸಿದ್ರೆ ಹಸುವಿನ ಸಾರಾಂಶ ಹಾಲು, ಹಾಲನ್ನ ಭಗವದ್ಗೀತೆಗೆ ಹೋಲಿಸ್ತಾರೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸೊ ಕೃಷ್ಣ ಗೋಪಾಲಕ ಹಾಲು ಕರಿತಾ ಇದ್ದಾನೆ. ಹಾಲು ಕುಡಿತಾ ಇರೋರು ಯಾರು? ಅರ್ಜುನ. ಕೃಷ್ಣ ಕರಿತಾ ಇದ್ದಾನೆ, ಅರ್ಜುನ ಕುಡಿತಾ ಇದ್ದಾನೆ. ಆಗ ಕುಡಿಬೇಕಾದಾಗ ಕೆಲವೊಂದು ಹನಿಗಳು ಕೂಡ ಬಿದ್ದಿದೆ, ಅದು ನಮ್ಗೆ ಸಿಗ್ತಾ ಇದೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲ ನಂದನ ಪಾರ್ಥವತ್ಸ ಸುಧೀರ್ ಭೋಕ್ತ. ಸುಧೀ ಅಂದ್ರೆ ಅತ್ಯಂತ ಬುದ್ಧಿವಂತ ಋಷಿಗಳು, ಭಕ್ತರು, ಅವರು ಕೂಡ ಈ ಭಗವದ್ಗೀತೆಯನ್ನ ಕುಡಿತಾ ಇದ್ದಾರೆ. ದುಗ್ಧಂ ಗೀತಾಮೃತಂ, ಗೀತಾ ಅಮೃತ. ಆಕ್ಚುಲಿ ಭಗವದ್ಗೀತೆಯನ್ನ ಭಗವದ್ಗೀತೆ ಒಂದು ಅಮೃತ, ಗೀತಾ ಉಪನಿಷತ್ ಅಂತ ಕರೀತಾರೆ. ಈ ಉಪನಿಷತ್ತು ಆಕ್ಚುಲಿ ಮಹಾಭಾರತ ಉಪನಿಷತ್ ಅಲ್ಲ, ಅದು ಇತಿಹಾಸ.
ಆದರೆ ಮಹಾಭಾರತದಲ್ಲಿ ಬರುವಂತಹ ಭಗವದ್ಗೀತೆಯನ್ನ ಉಪನಿಷತ್ ಸ್ಥಾನ ಕೊಟ್ಟಿದ್ದಾರೆ ಏಕೆಂದರೆ ಇದು ಕೃಷ್ಣ ಸಾಕ್ಷಾತ್ ಕೃಷ್ಣ ಹೇಳಿರುವಂತಹ ಸಂದೇಶ ಅದಕ್ಕೆ ಅದು ಉಪನಿಷತ್ ಅತ್ಯಂತ ಉತ್ತಮ ಸ್ಥಾನವನ್ನ ಕೊಟ್ಟಿದ್ದಾರೆ ಎಲ್ಲಾ ಉಪನಿಷತ್ಗಳಲ್ಲಿ ಶ್ರೇಷ್ಠವಾದದ್ದು ಗೀತೋಪನಿಷತ್ತು ಸೊ ಎಲ್ಲಾ ವೇದಗಳನ್ನು ಓದೋದಕ್ಕೆ ಸಮಯ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಭಗವದ್ಗೀತೆ ಓದ್ಬೇಕು ಅಟ್ ಲೀಸ್ಟ್ ಭಗವದ್ಗೀತೆ ಫಸ್ಟ್ ಅದು ಎ ಬಿ ಸಿ ಡಿ ಆಫ್ ಸ್ಪಿರಿಚುವಲ್ ಲೈಫ್ ಆಧ್ಯಾತ್ಮಿಕ ಜೀವನದ ಎ ಬಿ ಸಿ ಡಿ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ ನಂತರ ನಾವು ಭಾಗವತ ಪುರಾಣ ಮತ್ತೆ ಅನ್ಯ ಗ್ರಂಥಗಳನ್ನು ಓದೋದಕ್ಕೆ ಪ್ರಯತ್ನ ಮಾಡಬಹುದು ಅಂದ್ರೆ ಮೊದಲು ಭಗವದ್ಗೀತಾ ಹೇಗೆ ಭಗವದ್ಗೀತೆಯನ್ನು ಅಭ್ಯಾಸ ಮಾಡಬೇಕು ಸೊ ಕೆಳಮಟ್ಟದ ಗುಣಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತದೆ ಸೊ ಸಂಸಾರ ಮಲ ನಾಶನಂ ಸಕೃತ್ ಗೀತಾಮೃತ ಸ್ನಾನಂ ಸಂಸಾರ ಮಲ ನಾಶನಂ ಹೇಗೆ ನಾವು ಪ್ರತಿದಿನ ಸ್ನಾನ ಮಾಡ್ತೀವಿ ರೈಟ್ ಜಲ ಸ್ನಾನಂ ದಿನೇ ದಿನೇ ಪ್ರತಿದಿನ ಜಲದಿಂದ ನೀರಿನಿಂದ ಸ್ನಾನ ಮಾಡ್ತೀವಿ ಯಾಕಂದ್ರೆ ಕೊಳೆ ಆಗಿರುತ್ತೆ ವಾಸನೆ ಬರುತ್ತೆ ಮತ್ತೆ ಬೆಳಿಗ್ಗೆ ಎದ್ದಾಗ ಎಲ್ಲ ಕಣ್ಣು ಕಿವಿಯಿಂದ ಎಲ್ಲ ಕೆಟ್ಟು ವಸ್ತುಗಳು ಬರುತ್ತೆ ಅದೆಲ್ಲ ತೊಳಿಬೇಕಾಗುತ್ತೆ ಒಂದು ದಿನ ಸ್ನಾನ ಮಾಡಲಿಲ್ಲ ಅಂದ್ರೆ ಅಷ್ಟು ಗಲೀಜ್ ಅನ್ಸುತ್ತೆ ಅದೇ ರೀತಿ ನಮ್ಮ ಮನಸ್ಸು ಕೂಡ ಗಲೀಜಾಗುತ್ತೆ ನಾವು ಏನೋ ಕೇಳ್ತೀವಿ ಏನೋ ನೋಡ್ತೀವಿ ಏನೇನೋ ಕೆಲಸ ಮಾಡ್ತಾ ಇರ್ತೀವಿ ಅದರಿಂದ ಮನಸ್ಸೆಲ್ಲ ಕಲುಷಿತವಾಗುತ್ತೆ ಅದಕ್ಕೆ ಮನಸ್ಸನ್ನು ತೊಳೆಯೋದಕ್ಕೆ ನಾವು ಡಿಟರ್ಜೆಂಟ್ ಅಥವಾ ಯಾವುದೇ ಸೋಪು ಅದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಮನಸ್ಸನ್ನು ತೊಳೆಯೋದಕ್ಕೆ ಭಗವದ್ಗೀತಾ ಓಕೆ ಸಂಸಾರಮಲ ನಾಶನಂ ಅದಕ್ಕೆ ಭಗವದ್ಗೀತೆಯನ್ನು ಪ್ರತಿನಿತ್ಯ ಓದಬೇಕು ಜೀವನದ ಉದ್ದೇಶವನ್ನು ನಮಗೆ ಅರಿವಾಗುವಂತೆ ಮಾಡುತ್ತೆ ನಮ್ಮ ಜೀವನದ ಗುರಿ ಏನು ಹಲವಾರು ಕೆಲವು ಸುಮಾರು ಜನರಿಗೆ ಎಸ್ಪೆಷಲಿ ಯುವಕರಿಗೆ ಜೀವನದ ಗುರಿ ಗೊತ್ತಿಲ್ಲ ಜೀವನದ ಗುರಿ ಫಸ್ಟ್ ರ್ಯಾಂಕ್ ಬರೋದು ಅಂತ ಅವರ ಅನಿಸಿಕೆ ಫಸ್ಟ್ ರ್ಯಾಂಕ್ ಬರಲಿಲ್ಲ ಅಂದ್ರೆ ನನ್ನ ಜೀವನ ವ್ಯರ್ಥ ಸೂಸೈಡ್ ಮಾಡ್ಕೊಂತಾರೆ ಸೊ ಭಾರತದಲ್ಲಿ ಅತ್ಯಂತ ಹೆಚ್ಚು ಸೂಸೈಡ್ ಮಾಡ್ಕೊಳ್ಳುವಂತ ಸ್ಥಳ ಕೋಟಾ ರಾಜಸ್ಥಾನದಲ್ಲಿ ಬರುತ್ತೆ ಅಲ್ಲಿ ವಿದ್ಯಾರ್ಥಿಗಳು ಕಲಿಯೋದಕ್ಕಂತ ಹೋಗ್ತಾರೆ ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ ಆ ಪ್ರೆಷರ್ಗೆ ಅವರು ಒತ್ತಡ ಸಹಿಸ್ಕೊಳ್ಳಕ್ಕಾಗದೆ ಕೆಲವರು ಸೂಸೈಡ್ ಮಾಡ್ಕೊಂತಾರಂತೆ ಸೊ ಜೀವನದ ಗುರಿ ಫಸ್ಟ್ ರ್ಯಾಂಕ್ ಬರೋದಲ್ಲ ಜೀವನದ ಗುರಿ ಹೆಚ್ಚು ದುಡ್ಡು ಗಳಿಸೋದಲ್ಲ ಜೀವನದ ನಿಜವಾದ ಗುರಿ ನಾವು ಪ್ರಸಿದ್ಧನಾಗುವುದಲ್ಲ ಜೀವನದ ನಿಜವಾದ ಗುರಿ ದೇವರನ್ನ ಅರಿಯುವುದು ಓಕೆ ನಿಜವಾದ ಗುರಿ ಏನು ಸುಖ ಎಲ್ಲರೂ ಸುಖ ಶಾಂತಿ ಬೇಕು ಕೆಲವರು ಸುಖ ಮಾರ್ಕ್ಸ್ ಇಂದ ಪಡಿತಾರೆ ಕೆಲವರು ಸುಖ ದುಡ್ಡಿನಿಂದ ಅಂತಸ್ತಿನಿಂದ ಆಸ್ತಿಯಿಂದ ಪಡಿತಾರೆ ಆದ್ರೆ ನಿಜವಾದ ಸುಖ ಬರೋದು ಭಗವಂತನ ಸೇವೆಯಲ್ಲಿ ಸೊ ನಮ್ಮ ನಿಜವಾದ ಗುರಿಯನ್ನ ಭಗವದ್ಗೀತೆ ನಮ್ಗೆ ತೋರಿಸ್ಕೊಡುತ್ತೆ ಜೀವನದ ಉನ್ನತ ಗುಣಗಳನ್ನು ನಾವು ಅಭ್ಯಸಿಸಲು ಹಾಗೂ ಬೆಳೆಸಿಕೊಳ್ಳುವಂತೆ ಮಾಡುತ್ತದೆ ಉನ್ನತ ಗುಣಗಳು ಇಲ್ಲಿ ನೋಡಿ ಸ್ಪಿರಿಚುವಲ್ ನಾಲೆಡ್ಜ್ ಸೆನ್ಸ್ ಕಂಟ್ರೋಲ್ ಇಂದ್ರಿಯ ನಿಗ್ರಹ ತಪಸ್ಯ ಮತ್ತೆ ವೇದಾಧ್ಯಯನ ಇದೆಲ್ಲ ಒಳ್ಳೆ ಗುಣಗಳು ಗುರುಗಳನ್ನ ಸ್ವೀಕರಿಸುವುದು ಇವೆಲ್ಲ ಒಳ್ಳೆ ಗುಣಗಳು ಭಗವದ್ಗೀತೆಯಿಂದ ಇದೆಲ್ಲ ಬರುತ್ತೆ ಮತ್ತೆ ಇಲ್ಲಿ ಆಸಕ್ತಿ ಗರ್ವ ಮತ್ತೆ ಏನಂತಾರೆ ಅಜ್ಞಾನ ಕ್ರೋಧ ಲೋಭ ದ್ವೇಷ ಇವೆಲ್ಲ ಕೆಟ್ಟ ಗುಣಗಳು ಸೊ ಉನ್ನತ ಗುಣಗಳು ಹೆಚ್ಚುತ್ತೆ ಕೆಟ್ಟ ಗುಣಗಳು ದೂರ ಆಗುತ್ತೆ ಸೊ ಸ್ವನಿಯಂತ್ರಣ ಸಂತೃಪ್ತಿ ಹಾಗೂ ಸತ್ವ ಗುಣದಲ್ಲಿ ಜೀವಿಸುವುದು ಸೊ ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಸಾಕಷ್ಟು ಸತ್ವಗುಣ ರಜಗುಣ ತಮಗುಣ ಮತ್ತೆ ಸತ್ವಗುಣದಲ್ಲಿ ಬಂದ್ರೆ ಹೇಗೆ ಸುಖವಾಗಿರಬೇಕು ಅಂತ ಅಲ್ಲಿ ಕೊಟ್ಟಿದ್ದಾರೆ ಸೊ ಯಾರೊಬ್ಬರನ್ನು ಉನ್ನತ ಯೋಚನಾ ಮಟ್ಟಕ್ಕೆ ಏರಿಸುತ್ತದೆ ಎಲ್ಲರನ್ನು ಉನ್ನತ ವಿಚಾರಗಳನ್ನ ಭಗವದ್ಗೀತೆ ಓದೋದ್ರಿಂದ ಅದು ಸಿಗುತ್ತೆ ರೈಟ್ ಉನ್ನತ ವಿಚಾರಗಳು ಭಗವದ್ಗೀತೆಯಿಂದ ಸಿಗುತ್ತೆ ಇಲ್ಲಾಂದ್ರೆ ಕಾದಂಬರಿ ಓದೋದು ನ್ಯೂಸ್ ಪೇಪರ್ ಓದೋದು ಟಿವಿ ನೋಡೋದು ಅದರಿಂದ ಹಲವಾರು ಒಳ್ಳೆ ವಿಚಾರಗಳು ಬರುತ್ತೆ ಆದ್ರೆ ಕೆಟ್ಟ ವಿಚಾರಗಳು ಹೆಚ್ಚು ಬರುತ್ತೆ ನ್ಯೂಸ್ ಅಲ್ಲಿ ಏನಿರುತ್ತೆ ಪ್ರತಿದಿನ ನ್ಯೂಸ್ ಅಲ್ಲಿ ಇಲ್ಲಿ ಬಾಂಬ್ ಹಾಕಿದ್ರು ಇಲ್ಲಿ ದರೋಡೆ ಆಯ್ತು ಇಲ್ಲಿ ಕರಪ್ಷನ್ ಆಯ್ತು ಇಲ್ಲಿ ಯಾರಿಗೂ ಏನಾಯ್ತು ಸೊ ಇದೇ ಬರ್ತಾ ಇರುತ್ತೆ ಆದ್ರೆ ಒಳ್ಳೆ ಸುದ್ದಿ ತುಂಬಾ ಕಡಿಮೆ ಆದ್ರೆ ಭಗವದ್ಗೀತೆಯಲ್ಲಿ ಹೈ ಪಾಸಿಟಿವಿಟಿ ಹೆಚ್ಚು ಪಾಸಿಟಿವಿಟಿದ ಒಂದು ಒಂದು ಖಜಾನೆ ಇಲ್ಲಿದೆ ಸೊ ಇದನ್ನು ಓದಿದ್ರೆ ವಿಲ್ ಬಿ ಸರ್ಚಾರ್ಜ್ಡ್ ವಿತ್ ಪಾಸಿಟಿವ್ ಎನರ್ಜಿ ನಿರಂತರ ಆನಂದ ಮತ್ತು ಉನ್ನತ ಮಟ್ಟದ ಬುದ್ಧಿಶಕ್ತಿಯೇ ಫಲಿತಾಂಶ ಸೊ ಭಗವದ್ಗೀತೆ ಓದೋದ್ರಿಂದ ಆನಂದ ಮತ್ತೆ ಉನ್ನತ ಮಟ್ಟದ ಇಂಟೆಲಿಜೆನ್ಸ್ ಡೆವಲಪ್ ಆಗುತ್ತೆ ಸೊ ಭಗವದ್ಗೀತೆ ಹೇಳಿದವರು ಯಾರು ಶ್ರೀಕೃಷ್ಣ ಶ್ರೀಕೃಷ್ಣ ಯಾರು ಕೆಲವರು ಶ್ರೀಕೃಷ್ಣನನ್ನ ಸಾಧಾರಣ ಒಬ್ಬ ಉನ್ನತ ಪುರುಷ ಅಂತ ತಿಳ್ಕೊಂತಾರೆ ಓಕೆ ಒಬ್ಬ ಒಳ್ಳೆ ರಾಜನಿದ್ದ ಓಕೆ ನಮ್ ತರನೇ ಇದ್ದ ಆದ್ರೆ ನಮ್ಮರಲ್ಲಿ ನಮ್ಮ ಎಲ್ಲರಲ್ಲೂ ಶ್ರೇಷ್ಠನಾಗಿದ್ದ ಅಂತ ಹೇಳ್ತಾರೆ ಆದ್ರೆ ಕೃಷ್ಣ ಒಳ್ಳೆ ಉನ್ನತ ರಾಜನಲ್ಲ ಉನ್ನತ ನೀತಿಕಾರನಲ್ಲ ಪಾಲಿಟಿಷಿಯನ್ ಅಲ್ಲ ಯಾರು ಅಲ್ಲ ಕೃಷ್ಣ ಯಾರು ದೇವೋತ್ತಮ ಪರಮ ಪುರುಷ
ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಸೊ ಎಲ್ಲ ಕಾರಣಗಳ ಕಾರಣ ಕೃಷ್ಣ ಅವನು ಭಗವದ್ಗೀತೆ ಹೇಳಿದ್ದಾರೆ. ಭಗವದ್ಗೀತೆಗೆ ಎಷ್ಟು ಪ್ರಾಮುಖ್ಯತೆ ಯಾಕೆ, ಯಾಕೆಂದ್ರೆ ಭಗವದ್ಗೀತೆ ಹೇಳಿದ್ದು ಸಾಧಾರಣ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಭಗವಂತನೇ. ಅದಕ್ಕೆ ಭಗವದ್ಗೀತೆಗೆ ಅಷ್ಟು ಮಹತ್ವ ಇದೆ. ಕೇವಲ ಭಾರತೀಯರಲ್ಲ, ದೇಶದ ಪ್ರತಿಯೊಬ್ಬ ಸ್ಕಾಲರ್ ಪಂಡಿತರು ಈ ಭಗವದ್ಗೀತೆಯನ್ನ ಓದ್ತಾರೆ, ಇದರ ಅಧ್ಯಯನವನ್ನು ಮಾಡ್ತಾರೆ. ಬೇರೆ ವಿಶ್ವವಿದ್ಯಾಲಯಗಳು ಕೂಡ ಆಕ್ಸ್ಫರ್ಡ್ ಹಾರ್ವರ್ಡ್ ಅಲ್ಲೂ ಕೂಡ ಭಗವದ್ಗೀತೆ ಮೇಲೆ PhD ರಿಸರ್ಚ್ ಮಾಡ್ತಾರೆ. ಯಾಕೆಂದ್ರೆ ಅದು ಅಷ್ಟು ಉನ್ನತವಾದ ಜ್ಞಾನ ಇಲ್ಲಿದೆ. ವಿಜ್ಞಾನಕ್ಕೂ ಕೂಡ ಅರ್ಥ ಆಗದಂತಹ ಜ್ಞಾನ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ವಿಶೇಷವಾಗಿ ಮನಸ್ಸು ಮತ್ತೆ ಆತ್ಮದ ಜ್ಞಾನವನ್ನು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ. ವಿಜ್ಞಾನಗಳು ಏನು ಹುಡುಕ್ತಾ ಇದ್ದಾರೆ, ಆತ್ಮ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು ಅಂತ ಹುಡುಕ್ತಾ ಇದ್ದಾರೆ. ಆದ್ರೆ ಭಗವದ್ಗೀತೆಯಲ್ಲಿ ಪ್ರಾರಂಭದಲ್ಲಿ ಅದನ್ನು ಕೊಡ್ತಾರೆ, ಮನಸ್ಸು ಅಂದ್ರೆ ಏನು ಅಂತ, ಆತ್ಮ ಅಂದ್ರೆ ಏನು ಅಂತ, ಆತ್ಮ ಜ್ಞಾನ. ಸೊ ಇದು ವಿಜ್ಞಾನದಿಂದ ಕೆಲವೊಂದು ತತ್ವಗಳನ್ನ ಪರಿಶೀಲಿಸಬಹುದು. ಆದ್ರೆ ಎಲ್ಲ ಭಗವದ್ಗೀತೆಯಲ್ಲಿ ಕೊಟ್ಟಂತಹ ಎಲ್ಲ ತತ್ವಜ್ಞಾನವನ್ನ ವಿಜ್ಞಾನದಿಂದ ಪ್ರಮಾಣೀಕರಿಸೋದಕ್ಕೆ ಸಾಧ್ಯವಾಗಕೂಡದು, ಯಾಕಂದ್ರೆ ವಿಜ್ಞಾನ ಅಪೂರ್ಣವಾಗಿದೆ, ಆದರೆ ಭಗವದ್ಗೀತೆಯ ಜ್ಞಾನ ಸಂಪೂರ್ಣವಾಗಿದೆ. ಸೊ ಕೃಷ್ಣನು ದೇವೋತ್ತಮ ಪರಮ ಪುರುಷ, ಕೃಷ್ಣನು ಪರಿಪೂರ್ಣ ಅಂದರೆ ಅವನು ತನ್ನ ನಾಮ ರೂಪ ಗುಣ ಲೀಲೆಗಳಿಂದ ಭಿನ್ನನಲ್ಲ. ಸೊ ಕೃಷ್ಣ ಇಸ್ ಪರ್ಫೆಕ್ಟ್. ಸೊ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ ಕೃಷ್ಣ ಆಕ್ಚುಲಿ ಎಲ್ಲ ಪೂರ್ಣಂ. ಈಶೋಪನಿಷತ್ತಲ್ಲಿ ಕೂಡ ಒಂದು ಶ್ಲೋಕ ಬರದೆ ಪೂರ್ಣಂ ಮದಃ ಪೂರ್ಣಮಿದಂ, ಕೃಷ್ಣ ಪೂರ್ಣನಾಗಿದ್ದಾನೆ, ಅವರಲ್ಲಿ ಯಾವುದೇ ರೀತಿಯ ದೋಷ ಅಥವಾ ಇಂಪರ್ಫೆಕ್ಷನ್ಸ್ ಇಲ್ಲ. ಪರಮಪ್ರಭು ಎಲ್ಲ ಭೌತಿಕ ದೋಷಗಳಿಂದ ಭ್ರಮೆಗೆ ಹಾಗೂ ಮಾಲಿನ್ಯಕ್ಕೆ ಅತೀತನು. ಯಾವ ರೀತಿಯ ದೋಷ ಅವರಲ್ಲಿಲ್ಲ, ಪ್ರಮಾದ ಕೂಡ ಅವರಲ್ಲಿಲ್ಲ. ಆದರೆ ನಮ್ಮಲ್ಲಿ ನಾಲ್ಕು ದೋಷಗಳಿದೆ, ಭ್ರಮ ಪ್ರಮಾದ ವಿಪ್ರಲಿಪ್ಸ ಕಾರಣ ಪಟವ. ನಮ್ಮ ಇಂದ್ರಿಯಗಳು ಅಪೂರ್ಣವಾಗಿದೆ, ಅಪೂರ್ಣ ಇಂದ್ರಿಯಗಳಿಂದ ನಾವು ಭ್ರಮೆಗೊಳಗಾಗ್ತೀವಿ, ಭ್ರಮೆ ಒಳಗಾದಾಗ ನಾವು ತಪ್ಪನ್ನ ಮಾಡ್ತೀವಿ, ತಪ್ಪನ್ನು ಮುಚ್ಚೋದಕ್ಕೆ ನಾವು ವಂಚನೆಯನ್ನು ಮಾಡ್ತೀವಿ. ಆದರೆ ಈ ನಾಲ್ಕು ದೋಷಗಳು ಭಗವಂತನಲ್ಲಿ ಒಂದು ಚೂರು ಇಲ್ಲ. ದೇವೋತ್ತಮನ ಸಂದೇಶವನ್ನು ಪರಂಪರಾನುಗತವಾಗಿ ಬಂದಿರುವ ಆತ್ಮ ಸಾಕ್ಷಾತ್ಕಾರ ಹೊಂದಿರುವುದರಿಂದ ಅರ್ಥ ಮಾಡಿಕೊಳ್ಳಬಹುದು. ಸೊ ಆಕ್ಚುಲಿ ಇದು ಅತಿ ಉತ್ತಮವಾದಂತಹ ಜ್ಞಾನ ಈ ಪರಂಪರೆಯಲ್ಲಿ ಬಂದಿದೆ. ಏವಂ ಪರಂಪರಾ ಪ್ರಾಪ್ತಂ ಏವಂ ರಾಜರ್ಷಿಯೋ ವಿದುಹು, ಕೃಷ್ಣ ಹೇಳಿದ್ದು ಬ್ರಹ್ಮನಿಗೆ, ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ನಾರದರು ತನ್ನ ಶಿಷ್ಯರಾದಂತಹ ವ್ಯಾಸರು, ವ್ಯಾಸರು ಮಧ್ವಾಚಾರ್ಯರಿಗೆ ಹೇಳ್ತಾರೆ, ಮಧ್ವಾಚಾರ್ಯರಿಂದ ಪರಂಪರೆ ಬರುತ್ತೆ. ನಂತರ ಅದೇ ಪರಂಪರೆಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಮತ್ತೆ ಹಲವಾರು ಆಚಾರ್ಯರು ಬಂದು ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರು. ಶ್ರೀಲ ಪ್ರಭುಪಾದರಿಂದ ನಮಗೆಲ್ಲ ಈ ಜ್ಞಾನ ಬರ್ತಾ ಇದೆ. ಸೊ ಶ್ರೀಲ ಪ್ರಭುಪಾದರ ಪುಸ್ತಕ ಭಗವದ್ಗೀತೆ. ಸೊ ಈ ಭಗವದ್ಗೀತೆಯಿಂದ ನಾವು ಈ ಜ್ಞಾನವನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಓಕೆ, ಇದು ಪರಿಪೂರ್ಣವಾದ ಭಗವದ್ಗೀತ ಯಥಾರೂಪ, ಭಗವದ್ಗೀತೆ ಆಸ್ ಇಟ್ ಈಸ್. ಸೊ ಈ ಸ್ಲೈಡ್ಸು, ಈ ಟಾಪಿಕ್ ಎಲ್ಲ ಈ ಪುಸ್ತಕದ ಮೇಲೆ ಆಧಾರಿತವಾಗಿದೆ. ಸೊ ಭಗವದ್ಗೀತೆಯಲ್ಲಿ ಐದು ಮುಖ್ಯ ವಿಷಯಗಳಿದೆ, ಈಶ್ವರ, ಜೀವ, ಕಾಲ, ಪ್ರಕೃತಿ, ಕರ್ಮ. ಆಕ್ಚುಲಿ ಚಾಪ್ಟರ್ಸ್ ಅಧ್ಯಾಯಗಳು ಈ ಹೆಸರಲ್ಲಿಲ್ಲ, ಆದರೆ ಮುಖ್ಯ ಈ ಐದು ವಿಷಯಗಳು ಭಗವದ್ಗೀತೆ ಬೇರೆ ಬೇರೆ ಕಡೆ ಇದೆ. ದ್ವಿತೀಯ ಅಧ್ಯಾಯದಲ್ಲಿ ಜೀವ, ಮತ್ತೆ ಎರಡ್ ಮೂರು ನಾಲ್ಕು ಐದು ಅಧ್ಯಾಯದಲ್ಲಿ ಕರ್ಮದ ಬಗ್ಗೆ, ಮತ್ತೆ ಪ್ರಕೃತಿಯ ಬಗ್ಗೆ 13, 14, 15, 16 ಆ ಶ್ಲೋಕಗಳ ಅಧ್ಯಾಯಗಳಲ್ಲಿ ಪ್ರಕೃತಿಯ ಬಗ್ಗೆ ವರ್ಣನೆ ಇದೆ. ಈಶ್ವರನ ಬಗ್ಗೆ ಮಧ್ಯದ 6 ಅಧ್ಯಾಯಗಳಲ್ಲಿ ಈಶ್ವರ ಕೃಷ್ಣನ ಬಗ್ಗೆ ವಿಷಯಗಳು ತಿಳ್ಕೊಂಡ್ ಬರುತ್ತೆ. ನಂತರ ಈಶ್ವರ, ಜೀವ, ಪ್ರಕೃತಿ, ಕಾಲ, ಕಾಲದ ಬಗ್ಗೆ 11 ಅಧ್ಯಾಯದಲ್ಲಿ ಕೃಷ್ಣ ಕಾಲಪುರುಷನ ಬಗ್ಗೆ ತಿಳಿಸ್ತಾರೆ. ಸೊ ಈ ರೀತಿ ಮತ್ತೆ ಕರ್ಮದ ಬಗ್ಗೆ ಕೂಡ 3, 4, 5 ಅಧ್ಯಾಯಗಳಲ್ಲಿ ಬರುತ್ತೆ. ಸೊ ಈ ರೀತಿ ಈ ಐದು ಮುಖ್ಯ ವಿಷಯಗಳನ್ನ ನಾವು ಈ ಭಗವದ್ಗೀತಾ ಸಿಂಪ್ಲಿಫೈಡ್ ಕೋರ್ಸ್ ಅಲ್ಲಿ ನಾವು ಕಲ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ, ಸೊ ಸಂಪೂರ್ಣ ಗೀತೆಯನ್ನ ಗೀತಾ ಜ್ಞಾನ ಸಮುದ್ರ ತರ. ಸೊ ಅದರಿಂದ ಒಂದು ಹನಿಯನ್ನ ತೆಗೆದು, ಐದು ಹನಿಗಳನ್ನ ತೆಗೆದು ನಿಮಗೆ ಹಂಚ್ಕೊಳ್ಳೋದಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ. ಓಕೆ, ಸೊ ತಮಗೆ ಹಲವಾರು ಪ್ರಶ್ನೆಗಳಿರ್ಬೋದು. ಒಳ್ಳೆ ಜನರಿಗೆ ಏಕೆ ಕೆಟ್ಟದ್ದಾಗುತ್ತದೆ, ದೇವರಿದ್ದಾನೆ, ನಾವು ಚಿರ ಸಂತೋಷವನ್ನು ಸಾಧಿಸಲು ಹೇಗೆ ಸಾಧ್ಯ, ನಮ್ಮ ಸಂತೋಷ, ಓಕೆ ಈಗ ಸಂತೋಷ ಬರುತ್ತೆ, ನಂತರ ದುಃಖ ಬರುತ್ತೆ, ಮತ್ತೆ ಸಂತೋಷ ಬರುತ್ತೆ, ಮತ್ತೆ ದುಃಖ ಬರುತ್ತೆ. ಸೊ ಈ ರೀತಿ ಸುಖ ದುಃಖದ ಮಧ್ಯೆ ನಾವು ಆ ಕಡೆ ಈ ಕಡೆ ಹೋಗ್ತಾ ಇದ್ದೀವಿ.
ಆದರೆ ಶಾಶ್ವತವಾದ ಸಂತೋಷ ಸಿಗೋದಕ್ಕೆ ಸಾಧ್ಯನಾ? ಓನ್ಲಿ ಸುಖ, ಸುಖವೇ ಸುಖ ಇರಬೇಕು, ದುಃಖ ಒಂದು ಹನಿ ಕೂಡ ಇಲ್ಲ ಅಲ್ಲಿ. ಅಂತಹ ಒಂದು ಅನುಭವ ಸಾಧ್ಯವಾ? ಭಗವದ್ಗೀತೆಯಲ್ಲಾದರೂ ಉತ್ತರ ಇದೆ. ನಾನು ಯಾರು, ಹಲವಾರು ಧರ್ಮಗಳಿವೆ, ಆದರೆ ದೇವರೊಬ್ಬನೇ ಏಕೆ? ಹಣೆ ಬರಹದಂತೆ ನಾವಾಗುತ್ತೇವೆ ಅಥವಾ ನಾವು ಹಣೆ ಬರಹವನ್ನು ಮಾಡಿಕೊಳ್ಳಬಹುದು? ಸೊ ಈ ರೀತಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಸೊ ಒಬ್ರು ಕೆಲವೊಬ್ರು ಹುಟ್ಟಿನಿಂದಲೇ ತುಂಬಾ ಶ್ರೀಮಂತರಾಗಿರ್ತಾರೆ, ಇನ್ನೊಬ್ಬ ಹುಟ್ಟಿನಿಂದಲೇ ಬಡವನಾಗಿರ್ತಾನೆ. ಯಾಕೆ ಈ ರೀತಿ ಭೇದ ಭಾವ? ಇವ್ರು ಏನ್ ಮಾಡಿದ್ರು, ಅದಕ್ಕೆ ಯಾಕೆ ಇವರು ಶ್ರೀಮಂತರು, ಇವ್ರು ಯಾಕೆ ಬಡವರು? ಕೆಲವರು ಸುಂದರವಾಗಿರ್ತಾರೆ, ಕೆಲವರು ಕುರೂಪರಾಗಿರ್ತಾರೆ, ಯಾಕೆ, ಯಾವ ಕಾರಣದಿಂದ ಈ ರೀತಿ ಜನರು ಹುಟ್ಟುತ್ತಾರೆ, ಇದಕ್ಕೆ ಕಾರಣ ಏನು? ಎಲ್ಲ ಪ್ರಶ್ನೆಗೆ ಉತ್ತರ ಈ ವಿಜ್ಞಾನದಲ್ಲಿ ಸಿಗೋದಿಲ್ಲ, ಆದರೆ ಭಗವದ್ಗೀತಾ ವಿಜ್ಞಾನದಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಅನ್ಆನ್ಸರ್ಡ್ ಕ್ವಶನ್ಸ್, ಯಾವ ಉತ್ತರವನ್ನ ಎಲ್ಲಿ ಸಿಗೋದಿಲ್ವೋ ಅದು ಭಗವದ್ಗೀತೆಯಲ್ಲಿ ಸಿಗುತ್ತೆ. ಮತ್ತೆ ಯಾವ ವಿಷಯಗಳನ್ನ ಸಾಮಾನ್ಯವಾಗಿ ಜನರು ಚರ್ಚೆ ಮಾಡೋದಿಲ್ಲೋ ಅದನ್ನ ಇಲ್ಲಿ ಚರ್ಚೆ ಮಾಡ್ತೀವಿ. ಜನರಲ್ಲಿ ಮೃತ್ಯು ಬಗ್ಗೆ ಜನರು ಚರ್ಚೆ ಮಾಡೋದಿಲ್ಲ, ಆ ಚರ್ಚೆ ಇಲ್ಲಿ ಬರುತ್ತೆ. ಪುನರ್ಜನ್ಮದ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಆ ಚರ್ಚೆ ಇಲ್ಲಿ ಮಾಡ. ಯಾವ್ದು ಸಾಮಾನ್ಯವಾಗಿ ಚರ್ಚೆ ಆಗೋದಿಲ್ಲೋ ಆ ವಿಷಯಗಳನ್ನ ಇಲ್ಲಿ ನಿಮ್ಮ ಮುಂದೆ ಇಟ್ಟು ಚರ್ಚೆ ಮಾಡುವಂತ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಓಕೆ, ಸೊ ಮೊದಲನೇ ವಿಷಯ ಇಲ್ಲಿ ನೋಡಿ, ಆಧ್ಯಾತ್ಮಿಕ ವಿಷಯಗಳನ್ನು ಏಕೆ ಕಲಿಯಬೇಕು? ಸೊ ಭೌತಿಕ ವಿಷಯಗಳು ಮತ್ತೆ ಆಧ್ಯಾತ್ಮಿಕ ವಿಷಯಗಳು ಎರಡು ತರದ ವಿಷಯಗಳಿದೆ. ಸೊ ಭೌತಿಕ ವಿಷಯಗಳು ಆಕ್ಚುಲಿ ನಾವು ಏನು ನೋಡ್ತೀವೋ ಈ ಜಗತ್ತಿನಲ್ಲಿ ಅದನ್ನ ಮಾತ್ರ ನಾವು ಭೌತಿಕ ವಿಜ್ಞಾನದಿಂದ ಕಲಿಬಹುದು, ಆದ್ರೆ ಆತ್ಮವನ್ನ ನಾವು ನೋಡಕ್ಕಾಗೋದಿಲ್ಲ. ಸೊ ನಾವು ನೋಡದೆ ಇರುವಂತಹ ಅನುಭವ, ನಮ್ಮ ಇಂದ್ರಿಯಗಳಿಂದ ಅನುಭವ ಆಗದೆ ಇರುವಂತಹ ಜ್ಞಾನವನ್ನು ನಾವು ಭಗವದ್ಗೀತೆಯಿಂದ ಪಡಿಬಹುದು. ಸೊ ಅತೀಂದ್ರಿಯಂ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ, ಭಗವದ್ಗೀತೆ ಆರನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಸುಖಂ ಅತ್ಯತ್ಯ ವ್ಯತ್ಯತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಇಲ್ಲಿ ಭಗವದ್ಗೀತೆಯಲ್ಲಿ ಅತೀಂದ್ರಿಯವಾದಂತಹ ಅಂದ್ರೆ ನಮ್ಮ ಭೌತಿಕ ಜಡ ಇಂದ್ರಿಯಗಳಿಂದ ಮೀರಿ ಇರುವಂತಹ ಅನುಭವವನ್ನ ಇಲ್ಲಿ ಭಗವದ್ಗೀತೆಯಿಂದ ನಾವು ಪಡೆಯಬಹುದು. ಸೊ ವಿಜ್ಞಾನಿಗಳೆಲ್ಲ ರಿಸರ್ಚ್ ಮಾಡ್ತಾರೆ, ಆದರೆ ಆ ರಿಸರ್ಚ್ ಇಂದ ಕೇವಲ ಭೌತಿಕ ವಸ್ತುಗಳನ್ನ ಮಾತ್ರ ಅವರು ರಿಸರ್ಚ್ ಮಾಡಬಹುದು, ಆದ್ರೆ ಆತ್ಮದ ಬಗ್ಗೆ ಜ್ಞಾನ ಅವರಿಗೆ ಸಿಗುವುದೇ ಇಲ್ಲ. ಸೊ ಮಾನವ ಕುಲವು ಎಷ್ಟೇ ಪ್ರಗತಿ ಹೊಂದಿದರೂ ನಮ್ಮ ತೊಂದರೆಗಳು ಮುಂದುವರಿಯುತ್ತವೆ. ರೈಟ್, ಈಗ ನೋಡಿ ಎಷ್ಟೊಂದು ಪ್ರಗತಿ ಆಗಿದೆ, ನಮ್ಮ ಹತ್ರ ಓಡಾಡೋದಕ್ಕೆ ಕಾರ್ ಇದೆ, ಹಾರೋದಕ್ಕೆ ವಿಮಾನ ಇದೆ, ಒಳ್ಳೆ ದೊಡ್ಡ ದೊಡ್ಡ ಸ್ಮಾರ್ಟ್ ಫೋನ್ಸ್ ಇದೆ, ಒಳ್ಳೆ ಲ್ಯಾಪ್ಟಾಪ್ಸ್ ಇದೆ, ಇಷ್ಟೆಲ್ಲ ಇದ್ರು ತೊಂದರೆಗಳು ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ? ಸೊ ಯಾರು ನಿಮ್ಮ ಅನಿಸಿಕೆ ಏನು ಹೇಳಿ? ಸೊ ತೊಂದರೆಗಳು ಜಾಸ್ತಿ ಆಗ್ತಾ ಇದ್ರೆ ಕೈ ಎತ್ತಿ, ಡಿಜಿಟಲಿ ಅಥವಾ ಝೂಮ್ ಅಲ್ಲಿ ಅಥವಾ ನಿಮ್ ಫೋನ್ ಯೂಟ್ಯೂಬ್ ಕೈ ಎತ್ತು. ತೊಂದರೆಗಳು ಕಮ್ಮಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆಯಾ? ಓಕೆ, ತುಂಬಾ ಜನ ಜಾಸ್ತಿ ಆಗ್ತಾ ಇದಾರೆ. ಜಾಸ್ತಿ ಆಗ್ತಾ ಇದೆಯಾ ಅಂತಂದ್ರೆ ಕೈ ಎತ್ತಿ. ಓಕೆ, ಸೊ ತುಂಬಾ ಜನ ಕೈ ಎತ್ತಾ ಇದ್ದಾರೆ. ಸೊ ಇದರ ಅರ್ಥ ಏನು? ಸೊ ತಮಗೆಲ್ಲರೂ ಅರ್ಥ ಆಗ್ತಾ ಇದೆ. ಸೊ ವೈಜ್ಞಾನಿಕ ಪ್ರಗತಿಯಿಂದ ನಾವು ತೊಂದರೆಗಳನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಇಂದ ಈಗ ನೋಡಿ ಕೊರೋನಾ ಬಂದಿದೆ. ಕೊರೋನಾ ಬಂತು ಯಾಕೆ? ಆರ್ ಎನ್ ಡಿ ಇಂದಾನೆ ಬಂತು ಅಂತ ಕೆಲವರು ಹೇಳ್ತಾರೆ, ಕೆಲವರು ಅನಿಸಿಕೆ, ಕೆಲವರು ರಿಸರ್ಚ್ ಮಾಡ್ತಾ ಇದ್ರು ಅದರಿಂದ ಲೀಕ್ ಆಯ್ತು ಏನೋ ಆಯ್ತು ಅಂತ ಹೇಳ್ತಾರೆ. ಸೊ ವಿಜ್ಞಾನ ಎಷ್ಟು ಹೆಚ್ಚಾ ಇದೆಯೋ ಅಷ್ಟೇ ಪ್ರಮಾಣದ ದೊಡ್ಡ ತೊಂದರೆಗಳು ಬರ್ತಾ ಇದೆ. ಸೊ ಅಣು ಬಾಂಬ್ ಇರಲಿಲ್ಲ ಮೊದಲು, ಎಲ್ಲರೂ ಶಾಂತವಾಗಿದ್ರು. ಈಗ ಅಣು ಬಾಂಬ್ ಬಂದಿದೆ, ನ್ಯೂಕ್ಲಿಯರ್ ಬಾಂಬ್ಸ್, ನ್ಯೂಕ್ಲಿಯರ್ ವೆಪನ್ಸ್, ಇದರಿಂದ ಏನಾಗ್ತದೆ? ಎಲ್ಲರೂ ಟೆನ್ಷನ್, ಯಾವಾಗ ಬಾಂಬ್ ಬರುತ್ತೆ ಅಂತ. ಎಲ್ಲಾ ರಾಷ್ಟ್ರಗಳಲ್ಲಿ ಈಗ ಅಣು ಬಾಂಬ್ ಇದೆ, ಎಲ್ಲರ ಹತ್ರ ಇದೆ. ಸೊ ದಿಸ್ ಇಸ್ ವೆರಿ ಡೇಂಜರಸ್ ಅಂಡ್ ಡೆಡ್ಲಿ ಸಿಚುವೇಶನ್, ರೈಟ್? ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ಶಾಂತವಾಗಿರೋದಕ್ಕೆ ಹೇಗೆ ಸಾಧ್ಯ? ಇಂಪಾಸಿಬಲ್, ಶಾಂತವಾಗಿರೋದಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ನಾವು ವೈಜ್ಞಾನಿಕ ಪ್ರಗತಿಯಲ್ಲಿ ಶಾಂತಿಯನ್ನು ಪಡೆಯೋದ್ ಬದಲು ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ನಿಜವಾದ ಶಾಂತಿ ಮತ್ತು ಸುಖವನ್ನ ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು. ಸೊ ನಮ್ಮ ಜೀವನದಲ್ಲಿ ಯಶಸ್ಸಿನ ಸೂತ್ರವನ್ನು ಭಗವದ್ಗೀತೆ ಒದಗಿಸುತ್ತೆ. ಈಗ ಇವತ್ತಿನ ವಿಷಯ ಜೀವ, ನಾನು ಯಾರು ಅಂತ. ಸೊ ನಾನು ಯಾರು ಅಂತ ಪ್ರಶ್ನೆ ಕೇಳಿದಾಗ ನಿಮ್ಮ ಉತ್ತರ ಏನಿರುತ್ತೆ? ಸೊ ನೀವು ಯಾರು, ನಾನು ಯಾರು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಯಾರಿರುತ್ತೆ? ಸೊ ಐ ವಿಲ್ ಟೇಕ್ ಸಮ್ ಟೂ ಆನ್ಸರ್ಸ್ ಫ್ರಮ್ ಹಿಯರ್. ಯಾರಿಗೆ ಉತ್ತರ ಕೊಡೋ ಇಚ್ಛೆ ಇದೆಯೋ ಕೈ ಎತ್ತಿ, ನಿಮ್ಮನ್ನು ಅನ್ಮ್ಯೂಟ್ ಮಾಡ್ತಾರೆ, ನೀವು ಉತ್ತರವನ್ನು ಹೇಳ್ಬೋದು. ಓಕೆ, ನಾಗರಾಜ್ ಅವರು ಹೇಳ್ತಾ ಇದ್ದಾರೆ,
ನಾಗರಾಜ್ ಎಸ್ ನೀವು ಯಾರು ನಾನು ಆತ್ಮ ಸರ್ ಅಯ್ಯೋ ನಿಮ್ಗೆ ನಿಮ್ ಕ್ಲಾಸ್ ಗೊತ್ತಿದೆ ಅನ್ಸುತ್ತೆ ಸಾಮಾನ್ಯ ಜನರಲ್ ಆಗಿ ಏನು ಉತ್ತರ ಕೊಡ್ತೀರಾ ನಾನು ಯಾರು ಅಂತ ಹೇಳಿದಾಗ ಸಾಮಾನ್ಯ ಸಾಧಾರಣವಾಗಿ ಆತ್ಮದ ಬಗ್ಗೆ ಇನ್ನು ಯೋಚನೆ ಮಾಡೋದು ಬೇಡ ಈಗ ಸಾಮಾನ್ಯವಾಗಿ ಓಕೆ ಸಂಯುಕ್ತ ಅವರೇ ಶ್ರೇಯ ಸಂತೋಷ್ ಕುಮಾರ್ ಎಸ್ ಹೇಳಿ ನೀವ್ ಯಾರು ಅಂತ ಕೇಳಿದಾಗ ಏನು ಉತ್ತರ ಕೊಡ್ತೀರಾ ನಾನು ಅಂತ ಹೇಳಿದಾಗ ಆಕ್ಚುಲಿ ಅದ ಆತ್ಮ ಆದ್ರೆ ಸಂತೋಷ್ ಕುಮಾರ್ ಅಂತ ಹೇಳ್ತೀನಿ ಓಕೆ ನಿಮ್ಮ ಹೆಸರು ಹೇಳ್ತಾ ಇರಾ ನಾನು ಸಂತೋಷ್ ಕುಮಾರ್ ನಾನು ಸುವರ್ಣ ಗೌರ ಹರಿದಾಸ್ ಮತ್ತೇನ್ ಹೇಳ್ಬೋದು ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳ್ಬೋದು ಮನುಷ್ಯ ಓಕೆ ಮನುಷ್ಯ ಓಕೆ ಭಾರತಿ ಅವ್ರು ಏನ್ ಹೇಳ್ತೀರಾ ಅನ್ಮ್ಯೂಟ್ ಮಾಡ್ಬೇಕು ನೀವು ಮನುಷ್ಯರು ಮನುಷ್ಯರು ಓಕೆ ಓಕೆ ಸುನಿಲ್ ಏನ್ ಹೇಳ್ತೀಯಾ ಪ್ರಭು ನಾವು ಮನುಷ್ಯರು ಮನುಷ್ಯರು ಓಕೆ ಓಕೆ ಇಲ್ಲಿ ಶ್ರುತಿ ಅವ್ರು ಕೈ ಎತ್ತಿದ್ದಾರೆ ಯಾರು ಅಂತ ಕೇಳಿದ್ರೆ ನಮ್ ಹೆಸರು ಹೇಳಿ ನಾವು ಆಮೇಲಿಂದ ನಮ್ ಬಗ್ಗೆ ನಾವ್ ಏನ್ ಮಾಡ್ತಿದೀವಿ ಅಂತ ನಾವ್ ಹೇಳ್ತೀವಿ ಓಕೆ ಸೊ ನಿಮ್ಮ ಹೆಸರು ನಿಮ್ಮ ನಿಜವಾದ ಗುರುತಾ ನಿಮ್ಮ ಹೆಸರು ಚೇಂಜ್ ಆಗ್ಬೋದಾ ಆಗತ್ತೆ ಆಗುತ್ತೆ ತಾನೆ ಓಕೆ ಅಫಿಡವಿಟ್ ಮಾಡ್ಕೊಂಡು ಸೊ ಅಂಡ್ ಸೊ ಶ್ರುತಿ ಅಲಿಯಾ ಸೊ ಅಂಡ್ ಸೊ ಅಂತ ಬರೀ ಬರ್ಕೋಬಹುದು ರೈಟ್ ಹೆಸರು ಚೇಂಜ್ ಆಗುತ್ತೆ ಸೊ ಅದು ಶಾಶ್ವತ ಗುರುತಲ್ಲ ಓಕೆ ಯಾ ಸೊ ನಾವು ನಿಜವಾದ ಗುರುತು ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಓಕೆ ತುಂಬಾ ಜನ ಕೈತಿದ್ರೆ ಆದ್ರೆ ಸಮಯದ ಒಂದು ಅಭಾವದಿಂದ ಇಷ್ಟು ಆನ್ಸರ್ಸ್ ಮಾತ್ರ ತಗೊಳ್ಳೋಣ ಸೊ ಈಗ ನಾನು ಯಾರು ಅಂತ ಕೇಳಿದಾಗ ನಾವು ಹೆಸರು ನಮ್ಮ ಊರು ನಮ್ಮ ಈ ಭೌತಿಕ ಪರಿಚಯಗಳನ್ನ ಹೇಳ್ತೀವಿ ನಾನು ಇವರ ಮಗ ನಾನು ಇಂಜಿನಿಯರ್ ನಾನು ಡಾಕ್ಟರ್ ಅಂತ ಈ ರೀತಿ ಪರಿಚಯಗಳನ್ನ ಜನರಲಿ ನಾವು ಹೇಳ್ತೀವಿ ಆದ್ರೆ ಇದೆಲ್ಲ ನಮ್ಮ ಶರೀರಕ್ಕೆ ಸಂಬಂಧವಾದಂತಹ ಒಂದು ಗುರುತು ಆದ್ರೆ ಈ ಶರೀರ ನಷ್ಟವಾದಾಗ ಸತ್ತಾಗ ಆ ಎಲ್ಲ ಒಂದು ಐಡೆಂಟಿಫಿಕೇಶನ್ಸ್ ಏನಿದೆ ಅಲ್ಲ ಅದೆಲ್ಲ ಉಪಾಧಿಗಳೆಲ್ಲ ಸುಟ್ಟು ಭಸ್ಮ ಆಗುತ್ತೆ ಬರೀ ನಮ್ಮ ಹೆಸರು ಉಳಿಯುತ್ತೆ ಅಷ್ಟೇ ಇಂಥವ್ರು ಇದ್ರು ಅಂತ ಒಂದು ಹೆಸರು ಉಳಿಯುತ್ತೆ ಅಷ್ಟೇ ಸೊ ಅದಕ್ಕೆ ಈ ಜಗತ್ತಿಗೆ ಅಥವಾ ಕವಿ ನಾಮಸ್ಸು ಯಾವುದರ್ಥ ಈ ಜಗತ್ತಿಗೆ ಬರೀ ಹೆಸರುಗಳ ಒಂದು ಲೋಕ ಅಂತ ಕರೀತಾರೆ ಬರೀ ಹೆಸರುಗಳಿದೆ ಅಷ್ಟೇ ಇದು ಕಿಡಕಿ ಇದು ಬಾಗಿಲು ಇದು ಮನೆ ಇದು ಲ್ಯಾಪ್ಟಾಪ್ ಇದು ನೀವು ಪುರುಷ ಇದು ಮಹಿಳೆ ಈ ರೀತಿ ಹೆಸರುಗಳಿದೆ ಅಷ್ಟೇ ಆದರೆ ಅದು ಅಶಾಶ್ವತವಾದದ್ದು ಎಲ್ಲವೂ ನಾಶವಾಗಿ ಹೋಗುತ್ತೆ ಮಣ್ಣು ಮಣ್ಣಾಗಿ ಹೋಗುತ್ತೆ ಅಷ್ಟೇ ಸೊ ನಮ್ಮ ಶರೀರ ಮಣ್ಣು ಅದು ಮಣ್ಣಾಗಿ ಹೋಗುತ್ತೆ ಒಂದು ದಿನ ಸೊ ಅದು ನಿಜವಾದ ಗುರುತಲ್ಲ ಸೊ ನಮ್ಮ ನಿಜವಾದ ಗುರುತು ಆಗ್ಲೇ ಹೇಳಿದ್ದಾರೆ ನೀವು ಕೆಲವರು ಆತ್ಮ ಅಂತ ಅದು ನಮ್ಮ ನಿಜವಾದ ಗುರುತು ಆದ್ರೆ ಆತ್ಮ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋದಕ್ಕೆ ಇವತ್ತು ಪ್ರಯತ್ನ ಪಡೋಣ ಈ ಸ್ಥೂಲ ವಸ್ತುಗಳು ನಮ್ಮ ಅನುಭವಕ್ಕೆ ಬರ್ತವೆ ಆದ್ರೆ ಈ ಸೂಕ್ಷ್ಮವಾದ ವಸ್ತುಗಳು ನಮ್ಮ ಅನುಭವಕ್ಕೆ ಬರೋದಿಲ್ಲ ಸೊ ಇಲ್ಲಿ ಕಣ್ಣಿಂದ ನೋಡ್ಬೋದು ಚರ್ಮದಿಂದ ಸ್ಪರ್ಶ ಮಾಡ್ಬೋದು ಕಿವಿಯಿಂದ ಕೇಳ್ಬೋದು ಮೂಗಿನಿಂದ ಸುವಾಸನೆಯನ್ನ ಅನುಭವಿಸಬಹುದು ಆದರೆ ಈ ಆತ್ಮವನ್ನು ಅನುಭವಿಸುವುದು ತುಂಬಾ ಕಷ್ಟ ಸೊ ಅದನ್ನ ಹೇಗೆ ಅಂತ ನಾವು ನೋಡೋಣ ಆತ್ಮ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ ಸೊ ಉದಾಹರಣೆ ಇಲ್ಲಿ ನೋಡಿ ರೋಬೋಟ್ ಇದೆ ಅಥವಾ ಕಾರ್ ಇದೆ ಸೊ ಈ ರೋಬೋಟ್ ಅಥವಾ ಕಾರ್ ತನ್ನಷ್ಟಕ್ಕೆ ತಾನೆ ಆಕಸ್ಮಿಕವಾಗಿ ಅದು ಚಲಿಸಕ್ಕೆ ಸಾಧ್ಯ ಆಗೋದಿಲ್ಲ ರೈಟ್ ಸೊ ಕಾರ್ ಓಡಬೇಕಾದ್ರೆ ಕಾರ್ ಅಲ್ಲಿ ಒಬ್ಬ ಚಾಲಕ ಇರಲೇಬೇಕು ಚಾಲಕವಿಲ್ಲದೆ ಕಾರ್ ಯಾವುದು ಓಡೋದಿಲ್ಲ ಈಗ ನೀವು ಹೇಳ್ಬೋದು ಸರ್ ಆಟೋಮೆಟಿಕ್ ಕಾರ್ ಬಂದಿದೆ ಅಂತ ಆಟೋಮೆಟಿಕ್ ಕಾರ್ ಸೊ ಜಸ್ಟ್ ಪುಟ್ ದ ಡೆಸ್ಟಿನೇಷನ್ ಇಟ್ಕೋದೇ ಇದೆ ಅಮೆರಿಕಾದಲ್ಲಿ ಆ ರೀತಿ ಕಾರ್ಗಳಿದೆ ಸೊ ಅಮೆರಿಕದಲ್ಲಿ ಓಡ್ತಾ ಇದೆ ಬರೀ ಸ್ಟಾರ್ಟ್ ಲೊಕೇಶನ್ ಎಂಡ್ ಲೊಕೇಶನ್ ಕೊಟ್ಬಿಟ್ರೆ ಸಾಕು ತಂತಾನೆ ನ್ಯಾವಿಗೇಟ್ ಮಾಡುತ್ತೆ ಟ್ರಾಫಿಕ್ ಅನ್ನು ಕೂಡ ತಂತಾನೆ ಅದು ತನ್ನಷ್ಟಕ್ಕೆ ತಾನೇ ಅದು ಟ್ರಾಫಿಕ್ ನ ನ್ಯಾವಿಗೇಟ್ ಮಾಡ್ಕೊಂಡು ಹೋಗುತ್ತೆ ಸೊ ಆದ್ರೆ ಅಲ್ಲಿ ಕೂಡ ಒಬ್ಬ ಚಾಲಕ ಇದ್ದಾನೆ ಚಾಲಕ ಕಾರ್ ಅಲ್ಲಿ ಕೂತಿಲ್ಲ ಬೇರೆ ಕಡೆ ಕೂತ್ಕೊಂಡು ರಿಮೋಟ್ ಆಪರೇಟ್ ಮಾಡ್ತಾ ಇದ್ದಾನೆ ಸೊ ಚಾಲಕ ಇರಲೇಬೇಕು ಚಾಲಕ ಇಲ್ಲದೆ ಯಾವುದೇ ಮಷಿನ್ ಅದು ಕೆಲಸ ಮಾಡೋದಿಲ್ಲ ಯಾವುದೇ ರೋಬೋಟ್ ಕೆಲಸ ಮಾಡೋದಿಲ್ಲ ನೀವು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಈ ಲೆಕ್ಚರ್ ಕೇಳ್ತಾ ಇದ್ದೀರಾ ನೀವು ಬಟನ್ ಒತ್ತಿದ್ದೀರಾ ಅದಕ್ಕೆ ಅದು ಕೆಲಸ ಮಾಡ್ತಾ ಇದೆ ನೀವು ಬಟನ್ ಒತ್ತದೇ ಇದ್ರೆ ಸ್ಟಾರ್ಟ್ ಬಟನ್ ಒತ್ತಿದೇ ಇದ್ರೆ ಯಾವುದು ಕೆಲಸ ಮಾಡೋದಿಲ್ಲ ಮೀಟಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು ಓಕೆ ಅದಕ್ಕೆ ಬಟನ್ ಒತ್ತಿದ್ದೀರಾ ಸ್ಟಾರ್ಟ್ ಮೀಟಿಂಗ್ ಅಂತ ಅದಕ್ಕೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಾಂದ್ರೆ ಮೀಟಿಂಗ್ ಕೂಡ ನಡೆಯೋದಿಲ್ಲ ಸೊ ಯೂಸರ್ ಹ್ಯಾಸ್ ಟು ಬಿ ದೇರ್
ಸೊ ಅದೇ ರೀತಿ ನಮ್ಮ ಶರೀರ ಕೂಡ ಒಂದು ವಾಹನ, ಈ ಭೌತಿಕ ವಸ್ತುಗಳಿಂದ ನಿರ್ಮಿತವಾದಂತಹ ಒಂದು ವಾಹನ, ಒಂದು ರೋಬೋಟ್ ತರ. ಈ ರೋಬೋಟ್ ಕೂಡ ಒಂದು ಇಂಚು ಕೂಡ ಮೂವ್ ಆಗೋಕ್ಕೆ ಸಾಧ್ಯವಿಲ್ಲ ಆತ್ಮ ಇಲ್ಲದೆ ಹೋದ್ರೆ. ಸೊ ಆತ್ಮ ಏನಿದೆ ಅಲ್ಲ, ಶರೀರದ ಒಳಗೆ ಇರುವಂತಹ ಆತ್ಮ ಈ ನಮ್ಮ ಶರೀರವನ್ನ ಚಲಿಸ್ತಾ ಇದೆ. ಸೊ ಆತ್ಮದ ಒಳಗಡೆ ಕೂತ್ಕೊಂಡು ನಾವು ಕಣ್ಣಿನಿಂದ ನೋಡ್ತಾ ಇದ್ದೀವಿ, ಕಿವಿಯಿಂದ ಕೇಳ್ತಾ ಇದ್ದೀವಿ, ಬಾಯಿಂದ ಮಾತಾಡ್ತಾ ಇದ್ದೀವಿ. ಸೊ ಅದು ನಮ್ಮ ನಿಜವಾದ ಪರಿಚಯ. ನಾನು ಈ ಶರೀರ ಅಲ್ಲ, ಶರೀರದ ಒಳಗೆ ಇರುವಂತಹ ಚಿನ್ಮಯ ಆತ್ಮ, ಸಚ್ಚಿದಾನಂದ ಆತ್ಮ. ದೇಹಿನೋಸ್ಮಿನ್ ಯಥಾ ದೇಹೇ ಕೋಮಾರಂ ಯವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮೋಹ್ಯತಿ. ಸೊ ಭಗವದ್ಗೀತೆ 2ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಹೇಳ್ತಾರೆ ಕೃಷ್ಣ, ಏನಂದ್ರೆ ಈ ಶರೀರ ಬದಲಾಗ್ತಾ ಇದೆ, ಆದ್ರೆ ಆತ್ಮ ಶಾಶ್ವತವಾಗಿದೆ. ಶರೀರ ಸತ್ತ ಮೇಲೆ ಆತ್ಮ ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಈ ವಿಷಯನ ಯಾರಿಗೆ ತಿಳಿದಿದೆಯೋ ಅವರು ಎಂದು ನ ಮುಹ್ಯತಿ, ಎಂದು ಮೋಹಕ್ಕೆ ಶೋಕಕ್ಕೆ ಒಳಗಾಗೋದಿಲ್ಲ. ಅವರು ಸ್ಥಿರವಾಗಿರ್ತಾರೆ, ಧೀರ ಪುರುಷರಂತ ಅವರು ತಮ್ಮನ್ನು ತಾವು ಧೀರ ಪುರುಷರು. ಸೊ ಮೃತ್ಯು ಬಂದಾಗ ಕೂಡ ಅವರು ವಿಚಲಿತರಾಗೋದಿಲ್ಲ ಅಂತ ಒಂದು ಸ್ಥರಕ್ಕೆ ಭಗವದ್ಗೀತೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಈಗ ಒಂದು ಆಕ್ಟಿವಿಟಿ ಮಾಡೋಣ, ಒಬ್ಬ ವಾಲಂಟಿಯರ್ ಬೇಕು ನನಗೆ. ಸೊ ಯಾರಾದ್ರೂ ವಾಲಂಟಿಯರ್ ಮಾಡ್ಬೋದಾ? ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು. ಓಕೆ, ಇಟ್ ಇಸ್ ಗುಡ್ ಇಫ್ ಇಟ್ ಇಸ್ ಎ ಬಾಯ್. ಸೊ ಸುನಿಲ್ ಕ್ಯಾನ್ ವಾಲಂಟಿಯರ್. ಯಾವ ಟು ಅನ್ಮ್ಯೂಟ್ ಅಂಡ್ ಪುಟ್ ಯುವರ್ ವಿಡಿಯೋ ಆನ್. ಓಕೆ, ವಿಲ್ ಸ್ಪಾಟ್ಲೈಟ್ ಯು ಆಲ್ಸೋ. ಸೊ ಸುನಿಲ್, ನಿಮ್ಮ ಕೈ ಎಲ್ಲಿದೆ? ಇಲ್ಲಿದೆ ಪ್ರಭು. ಕೈ ತೋರಿಸ್ತೀರಾ? ಕೈ. ಓಕೆ, ಅದು ಯಾರ ಕೈ? ನಿಮ್ಮ ಕೈ ತಾನೆ? ನನ್ನ ಕೈ. ನಿನ್ನ ಕೈ? ನಿಮ್ಮ ಮೊಬೈಲ್? ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀನಿ. ಮೊಬೈಲ್ ತೋರಿಸಿದ್ದೀನಿ. ಓಕೆ, ನಿಮ್ಮ ಕನ್ನಡಕ? ಓಕೆ, ನಿಮ್ಮ ಕನ್ನಡಕ ಇದೆ ತಾನೆ? ನನ್ನ ಕನ್ನಡಕ. ಸೊ ಕನ್ನಡಕ ಬೇರೆ ಮತ್ತೆ ನೀನ್ ಬೇರೆ. ಅದರ ಅರ್ಥ ಏನು? ನನ್ನ ಕನ್ನಡಕ ಅಂದ್ರೆ ನೀನ್ ಬೇರೆ, ನಿನ್ ಕನ್ನಡಕ ಬೇರೆ, ಕರೆಕ್ಟಾ? ಸೊ ನನ್ನ ಕೈ, ನಿನ್ನ ಕೈ, ಸೊ ಕೈ ಬೇರೆ ನೀನ್ ಬೇರೆ, ಹೌದಾ? ನಿನ್ನ ಕೈ. ಸೊ ನಿನ್ನ ತಲೆ, ತಲೆ ಯಾರ್ದು? ನನ್ನ ತಲೆ, ನಂದು. ಸೊ ನಿನ್ನ ಕನ್ನಡಕ ಅಂದ್ರೆ ನೀನು ಬೇರೆ, ಕನ್ನಡಕ ಬೇರೆ. ಸೊ ನಿನ್ನ ತಲೆ ಅಂದ್ರೆ ನನ್ನ ತಲೆ ಅಂದ್ರೆ ನಾನ್ ಬೇರೆ, ನನ್ನ ತಲೆ ಬೇರೆ, ಹೌದಲ್ವಾ? ಸೊ ನೀನ್ ಯಾರು? ನೀ ದೇಹ, ದೇಹ ಯಾರ್ದು? ದೇಹ ನನ್ನ ದೇಹ. ನನ್ನ ದೇಹ, ನಾನು ದೇಹ ಅಂತ ಹೇಳ್ತೀವಾ? ಇಲ್ಲ, ನಾನು ದೇಹ ಅಂತ ಹೇಳ, ನನ್ನ ದೇಹ. ಸೊ ನನ್ನ ಕನ್ನಡಕ, ನನ್ನ ದೇಹ. ಸೊ ನಾನು ಬೇರೆ, ದೇಹ ಬೇರೆ. ಸೊ ನೀನ್ ಯಾರು? ಕನ್ಫ್ಯೂಸ್ ಆಯ್ತಾ? ಸೊ ದಿಸ್ ಇಸ್ ಆತ್ಮಜ್ಞಾನ. ಸೊ ನಾನು ಅಂತ ಏನ್ ಬರ್ತಾ ಇದೆಯಲ್ಲ, ಅದು ಆತ್ಮದಿಂದ ಬರ್ತಾ ಇದೆ. ಆಕ್ಚುಲಿ ನಾವು ನೋಡೋದು ಬರೀ ದೇಹವನ್ನ ನೋಡ್ತಾ ಇದೀವಿ, ತಲೆ, ಕೂದಲು, ಹಲ್ಲು, ಮೂಳೆ, ಮಾಂಸ ಎಲ್ಲ ನೋಡ್ತಾ ಇದೀವಿ. ಆದ್ರೆ ಅದು ನಾನಲ್ಲ, ನಾನು ಒಳಗಡೆ ಇರುವಂತಹ ಆತ್ಮ. ಆತ್ಮದಿಂದ ಈ ಶಕ್ತಿ ಬರ್ತಾ ಇದೆ, ಆತ್ಮ ಈ ಶರೀರವನ್ನ ನಿಯಂತ್ರಣ ಮಾಡ್ತಾ ಇದೆ. ಅದಕ್ಕೆ ಆತ್ಮ ಹೇಳ್ತಾ ಇದೆ. ಸೊ ನೀವು ಎಲ್ಲರೂ ಕಣ್ ಮುಚ್ಕೊಳ್ಳಿ, ಎಲ್ಲರೂ ಯಾರು ಕೂತಿದ್ರಲ್ಲ, ಎಲ್ಲರೂ ಕಣ್ ಮುಚ್ಕೊಳ್ಳಿ, ಕಣ್ ಮುಚ್ಕೊಂಡು ಊಹೆ ಮಾಡಿ. ಸೊ ನೀವು ನಿಮ್ಮ ಶರೀರದ ಒಳಗಡೆ ಕೂತ್ಕೊಂಡಿದ್ದೀರಾ, ಓಕೆ, ಹೃದಯದ ಭಾಗದಲ್ಲಿ ಕೂತ್ಕೊಂಡಿದ್ದೀರಾ. ಸೊ ಸಪೋಸ್ ಈ ಹೃದಯದ ಭಾಗದಲ್ಲಿ ಒಂದು ಸೀಟ್ ಇದೆ, ಆಸನ ಇದೆ, ಅದ್ರ ಮೇಲೆ ಕೂತ್ಕೊಂಡಿದ್ದೀರಾ ನೀವು. ನೀವು ಅಲ್ಲಿ ಕೂತ್ಕೊಂಡು ನಿಮ್ಮ ಶರೀರ ನೋಡ್ತಾ ಇದೆಯಾ? ಓಕೆ, ಇಲ್ಲಿ ಹೃದಯ ಇದೆ, ಇಲ್ಲಿ ತಲೆ ಇದೆ, ಇಲ್ಲಿ ಕಾಲಿದೆ, ಕೈ ಇದೆ. ಓಕೆ, ಕೈಯಿಂದ ನೀವೇನೋ ಕೆಲಸ ಮಾಡಿಸ್ತಾ ಇದ್ದೀರಾ, ಕಣ್ಣಿಂದ ನೀವು ನೋಡ್ತಾ ಇದ್ದೀರಾ, ಓಕೆ, ಕಿವಿಯಿಂದ ನೀವೇನೋ ಕೇಳ್ತಾ ಇದ್ದೀರಾ. ಸೊ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಈ ಈ ಈ ಶರೀರವನ್ನ ನೀವು ನಿಯಂತ್ರಣ ಮಾಡ್ತಾ ಇದ್ದೀರಾ, ಅದು ನೀವು ಆತ್ಮ. ಸೊ ಈ ಶರೀರ ನಿಮ್ಮ ಒಂದು ಯಂತ್ರ ಮಾತ್ರ, ಯಂತ್ರಾರೂಢಾಣಿ ಮಾಯ. ಈ ಶರೀರ ನಿಮ್ಮ ಯಂತ್ರ, ಯಂತ್ರವನ್ನು ಬಳಸ್ಕೊಂಡು ನೀವು ಈ ಜಗತ್ತಿನಲ್ಲಿ ಕೆಲಸ ಮಾಡ್ತಾ ಇದೆ. ಕಣ್ ತೆಗಿರಿ. ಓಕೆ, ಅರ್ಥ ಆಯ್ತಾ ನಿಮ್ಗೆ? ನೀವು ನಾವು ನೋಡ್ತಾ ಇರುವಂತಹ ಶರೀರ ಅಲ್ಲ, ಶರೀರದ ಹೃದಯದ ಭಾಗದಲ್ಲಿ ಕೂತಿರುವಂತಹ ಆತ್ಮ. ಸೊ ಕೃಷ್ಣ ಅದನ್ನೇ ಹೇಳ್ತಾ ಇದ್ದೇನೆ.
ಹೃದಯದ ಭಾಗದಲ್ಲಿ ಕೂತ್ಕೊಂಡು ಈ ಶರೀರವನ್ನು ನಿಯಂತ್ರಿಸ್ತಾ ಇದ್ದೀವಿ. ಅದನ್ನ ಆತ್ಮವನ್ನು ಅರಿತುಕೊಳ್ಳುವುದು ನಿಜವಾದ ಆತ್ಮಜ್ಞಾನ, ಅದು ಭಗವದ್ಗೀತೆಯಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಇವನ್ ವಿಜ್ಞಾನ ಕೂಡ ಹೇಳುತ್ತೆ ನಮ್ಮ ಜೀವಕೋಶದ ಜೀವಿತಾವಧಿ 7 ವರ್ಷಗಳು. ಎವ್ರಿ 7 ಇಯರ್ಸ್ ನಮ್ಮ ಎಲ್ಲ ಸೆಲ್ಸ್, ಶರೀರದಲ್ಲಿ ಸೆಲ್ಸ್ ಇದೆ, ಸೆಲ್ಸ್ ಬಯಾಲಜಿ ಗೊತ್ತಿರ್ಬೋದು, ಸೆಲ್ಸ್ ಸೆಲ್ಸ್ ಸಾಯ್ತಾ ಇದೆ, ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ, ಹುಟ್ಟುತ್ತಾ ಇದೆ. ಈ ರೀತಿ 7 ವರ್ಷಗಳಲ್ಲಿ ಎಲ್ಲ ಒಂದು ಸೆಲ್ಸ್ಗಳು ಬದಲಾಗುತ್ತೆ. ಓಕೆ, ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ 7 ವರ್ಷಗಳ ನಂತರ ನಮ್ಮ ಇಡೀ ದೇಹ ಬದಲಾಗಿದೆ. 7 ವರ್ಷ ಇದ್ದಂತ ಯಾವುದೇ ವಸ್ತುಗಳು, ಪೃಥ್ವಿ, ಅಗ್ನಿ, ಜಲವಾಯು, ಆಕಾಶ, ಯಾವುದು ನಮ್ಮ ಶರೀರದಲ್ಲಿ ಇಲ್ಲ, ಎಲ್ಲ ಹೊಸದಾಗಿದೆ. ಯಾಕೆಂದ್ರೆ ಹಳೆ ಸೆಲ್ಸು ಸಾಯ್ತಾ ಇದೆ, ಹೊಸ ಸೆಲ್ಸ್ ಹುಟ್ಟುತ್ತಾ ಇದೆ. ಸೊ ಶರೀರ ಬದಲಾಗ್ತಾ ಇದ್ದಾರೆ, ನಾನು ಮತ್ತೆ ನನ್ನದು ಅನ್ನೋ ಒಂದು ಒಂದು ಭಾವನೆ ಬದಲಾಗ್ತಾ ಇಲ್ಲ. ಯಾಕೆಂದ್ರೆ ಆ ಭಾವನೆ ಬರ್ತಾ ಇರೋದು ಆತ್ಮದಿಂದ. ಶರೀರ ಬದಲಾಗ್ತಾ ಇದ್ರು ಕೂಡ ಆತ್ಮ ಬದಲಾಗ್ತಾ ಇಲ್ಲ. ಹೇಗೆ ನೀವು ಒಂದು ಕಾರ್ ತಗೊಂಡಿದ್ದೀರಾ, ಆ ಕಾರ್ 15 ವರ್ಷ ಆದ್ಮೇಲೆ ಹಳೆದಾಗುತ್ತೆ, ಅದು ಕಾರ್ ಗ್ಯಾರೇಜ್ ಕೊಟ್ಟು ಇನ್ನೊಂದು ಕಾರ್ ತಗೊಂತೀರ, ರೈಟ್? ಸೊ ಅದೇ ರೀತಿ ಶರೀರ ಕೂಡ ಅದು ಹಳೆದಾದಾಗ, ಈ ಹಳೆ ಶರೀರ, ಬಿಳಿ ಕೂದಲು, ಬಚ್ಚು ಬಾಯಿ, ಎಲ್ಲ ಹಲ್ಲು ಮುರಿದೋಗಿದೆ, ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ದಾ ಜಾತುಂ ತುಂಡಂ ವೃದ್ಧೋ ಯಾತಿ ಗೃಹತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಎಲ್ಲ ಶರೀರದ ಅಂಗಗಳು ಕರಗೋಗಿದೆ, ಹಲ್ಲುಗಳು ಬಿದ್ದೋಗಿದೆ, ಕೂದಲೆಲ್ಲ ನ್ಯಾಚುರಲಿ ಬಿದ್ದೋಗಿದೆ, ತಲೆ ಬೋಳಾಗಿದೆ, ಆದ್ರೆ ಮತ್ತೆ ಕೈ ಬಂದಿದೆ, ಮೂರನೇ ಕಾಲು. ವೃದ್ಧೋ ಯಾತಿ ಗೃಹತ್ವ ದಂಡಂ. ಸೊ ಈ ರೀತಿ ಆದಾಗ, ಶರೀರ ಹಳೆದಾದಾಗ ಆತ್ಮ ಈ ಶರೀರವನ್ನು ಬಿಟ್ಟು ಇನ್ನೊಂದು ಹೊಸ ಶರೀರಕ್ಕೆ ಹೋಗುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾಯ ಸಮ್ಯಾತಿ ನವಾನಿ ದೇಹಿ. ಹೇಗೆ ನಾವು ವಸ್ತ್ರ ಹಳೆದಾದಾಗ ಹರಿದಾಗ ಆ ವಸ್ತ್ರವನ್ನ ಬಿಸಾಕಿ ಇನ್ನೊಂದು ಹೊಸ ವಸ್ತ್ರವನ್ನು ತಗೋತೀವಿ, ಅದೇ ರೀತಿ ಈ ಶರೀರ ಕೂಡ ಆತ್ಮದ ಮೇಲಿರುವಂತಹ ಒಂದು ವಸ್ತ್ರ. ಸೊ ಆತ್ಮಕ್ಕೆ ಈ ದೇಹ ವಸ್ತ್ರ ಆತ್ಮ, ಈ ದೇಹ ಹಳೆದಾದಾಗ ಈ ದೇಹವನ್ನ ಬಿಟ್ಟು ಆತ್ಮ ಇನ್ನೊಂದು ಹೊಸ ದೇಹವನ್ನ ತಗೊಳುತ್ತೆ, ಅದಕ್ಕೆ ಪುನರ್ಜನ್ಮ ಅಂತ ಕರೀತಾರೆ. ಸೊ ಆ ವಿಷಯದ ಬಗ್ಗೆ ಸ್ವಲ್ಪ ಮುಂದೆ ಚರ್ಚೆ ಮಾಡೋಣ. ಸೊ ಭೌತಿಕ ವಸ್ತುಗಳು ಸ್ವಯಂ ಬೆಳವಣಿಗೆ ಹೊಂದಲು ಹಾಗೂ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಸಿ, ಒಂದು ಒಂದು ಬ್ಯಾಟ್ರಿ ಅಥವಾ ಮೊಬೈಲ್ ಫೋನ್ ಇಲ್ಲಿಟ್ಟು ಮೊಬೈಲ್ ಫೋನ್ ಬೆಳೆಯುತ್ತಾ, ದೊಡ್ಡದಾಗುತ್ತಾ? ದೊಡ್ಡದಾಗೋದಿಲ್ಲ, ಆದ್ರೆ ನಾವು ಬೆಳೀತಾ ಇದೀವಿ. ಸೊ ಎಲ್ಲಿ ಬೆಳವಣಿಗೆ ನೋಡ್ತೀವೋ ಅಲ್ಲಿ ಆತ್ಮ ಇದೆ. ಸೊ ಇದು ಆತ್ಮ, ಆತ್ಮದ ಶಕ್ತಿಯಿಂದ ದೇಹ ಬೆಳೀತಾ ಇರುತ್ತೆ. ಇಲ್ಲಿ ಸ್ವಾಮೀಜಿ, ಒಬ್ಬ ವ್ಯಕ್ತಿ ಸ್ವಾಮೀಜಿಗೆ ಪ್ರಶ್ನೆ ಕೇಳ್ತಾನೆ, ಶಿಲ ಪ್ರಭಾದ್ರಿಗೆ. ಸ್ವಾಮೀಜಿ, ನನಗ ಅನಿಸುತ್ತಿದೆ ನಮ್ಮ ದೇಹವು ಜೀರ್ಣವಾಗುವಂತಹ ಹಾಗೂ ಜರ್ಜರಿತವಾಗುವ ಜಟಿಲ ಯಂತ್ರ, ದೇಹದ ಮೇಲೆ ಅಧಿಕಾರ ಹೊಂದಿರುವ ಆತ್ಮದ ಬಗ್ಗೆ ನಾವೇಕೆ ಚಿಂತಿಸಬೇಕು? ನಮ್ಮ ಶರೀರ ಒಂದು ಯಂತ್ರ ಮಾತ್ರ, ಹೇಗೆ ರೋಬೋಟ್ ಅಲ್ಲಿ ಯಂತ್ರ, ರೋಬೋಟ್ ಒಂದು ಯಂತ್ರ. ಸೊ ರೋಬೋಟ್ ಅಲ್ಲಿ ಹಲವಾರು ನಟ್ಟು ಬೋಲ್ಟು, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅದೆಲ್ಲ ಇರುತ್ತೆ. ಸೊ ಅದು ಯಂತ್ರ ತರ ಕೆಲಸ ಮಾಡುತ್ತೆ, ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದು ನಿಂತು ಹೋಗುತ್ತೆ. ಅದೇ ರೀತಿ ನಮ್ಮ ಶರೀರ ಕೂಡ ಒಂದು ಯಂತ್ರ ತರ, ಬ್ಯಾಟ್ರಿ ಇರೋರು, ಶಕ್ತಿ ಇರೋರು ಕೆಲಸ ಮಾಡಿದ ನಂತರ ಸತ್ತು ಹೋಗುತ್ತೆ. ಯಾಕೆ ಅದನ್ನ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿದಾಗ ಶಿಲಪ್ರಭಾದರು ಉತ್ತರ ಕೊಡ್ತಾರೆ, ನಿನ್ನ ಕಾರ್ ಬೆಳೆಯುತ್ತದೆ, ಕಾರ್ ಎಂದರೆ ಅದು ಬೆಳೆಯುತ್ತಾ? ಓ, ಕಾರ್ ಹುಟ್ಟಿತು, ಈಗ ಈಗ ಬೆಳೀತು, ಈಗ ವಯಸ್ಸಾಯ್ತು, ಆ ರೀತಿ ಆಗೋದಿಲ್ಲ, ಕಾರ್ ಬೆಳೆಯೋದೇ ಇಲ್ಲ. ನಿನ್ನ ಬಳಿ ಸಂತಾನೋತ್ಪತ್ತಿ ಮಾಡುವಂತಹ ಮಹಿಳೆ ಹಾಗೂ ಪುರುಷಕಾರಿ ಇದೆಯೇ? ಓಕೆ, ಸೊ ಟೇಕೆ ಟಾಟಾ ಕಾರ್, ಸುಜುಕಿ ಕಾರ್ ಅಂಡ್ ಬಿಟ್ಟೆ ನ್ಯಾನೋ ಕಾರ್ ಆಗತ್ತಾ? ಇಲ್ಲ. ಸೊ ಈ ಆದ್ರೆ ಭಗವಂತ ಸೃಷ್ಟಿ ಮಾಡಿರುವಂತಹ ಸ್ತ್ರೀ ಮತ್ತೆ ಪುರುಷ, ಇವರೆರಡು ಇಬ್ರು ಒಟ್ಟಿಗೆ ಬಂದಾಗ ಸಂತಾನೋತ್ಪತ್ತಿ ಮಾಡೋಕೆ ಸಾಧ್ಯವಾಗುತ್ತೆ. ಸೊ ಯಾಕಂದ್ರೆ ಇಬ್ಬರಲ್ಲಿ ಆತ್ಮ ಇದೆ. ಜೀವೋ, ಜೀವದಿಂದ ಜೀವ ಬರುತ್ತೆ, ಜೀವದ ಮೂಲ, ಜೀವನದ ಮೂಲ ಜೀವ. ಸೊ ಜಡವಸ್ತುವಿನಿಂದ ಜೀವ ಬರೋಕೆ ಸಾಧ್ಯವಿಲ್ಲ. ವಿಜ್ಞಾನಿಗಳು ಹೇಳ್ತಾರೆ, ಜಡವಸ್ತುಗಳ ಒಂದು ಕಾಂಬಿನೇಷನ್ ಇಂದ ಈ ಜೀವನ ಬಂದಿದೆ ಅಂತ. ಆದ್ರೆ ಜಡವಸ್ತುವಿನ ಕಾಂಬಿನೇಷನ್ ಇಂದ ಜೀವನ ಬರೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಎಷ್ಟೇ ವರ್ಷಗಳ ಕಾಲ ಆ ವಸ್ತುಗಳನ್ನ ಒಟ್ಟಿಗೆ ಇಟ್ಟರೂ ಕೂಡ ಅಲ್ಲಿಂದ ಒಂದು ಸೊಳ್ಳೆ ಕೂಡ ನಿರ್ಮಾಣ ಆಗೋದಿಲ್ಲ. ಸೊ ವಿಜ್ಞಾನಿಗಳು ಹೇಳಿದ ಹಾಗೆ, ಕೆಲವು ವಿಜ್ಞಾನಿಗಳು ನಾಸ್ತಿಕರು ಹೇಳ್ತಾರೆ ಜಡವಸ್ತುವಿನಿಂದ ಜೀವನ ಬಂತು ಅಂತ. ಅದು ತಪ್ಪು ತತ್ವ. ಆಕ್ಚುಲಿ ಜೀವನದಿಂದಲೇ ಜೀವ ಬಂತು, ಎಲ್ಲಾ ಜೀವನ ಬಂದಿದ್ದು ಭಗವಂತನಿಂದ.
ಸೊ ಜೀವ ಜೀವವಿರುವ ಶರೀರವು ಆರು ಬದಲಾವಣೆಗಳಿಗೆ ಒಳಗಾಗುತ್ತದೆ. ಭೌತಿಕ ವಸ್ತುವು ಕ್ಷೀಣಿಸುತ್ತದೆ, ಬದುಕಿರುವ ದೇಹವನ್ನು ಜೀವಿತವಾಗಿಡುವುದು ಆತ್ಮ ಮಾತ್ರ. ಸೊ ಆರು ಬದಲಾವಣೆಗಳಿದೆ ಈ ಶರೀರದಲ್ಲಿ. ಆರು ಬದಲಾವಣೆಗಳೇನೆಂದರೆ, ಸೊ ನಾವು ಹುಟ್ಟುತ್ತೀವಿ, ನಾವು ಬೆಳಿತೀವಿ, ಸ್ವಲ್ಪ ಕಾಲ ನಾವು ನಿರ್ವಹಣೆ ಮೇಂಟೆನೆನ್ಸ್ ಆಗುತ್ತೆ, ನಂತರ ಸಂತಾನೋತ್ಪತ್ತಿ ಆಗುತ್ತೆ, ನಂತರ ವೃದ್ಧಾಪ್ಯ ಮುಪ್ಪು, ನಂತರ ಸಾವು. ಸಿ ಆರು ಬದಲಾವಣೆಗಳು ಎಲ್ಲಿ ಕಾಣುತ್ತೋ ಅಲ್ಲಿ ಜೀವನ ಇದೆ ಮನುಷ್ಯರಲ್ಲಿ. ಈ ಆರು ಬದಲಾವಣೆಗಳು ಕಾಣುತ್ತೆ ಪ್ರಾಣಿಗಳಲ್ಲಿ, ಆರು ಬದಲಾವಣೆಗಳು ಕಾಣುತ್ತೆ ಗಿಡಗಳಲ್ಲಿ, ಹಕ್ಕಿಗಳಲ್ಲಿ, ಎಲ್ಲ ಇದರಲ್ಲಿ ಕೂಡ ಈ ಆರು ಬದಲಾವಣೆಗಳು ಕಾಣುತ್ತೆ. ಸೊ ಇದರಲ್ಲಿ ಆತ್ಮ ಇದೆ. ಸೊ ಎಲ್ಲಿ ಬದಲಾವಣೆಗಳು ಕಾಣದಿಲ್ಲವೋ ಅಲ್ಲಿ ಆತ್ಮ ಇಲ್ಲ. ಮನೆಯಲ್ಲಿ ಆತ್ಮ ಇಲ್ಲ, ಬುಕ್ ಅಲ್ಲಿ ಆತ್ಮ ಇಲ್ಲ, ಯಾಕೆಂದ್ರೆ ಅದು ಸೃಷ್ಟಿ ಮಾಡಿದ ತಕ್ಷಣ ಅದು ಎಕ್ಸ್ಪೈರಿ ಡೇಟ್ ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ಅದು ಬರೀ ಕ್ಷೀಣಿಸುತ್ತಾ ಹೋಗುತ್ತೆ ಅಷ್ಟೆ. ಸೊ ಆದ್ರೆ ಅದು ಎಂದು ಬೆಳೆಯುವುದಿಲ್ಲ. ಸೊ ಇಲ್ಲಿ ಶೀಲಪುರ್ಬಾದ್ರ ಮಾತನ್ನ ನಾವು ಕೇಳೋಣ. ಸೊ ಶೀಲಪುರ್ಬಾದ್ರು ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರು. ಅವರು ವಿದೇಶದಲ್ಲಿ ಹೋದಾಗ ಅಲ್ಲಿ ಭಗವದ್ಗೀತೆಯ ತತ್ವಗಳನ್ನು ಹೇಳಬೇಕಾದಾಗ ಹಲವಾರು ಜನರು ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆ ಪ್ರಶ್ನೆಗಳಿಗೆ ಪ್ರಭುಪಾದರು ಉತ್ತರ ಕೊಡ್ತಾರೆ. ಹರಾಮ ಭಕ್ತಸ್ಸ ಕುತೋ ಮಹದು ಗುಣ ಮನೋರಥೇನ ಅಸತೋ ಯಾವತೋ ಹಿ. ದಿ ಮೀನಿಂಗ್ ಈಸ್ ದಟ್ ಎನಿವನ್ ಹು ಇಸ್ ಗಾಡ್ ಕಾನ್ಷಿಯಸ್ ಡಿವೋಟಿ, ಹಿ ಹ್ಯಾಸ್ ಗಾಟ್ ಆಲ್ ದಿ ಗುಡ್ ಕ್ವಾಲಿಟೀಸ್, ವಾಟ್ ವಿ ಕನ್ಸಿಡರ್ ಆಸ್ ಗುಡ್ ಕ್ವಾಲಿಟೀಸ್, ಹಿ ಹ್ಯಾಸ್ ಗಾಟ್. ಆ್ಯಂಡ್ ಸಿಮಿಲರ್ಲಿ ವಾನ್ ಹು ಇಸ್ ನಾಟ್ ಎ ಡಿವೋಟಿ ಆಫ್ ಗಾಡ್, he has no good work, because he will hover on the mental platform. There are different platforms. Bodily concept of life, general, and this body. Therefore, my business is to satisfy the senses. This is bodily concept of life. And others, ಪ್ರಭುಪಾದರು ಹೇಳ್ತಾರೆ, ಕೆಲವೊಬ್ರು ಯಾರಲ್ಲಿ ಆತ್ಮಜ್ಞಾನ ಇದೆಯೋ, ಭಗವಂತನ ಭಕ್ತಿ ಮಾಡ್ತಾರೋ, ಎಲ್ಲಾ ಸದ್ಗುಣಗಳು ಅವರಲ್ಲಿ ಬರುತ್ತೆ. ಸೊ ಆತ್ಮಜ್ಞಾನ ಇದ್ದಲ್ಲಿ, ಭಗವದ್ಭಕ್ತಿ ಇದ್ದಲ್ಲಿ ಎಲ್ಲಾ ಸದ್ಗುಣಗಳು ಬರುತ್ತೆ. ಆದ್ರೆ ಕೆಲವೊಬ್ರು ನಾನು ಈ ಶರೀರ ಅಂತ ತಿಳ್ಕೊಂತಾರೆ, ಅವರಲ್ಲಿ ಯಾವುದೇ ಸದ್ಗುಣಗಳು ಇರುವುದಿಲ್ಲ. And above that, there is interim class of men. Okay, volume increase ಮಾಡ್ಬೇಕ? ನಾನು ಟ್ರೈ ಮಾಡ್ತೀನಿ. Practice. Volume maximum ಇದೆ. Some yoga. And spiritual platform is above that. First bodily concept, gross, then mental, then intellectual, then spiritual. ಪ್ರಭಾದ ಹೇಳ್ತಾರೆ, ನಾಲ್ಕು ತರದ ಚೇತನಗಳಿದೆ. ಫಸ್ಟ್ ನಾನು ಈ ದೇಹ ಅಂತ, ಅದು ಅದು ಅನ್ನಮಯ ಕೋಶ. ನಂತರ ಮನೋಮಯ, ನಂತರ ವಿಜ್ಞಾನಮಯ, ನಂತರ ಆನಂದಮಯ ಆಧ್ಯಾತ್ಮಿಕ ಸ್ತರ. ಈ ರೀತಿ ಜನರು ಹಲವು ಸ್ತರಗಳಲ್ಲಿದ್ದಾರೆ, ಪಂಚ ಕೋಶಗಳಲ್ಲಿ ಅವರಿದ್ದಾರೆ. ಸೊ ನಾವು ಆಧ್ಯಾತ್ಮಿಕ ಕೋಶ, ಅದು ಆನಂದಮಯ ಕೋಶಕ್ಕೆ ಬರಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ದಿಸ್ ಕೃಷ್ಣ ಕಾನ್ಸಿಯಸ್ನೆಸ್ ಮೂಮೆಂಟ್ ಈಸ್ ಆನ್ ದಿ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್, ಅಬೌಟ್ ಬಾಡಿ ಮೈಂಡ್ ಅಂಡ್ ಇಂಟೆಲಿಜೆನ್ಸ್. ಬಟ್ ಆಕ್ಚುಯಲಿ ವಿ ಶುಡ್ ಕಮ್ ಟು ದಟ್ ಪ್ಲಾಟ್ಫಾರ್ಮ್, ಬಿಕಾಸ್ ವಿ ಆರ್ ಸ್ಪಿರಿಟ್ ಸೋಲ್, ವಿ ಆರ್ ನೈದರ್ ದಿಸ್ ಬಾಡಿ ನಾಟ್ ದಿಸ್ ಮೈಂಡ್ ನಾಟ್ ದಿಸ್ ಇಂಟೆಲಿಜೆನ್ಸ್. So, one who is on the platform of spiritual consciousness, they have got everything
intelligence, proper use of mind, proper use of the body. Everything is there. He must be at the same time, although he is hero, he must be generous. Just like Alexander the Great, perhaps you know the story, he arrested one thief. So when he was arrested and he was being judged by Alexander, the thief pleaded that what is the difference between you and me? You are a great thief, I am a small thief. So Alexander understood it and got him with yes. This is generosity. He must agree to the principle. Well, there's another one, the battle. Remember the big battle? Well, Alexander. ಅವನು ಒಬ್ಬ ಕಳ್ಳನನ್ನು ಹಿಡಿದಿದ್ದ. ಕಳ್ಳನನ್ನು ಹಿಡಿದಾಗ ಕೇಳ್ತಾರೆ, ಕಳ್ಳ ಕೇಳ್ತಾನೆ, ನಾನು ಮತ್ತೆ ನಿನ್ನ ಮಧ್ಯೆ ಏನು ವ್ಯತ್ಯಾಸ ಇಲ್ಲ ಅಂತ. ಅಲೆಕ್ಸಾಂಡರ್ ಹೇಗೆ, ನೀನು ದೊಡ್ಡ ಕಳ್ಳ, ನಾನು ಚಿಕ್ಕ ಕಳ್ಳ, ನೀನು ದೊಡ್ಡ ಕಳ್ಳತನ ಮಾಡಿದೀಯಾ ಈ ರಾಜ್ಯವನ್ನ, ಇದು ಎಲ್ಲ ದೇವರದ್ದು, ನೀನ್ ಕಳ್ಳತನ ಮಾಡಿದೆ, ನಾನು ಚಿಕ್ಕದನ್ನ ಕಳ್ಳತನ ಮಾಡಿದ್ವಿ, ವ್ಯತ್ಯಾಸ ಏನು? ಅದೇ ಯಾರಲ್ಲಿ ಭಗವದ್ಭಕ್ತಿ ಇಲ್ವೋ, ಭಗವಂತನ ಜ್ಞಾನ ಇಲ್ವೋ, ಎಲ್ಲರೂ ಕಳ್ಳರು. ಭುಂಕ್ತೆ ಸ್ಥೇನ ಇವ ಸಹ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ. ಸೊ ಆತ್ಮಜ್ಞಾನವನ್ನ ಭಗವಂತನ ಜ್ಞಾನವನ್ನ ಅರ್ಥಕೋಬೇಕು. Opposition, what was his name, was on the ground, and he said, you won't. Abhimanyu was surrounded by the Maharathis. There was no mercy then. So now Garna was objecting that you cannot shoot a man if he gets off his chariot. And Krishna said there was no mercy with Abhimanyu, so therefore there will be no mercy now. Did what that? But where was the generosity then? Now what? That is happening. Did for that. Was that generosity? Huh? Generosity? That just time as well, surely. That is war tactics. That is war tactics. Give some prasadam for them. ಸೊ ಈ ರೀತಿ ಪ್ರಭಾದರು ವಿದೇಶಿಯರ ಜೊತೆ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ರು. ಅವರಿಗೆ ಈ ಭಗವದ್ಗೀತಾ ಮತ್ತೆ ಮಹಾಭಾರತದ ತತ್ವಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅದೇ ರೀತಿ ವಿದೇಶದಲ್ಲಿ ಹಲವಾರು ಜನ ಭಗವದ್ಗೀತೆಯನ್ನು ಓದಿ ಹೃದಯ ಪರಿವರ್ತನೆ ಆಗಿ ಅವರು ಭಕ್ತರಾಗಿದ್ದಾರೆ, ಕೃಷ್ಣನ ಭಕ್ತರಾಗಿದ್ದಾರೆ. ಸೊ ಈ ಒಳ್ಳೆ ಯೋಚನೆಗಳು, ಯಶಾಸ್ತಿ ಭಕ್ತಿರ ಭಗವತಿ ಕಿಂಚನ ಸರ್ವೇರ್ ಗುಣಸ್ತತ್ರ ಸಮಾಸತೆ ಸ್ವರಾಹ, ಎಲ್ಲ ಒಳ್ಳೆ ಆಲೋಚನೆಗಳು ಹೇಗೆ ಬರುತ್ತೆ ಅಂದ್ರೆ, ನಾವು ಓದುವಂತಹ ಪುಸ್ತಕಗಳಿಂದ, ನಾವು ನೋಡುವಂತಹ ಚಲನಚಿತ್ರಗಳಿಂದ, ನಾವು ಕೇಳುವ ಸಂಗೀತದಿಂದ, ಮತ್ತೆ ನಮಗಿರುವ ಸ್ನೇಹಿತರಿಂದ, ಇದರಿಂದೆಲ್ಲ ನಮಗೆ ಈ ಸ್ಕ್ರಿಪ್ಟ್ಸ್ ಎಲ್ಲ ಬರುತ್ತೆ. ಅದಕ್ಕೆ ನಾವು ಈ ರೀತಿ ಕ್ಲಾಸಸ್ನ ಅಟೆಂಡ್ ಆಗ್ತಾ ಇದ್ರೆ, ತಾವೆಲ್ಲರೂ ಬಂದಿದ್ರಲ್ಲ, ಈ ರೀತಿ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ರೆ ಸಂತರ ಸಂಘದಲ್ಲಿದ್ದಾಗ ಒಳ್ಳೆ ವಿಚಾರಗಳು ಬರುತ್ತೆ. ಸೊ ಮನಸ್ಸಲ್ಲಿ ಕೆಟ್ಟ ವಿಚಾರಗಳು ಹೋದಾಗ ಕೆಟ್ಟದ್ದೇ ಹೊರಗೆ ಬರುತ್ತೆ. ಒಳ್ಳೆ ವಿಚಾರಗಳು ಮನಸ್ಸಲ್ಲಿ ತುಂಬಿಕೊಂಡಾಗ ಅಲ್ಲಿಂದ ಒಳ್ಳೆ ವಿಚಾರಗಳು ಮನಸ್ಸಿಂದ ಹೊರಬರುತ್ತೆ. ಸೊ ನಾವು ಏನು ತಗೊಂತೀವೋ ಒಳಗಡೆ ಅದೇ ಹೊರಗಡೆ ಬರುತ್ತೆ. ಕೆಟ್ಟದನ್ನ ಕೇಳಿದ್ರೆ ಕೆಟ್ಟದ್ದು ಹೊರಗಡೆ ಬರುತ್ತೆ. ಸೊ ಗೀಗೋ ಪ್ರಿನ್ಸಿಪಲ್ ಕಂಪ್ಯೂಟರ್ಲಿ, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ಗುಡ್ ಇನ್ ಗುಡ್ ಔಟ್. ಸೊ ಅದಕ್ಕೆ ನಾವು ಒಳ್ಳೆದನ್ನ ಭಗವದ್ಗೀತೆ ವಿಚಾರಗಳನ್ನ ನಾವು ಮನಸ್ಸಲ್ಲಿ ತುಂಬ್ಕೋಬೇಕು. ಸೊ ಭೌತಿಕ ವಸ್ತುಗಳಿಂದ ಭೌತಿಕ ದೃಷ್ಟಿಕೋನದಿಂದ ನೋಡಿದಾಗ ನಾವೆಲ್ಲರೂ ಭೌತಿಕ ವಸ್ತುಗಳಿಂದ ಆದ ದೇಹಗಳು ಅಷ್ಟೇ. ನಾವು ರಾಸಾಯನಿಕ ತಂತಿಗೆ ಇಂದ ಹೆಚ್ಚೇನಲ್ಲ. ಸಾವಿನ ಸಮಯದಲ್ಲಿ ನಾವು ಎಲ್ಲವೂ ಮುಗಿದು ಹೋಗುತ್ತದೆ, ಈ ಶರೀರ ಮುಗಿದು ಹೋಗುತ್ತೆ ಅಷ್ಟೇ, ಮಣ್ಣು ಮಣ್ಣಾಯ್ತು. ಆತ್ಮ ಬಗ್ಗೆ ಏನು ಜ್ಞಾನ ಇಲ್ಲ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಪ್ರತಿಯೊಂದು ಜೀವಿ ಹೃದಯದಲ್ಲಿ ಆತ್ಮ ಇದೆ ಅಂತ ನಾವು ನೋಡ್ತೀವಿ. ಎಲ್ಲೋ ಆತ್ಮ ಪ್ರಕಾಶ ಇದೆ, ಅದು ಆತ್ಮ. ಸೊ ಆತ್ಮಕ್ಕೆ ಎಂದು ಸಾವಿಲ್ಲ. ಸೊ ಆತ್ಮ ಶಾಶ್ವತವಾದ ಅದಾಹ್ಯೋಹ್ಯಂ ಅಕ್ಲೇದ್ಯೋಹ್ಯಂ ಅಶೋಷ್ಯೋ ಶೋಷ್ಯ ಏವಚ. ಸೊ ಯಾವುದರಿಂದಲೂ ಅದು ಅದನ್ನ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ. ಸೊ ಯಾವುದರಿಂದ ಯಾವುದೇ ಅಸ್ತ್ರಶಸ್ತ್ರದಿಂದ ಕೊಲ್ಲೋಕೆ ಸಾಧ್ಯವಿಲ್ಲ. ಅದು ಶಾಶ್ವತದ ಆತ್ಮ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಮುಂದೋಗ್ತಾ ಇರುತ್ತೆ. ಸೊ ಆಧ್ಯಾತ್ಮಿಕ ವಿಷಯಗಳು ಕೇವಲ ಅಭ್ಯಾಸದಿಂದ ಮಾತ್ರ ಅನುಭವಕ್ಕೆ ಬರಲು ಸಾಧ್ಯ. ಆದರೆ ಭೌತಿಕ ವಸ್ತುಗಳು ನಾವು ಕಣ್ಣಿಂದ ನೋಡಬಹುದು, ಮುಟ್ಟಬಹುದು, ಅನುಭವಿಸಬಹುದು. ಆದರೆ ಆಧ್ಯಾತ್ಮಿಕ ಒಂದು ಏನ್ ಚಿಂತನೆಗಳಿದೆಯಲ್ಲ, ಅದು ಅಭ್ಯಾಸದಿಂದ ಮಾತ್ರ, ಪದೇ ಪದೇ ಕೇಳೋದ್ರಿಂದ, ಮತ್ತೆ ವಿಶೇಷವಾಗಿ ನಾಮಜಪ ಮಾಡೋದ್ರಿಂದ. ನಾಮಜಪದ ಬಗ್ಗೆ ಮುಂದಿನ ಸೆಷನ್ಸ್ ಅಲ್ಲಿ ನಾವು ಚರ್ಚೆ ಮಾಡೋಣ.
ಸೊ ಎಲ್ಲ ಭೌತಿಕ ವಸ್ತುಗಳು ವಿಕಸನಗೊಳ್ಳುತ್ತದೆ ಇರುತ್ತದೆ ಮತ್ತೆ ನಾಶವಾಗುತ್ತದೆ ಆಕ್ಚುಲಿ ಅದು ಸೃಷ್ಟಿ ಆಗುತ್ತೆ ಮತ್ತೆ ನಾಶವಾಗುತ್ತೆ ಓಕೆ ಅದರ ಆಧ್ಯಾತ್ಮಿಕ ವಿಷಯಗಳು ನಾವು ಮಹಾತ್ಮರ ಜೊತೆ ಸಂಘ ಮಾಡಿದಾಗ ಮಾತ್ರ ಅದನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯ ಅದಕ್ಕೆ ತದ್ವಿಧಿ ಪ್ರಣಿಪಾತೆ ನಾವು ಗುರುಗಳ ಹತ್ರ ಹೋಗಿ ಶರಣಾಗಿ ನಾವು ಗುರುಗಳಿಂದ ಗುರುಮುಖೇನ ಆ ವಾಕ್ಯವನ್ನು ಕೇಳಿದಾಗ ನಮಗೆ ಅರ್ಥ ಆಗುತ್ತೆ ಸೊ ಈ ಶ್ಲೋಕ 13ನೇ ಶ್ಲೋಕ ನಾನು ಆಲ್ರೆಡಿ ವಿವರಣೆ ಮಾಡಿದ್ದೀನಿ ಸೊ ಹೇಗೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಆತ್ಮ ಹೋಗ್ತಾ ಇದೆ ಮೃತ್ಯುವಿನ ನಂತರ ಅದು ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡುತ್ತೆ ಓಕೆ ಈ ಒಂದು ಜೀವನದಲ್ಲೂ ಕೂಡ ನಮಗೆ ಚಿಕ್ಕ ದೇಹ ಇತ್ತು ಕೌಮಾರ ಯೌವನ ದೊಡ್ಡ ದೇಹ ಆಯ್ತು ಯುವಕನ ದೇಹ ಮತ್ತೆ ಜರ ಮುಪ್ಪು ದೇಹ ಕೌಮಾರ ಮೇವನ ಜರ ಈ ರೀತಿ ದೇಹ ಬದಲಾಗ್ತಾ ಇದೆ ಆತ್ಮ ಬದಲಾಗ್ತಾ ಇಲ್ಲ ಸೊ ಸಮ್ ಪಾಯಿಂಟ್ಸ್ ವಿಚ್ ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಸ್ ನಮ್ಮ ಭೌತಿಕ ಇಂದ್ರಿಯಗಳಿಂದ ಜೀವಾತ್ಮವನ್ನು ಗ್ರಹಿಸಲು ಸಾಧ್ಯವೇ ಇಲ್ಲ ಅದನ್ನು ಅನುಭವಿಸಲು ತಿಳಿದುಕೊಳ್ಳಲು ಹಾಗೂ ಅನುಭವಿಸಲು ಮಾತ್ರ ಸಾಧ್ಯ ಆತ್ಮನ ನಾವು ಕೇವಲ ಅನುಭವ ಮಾಡಬಹುದು ಅದನ್ನು ನೋಡೋದಕ್ಕೆ ಕೇಳೋದಕ್ಕೆ ಕಾಣೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಅದು ಚಿನ್ಮಯ ಆಧ್ಯಾತ್ಮಿಕ ಸ್ತರದಲ್ಲಿ ಮಾತ್ರ ಅದನ್ನ ನಾವು ಅನುಭವಿಸಬಹುದು ಜೀವಾತ್ಮವು ಈ ದೇಹವನ್ನು ಆವರಿಸಿಕೊಂಡಿರುವ ನಿಜವಾದ ವ್ಯಕ್ತಿತ್ವ ಹಾಗೂ ಆಸೆಗಳನ್ನು ಮತ್ತು ಕಾರ್ಯಗಳನ್ನು ನಿರ್ವಹಿಸುತ್ತದೆ ಇದು ದೇಹದ ಒಂದು ಚಾಲಕ ನಾವು ಜೀವಾತ್ಮಗಳಾಗಿ ಸಂತೋಷಕ್ಕಾಗಿ ಹಾಗೂ ಯಶಸ್ಸಿಗಾಗಿ ತಪ್ಪು ಸ್ಥಳದಲ್ಲಿ ಹುಡುಕುತ್ತಿದ್ದೇವೆ ಹಾಗೂ ಅದರಿಂದಾಗಿ ನಮ್ಮನ್ನು ದುಃಖಕ್ಕೆ ದುಃಖ ಕಡೆ ಮಾಡಿಕೊಳ್ಳುತ್ತಿದ್ದೇವೆ ಒಂದು ಉಂಗುರ ಕಳೆದಿತ್ತು ಒಬ್ಬ ವ್ಯಕ್ತಿಯ ಉಂಗುರ ಹುಡುಕ್ತಾ ಇದ್ದ ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಓಕೆ ಸೊ ಆಕ್ಚುಲಿ ಅವನು ಸ್ನಾನ ಮಾಡ್ತಾ ಇದ್ದ ಸ್ನಾನ ಮಾಡ್ತಿರ್ಬೇಕಾದ್ರೆ ನದಿಯಲ್ಲಿ ಅದು ಉಂಗುರ ಬಿದ್ದೋತು ಅನ್ಸುತ್ತೆ ಸೊ ಹುಡುಕ್ತಾ ಇದ್ದ ಎಲ್ಲೂ ಸಿಗ್ಲಿಲ್ಲ ಆಕ್ಚುಲಿ ನೀರಲ್ಲಿ ಬಿದ್ದಿರ್ಲಿಲ್ಲ ಅದು ಒಂದು ಕಾಗೆ ತಗೊಂಡು ಅದು ಮೇಲೆ ತಗೊಂಡು ಹೋಗಿತ್ತು ಗಿಡದ ಮೇಲೆ ಸೊ ಆ ಗಿಡದ ಮೇಲೆ ಇತ್ತು ಆದ್ರೆ ಅವನು ಹುಡುಕ್ತಾ ಇದ್ದ ಕೆಳಗಡೆ ಎಲ್ಲಿ ಕಾಣ್ತಾ ಇಲ್ಲ ಆದ್ರೆ ಒಂದು ನೀರಲ್ಲಿ ಮಿಂಚುತ್ತಿರುವಂತ ಒಂದು ವಸ್ತು ಸಿಕ್ತು ಕಾಣ್ತು ಆ ವಸ್ತು ಹುಡುಕ್ತಾ ಇದ್ದ ಕೈಗೆ ಹಿಡಿತಾ ಇದ್ದ ಸಿಗ್ತಾನೆ ಇಲ್ಲ ಕಷ್ಟ ಪಡ್ತಾನೆ ಸೊ ಮತ್ತೆ ಅವ್ರ ಸ್ನೇಹಿತರು ಬರ್ತಾರೆ ಎಲ್ಲಿದೆ ಉಂಗುರ ಅಲ್ಲಿದೆ ಕಾಣ್ತಾ ಇದೆ ಕೈ ಬರ್ತಾ ಇಲ್ಲ ಸೊ ಅವರು ಮತ್ತೆ ಅವರು ಕೂಡ ಜಿಗಿತಾರೆ ಕೈಯಿಂದ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಸಿಗೋದೇ ಇಲ್ಲ ಆಗ ಒಬ್ಬ ಬುದ್ಧಿವಂತ ವ್ಯಕ್ತಿ ಬರ್ತಾನೆ ಹೇಳ್ತಾನೆ ಏನ್ ಮಾಡ್ತಾ ಇದ್ದೀರ ನಾನು ಉಂಗುರ ಹುಡುಕ್ತಾ ಇದ್ದೀನಿ ಕೆಳಗಡೆ ಸಿಗ್ತಾ ಇಲ್ಲ ಮಿಂಚ್ತಾ ಇದೆ ಸಿಗ್ತಾ ಇಲ್ಲ ಹೌದಾ ಅಯ್ಯೋ ನೀನು ತಪ್ಪು ಸ್ಥಳದಲ್ಲಿ ಹುಡುಕ್ತಾ ಇದೀನಿ ಮೇಲೆ ನೋಡು ಕಾಗೆ ತಗೊಂಡು ಹೋಗಿದೆ ಅಲ್ಲಿ ಮೇಲೆ ಇದೆ ಅಲ್ಲಿ ಉಳಿತಾ ಇದೆ ಅದ್ರ ಪ್ರತಿಬಿಂಬನ ನೀನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಪ್ರತಿಬಿಂಬ ಹಿಡ್ಕೊಳಕ್ ಹೋಗ್ಬೇಡ ನೀನು ಮೇಲೆ ನೋಡು ಅಲ್ಲಿಂದ ನಿಂಗೆ ಉಂಗುರ ಸಿಗುತ್ತೆ ಅಂತ ಅದೇ ರೀತಿ ನಾವು ದೇಹದಲ್ಲಿ ದೇಹ ಸುಖದಲ್ಲಿ ಶಾಂತಿ ಮತ್ತೆ ಆನಂದವನ್ನು ಹುಡುಕ್ತಾ ಇದೀವಿ ಅದು ಸಾಧ್ಯವಿಲ್ಲ ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಮಾತ್ರ ಭಗವಂತನ ಸೇವೆಯಲ್ಲಿ ಮಾತ್ರ ಸಾಧ್ಯವಾಗುತ್ತೆ ಅರ್ಜುನ ಕೂಡ ಭಗವದ್ಗೀತೆ ಕೇಳೋದಕ್ಕೆ ಮುಂಚೆ ಆತ್ಮವಿಶ್ವಾಸದ ಕೊರತೆ ಅವನಲ್ಲಿತ್ತು ಆತಂಕದಿಂದಿದ್ದ ನಿಸ್ಸತ್ವಗೊಂಡಿದ್ದನು ಒತ್ತಡಕ್ಕೆ ಒಳಗಾಗಿದ್ದನು ಖಿನ್ನನಾಗಿದ್ದನು ಆದರೆ ಭಗವದ್ಗೀತೆ ಕೇಳಿದ ಮೇಲೆ ನಷ್ಟ ಮೋಹ ಸ್ಮೃತಿರುವ ಲಬ್ಧ ಕರಿಷ್ಯ ವಚನಂತವ ಒಂದು ದೃಢ ವಿಶ್ವಾಸ ಅವನಿಗೆ ಬಂತು ಸೊ ಆತ್ಮಜ್ಞಾನವನ್ನು ಕೇಳಿದ್ರಿಂದ ನಮ್ಗೆ ದೃಢ ವಿಶ್ವಾಸ ಮತ್ತು ಕಾನ್ಫಿಡೆನ್ಸ್ ಬರುತ್ತೆ ಸೊ ಸಿ ಅರ್ಜುನ ಯಾಕೆ ಅಂದ್ರೆ ವೈ ಕೃಷ್ಣ ಸ್ಪೋಕ್ ಟು ಅರ್ಜುನ ಅರ್ಜುನ ಕೃಷ್ಣನ ಒಬ್ಬ ಸ್ನೇಹಿತ ಭಕ್ತೋ ಸೀಮೆ ಸಖಾಚೇತಿ ರಹಸ್ಯಮೀಯತ ಉತ್ತಮನ್ ಸೊ ಯಾರು ಭಗವಂತನ ಮೇಲೆ ಭಕ್ತಿಯನ್ನು ಇಟ್ಕೊಂಡಿರ್ತಾರೋ ಅವ್ರಿಗೆ ಅವರ ಮೇಲೆ ಒಂದು ವಿಶ್ವಾಸ ಇರುತ್ತೋ ಅವರಿಗೆ ನಾವು ಆಗ ಅವರಿಗೆ ಕೃಷ್ಣ ಭಗವದ್ಗೀತೆಯನ್ನು ಕೊಡ್ತಾನೆ ಈಗ ನಾವು ಯೋಚನೆ ಮಾಡ್ತೀವಿ ಓಕೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಕೊಟ್ಟ ಸೊ ಭಗವದ್ಗೀತೆ ಸಂಭಾಷಣೆ ನಡೆದು 5000 ವರ್ಷಗಳ ಹಿಂದೆ ಇಬ್ಬರ ಮಧ್ಯೆ ನನಗ್ಯಾಕೆ ನಾನ್ಯಾಕೆ ಈಗ ಕಲಿಬೇಕು ಆಕ್ಚುಲಿ ಅರ್ಜುನ ಯಾವ ತೊಂದರೆಯಲ್ಲಿದ್ದ ಅದೇ ತೊಂದರೆಗಳು ಈಗಲೂ ನಮ್ಮಲ್ಲಿದೆ ಆ ಕಾಲದಲ್ಲಿ ಏನ್ ಸಮಸ್ಯೆಗಳಿತ್ತು ಅದೇ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ ಸೊ ಅದಕ್ಕೆ ಪರಿಹಾರ ಭಗವದ್ಗೀತೆಯಲ್ಲಿ ಇದೆ ಸೊ ನಾವು ಭಗವದ್ಗೀತೆ ಕೇಳ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಗೊತ್ತಾ ಈ ಭಗವದ್ಗೀತೆ ಇದೆಯಲ್ಲ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಸೊ ಆಗ ಅರ್ಜುನನ ಸ್ಥಾನದಲ್ಲಿ ನಾವು ನಿಂತ್ಕೋಬೇಕು ಸೊ ಅರ್ಜುನ ಏನ್ ಪ್ರಶ್ನೆ ಕೇಳ್ತಾ ಇದ್ದಾನೆ ಅದೇ ಪ್ರಶ್ನೆ ನಾವು ಕೇಳಬೇಕು ಏನೋ ಭಗವದ್ಗೀತೆಯಲ್ಲಿ ಫೋಟೋ ಇದೆ
ಸೊ ಅದನ್ನ ಕೈ ಮುಗಿದು ಕೇಳ್ತಾ ಇದ್ದೇನೆ ಕೃಷ್ಣನಿಗೆ, ದಯವಿಟ್ಟು ನನಗೆ ಜ್ಞಾನವನ್ನು ಕೊಡಿ, ನನ್ನ ಸಂಶಯವನ್ನು ತೆಗೆದುಹಾಕಿ ಅಂತ. ಅದೇ ಪ್ರಶ್ನೆಗಳು ನಮ್ಮಲ್ಲಿ ಇದೆ. ಎಲ್ಲಿ ಅರ್ಜುನ ಅಂತ ವಾಚ ಅಂತ ಬರುತ್ತೆ ಅಲ್ಲಿ ನಾವು ನಮ್ಮ ಪ್ರಶ್ನೆಯನ್ನ ಕೃಷ್ಣನಿಗೆ ಕೇಳದ ಹಾಗೆ, ಮತ್ತೆ ಕೃಷ್ಣ ನಮಗೋಸ್ಕರ ಉತ್ತರ ಕೊಟ್ಟ ಹಾಗೆ ನಾವು ಭಗವದ್ಗೀತೆಯನ್ನು ಓದ್ಬೇಕು. ಆಗ ನಮಗೆ ಇಟ್ ಬಿಕಮ್ ಪರ್ಸನಲ್, ಕೃಷ್ಣ ನನಗೋಸ್ಕರ ಇದನ್ನು ಹೇಳ್ತಾ ಇದ್ದಾನೆ ಅಂತ ನಮ್ಗೆ ಅನುಭವ ಆಗುತ್ತೆ. ಸೊ ಆ ರೀತಿ ನಾವು ಭಗವದ್ಗೀತೆಯನ್ನ ಓದಬೇಕು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ, ಅವನೇ ಮತ್ತೆ ಹುಟ್ಟಿ ಬರ್ತಾ ಇದ್ದಾನೆ. ಸೊ ಇದಕ್ಕೆ ಪುನರ್ಜನ್ಮ ಅಂತ ಕರೀತಾರೆ. ಸೊ ಪುನರ್ಜನ್ಮಕ್ಕೆ ಕೂಡ ಹಲವಾರು ಸಂಶೋಧನೆಗಳು ನಡೆದಿದೆ. ಸೊ ಹಲವಾರು ಸಂಶೋಧನೆಗಳನ್ನು ಮಾಡಿ ಹಲವಾರು ವಿಜ್ಞಾನಿಗಳು ಕೂಡ ಇದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್, ಶರೀರದ ಹೊರಗಡೆ ಹೋಗಿರುವಂತಹ ಅನುಭವ, ನೇರಡೆತ ಎಕ್ಸ್ಪೀರಿಯನ್ಸ್, ಸಾವಿನ ಹತ್ತಿರದ ಅನುಭವ, ಮತ್ತೆ ಪೂರ್ವ ಜನ್ಮದ ನೆನಪಿರುವಂತಹ ಕಥೆಗಳು ಕೂಡ ಅವರು ಹೇಳಿದ್ದಾರೆ. ಸೊ ಕೆಲವೊಬ್ಬರಿಗೆ ಪೂರ್ವ ಜನ್ಮದ ನೆನಪಿತ್ತು, ಒಬ್ಬಳು ಹುಡುಗಿ ಇದ್ದು ಅವಳ ಹೆಸರು ಶುಕ್ಲಾ ಅಂತ, ಅವಳು ಹೇಳ್ತಾ ನಾನು ಶುಕ್ಲಾ ಅಲ್ಲ, ನನ್ನ ಹೆಸರು ಮೀನು ಅಂತ. ಸೊ ನನಗೆ ಶುಕ್ಲಾ ಅಂತ ಕರಿಬೇಡಿ ಅಂತ ಹೇಳ್ತಾ ಇದ್ದು. ಯಾಕೆ? ನನ್ನ ಊರು ಅಲ್ಲಿದೆ, ಆ ಊರು ಭಟ್ಪರ ಅಂತ, ನನ್ನ ಊರು ಅಲ್ಲಿ ಕರ್ಕೊಂಡು ಹೋಗಿ ಅಂತ. ತಂದೆ ತಾಯಿಗೆ ಆಶ್ಚರ್ಯ, ಏನು ಇವಳು ಚಿಕ್ಕ ಹುಡುಗಿ 5 ವರ್ಷದವಳು ಊರಿನ ಹೆಸರು ಹೇಳ್ತಾಳೆ, ತನ್ನ ಹೆಸರು ಬೇರೆದು ಅಂತ ಹೇಳ್ತಾಳೆ, ಹೋಗಿ ನೋಡೋಣ ಅಂತ ಹೋದಾಗ ಆ ಊರಿಗೆ ಹೋದಾಗ ಆ ಶುಕ್ಲಾ ಬನ್ನಿ ನನ್ನ ಜೊತೆ, ನಾನು ನಿಮಗೆ ನನ್ನ ಮನೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಸೊ ಶುಕ್ಲಾ ಕರ್ಕೊಂಡು ಹೋಗಿ ತಾನೇ ದಾರಿ ತೋರಿಸ್ತಾಳೆ, ತನ್ನ ಮನೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಇವರು ನನ್ನ ಅತ್ತೆ, ಇವರು ನನ್ನ ಮಾವ, ಇವರು ನನ್ನ ಪೂರ್ವ ಜನ್ಮದ ಗಂಡ, ನನ್ನ ಮಗಳು, ಎಲ್ಲರನ್ನು ಗುರುತಿಡಿತಾಳೆ. ಎಲ್ಲರಿಗೂ ಆಶ್ಚರ್ಯ. ಸೊ ಕನ್ಫರ್ಮ್ ಮಾಡೋದಕ್ಕೆ ಅತ್ತೆ ಒಂದು ಪ್ರಶ್ನೆ ಕೇಳ್ತಾರೆ, ನಿನ್ನ ಅತಿ ನೆಚ್ಚಿನ ಸೀರೆ ಯಾವುದು ಅಂತ ಕೇಳಿದಾಗ ಅವಳು ಹೋಗಿ ತನ್ನ ಕಬೋರ್ಡ್ ಓಪನ್ ಮಾಡಿ ಒಂದು ಸೀರೆ ತೆಗೆದಾಳೆ, ಇದು ನನ್ನದು ಅಂತ, ನನ್ನ ಮೋಸ್ಟ್ ಡಿಯರ್ ಟು ಮೀ, ನನ್ನ ನೆಚ್ಚಿನ ಸೀರೆ. ಎಲ್ಲರೂ ಕನ್ಫರ್ಮ್ ಆಗುತ್ತೆ, ಇವಳೇ ಅವಳು, ಇವಳೇ ನಮ್ಮ ಪೂರ್ವ ಜನ್ಮದ ಸೊಸೆ, ಈಗ ಅವಳು ಮತ್ತೆ ಜನ್ಮ ತಗೊಂಡು ಬಂದಿದ್ದಾಳೆ ಅಂತ. ಆಗ ಅವಳ ಮಗಳು 10 ವರ್ಷದವಳು, ಇವಳು 5 ವರ್ಷದವಳು, ಆದ್ರೂ ಕೂಡ ವಾತ್ಸಲ್ಯ ಭಾವನೆ ಅವಳಲ್ಲಿ ಇನ್ನೂ ಇತ್ತು. ಸೊ ಈ ರೀತಿ ಸುಮಾರು 3,000 ಕೇಸ್ ಒಂದು ದೃಢೀಕೃತವಾಗಿದೆ, ಕನ್ಫರ್ಮ್ ಆಗಿದೆ. ಸೊ ಇದೆಲ್ಲ ಕಾಲ್ಪನಿಕ ಕಥೆಗಳೆಲ್ಲ, ಇವೆಲ್ಲ ನಿಜವಾಗಿಯೂ ವೈಜ್ಞಾನಿಕವಾಗಿಯೂ ಪರಿಶೀಲಿಸಿದಂತಹ ಕಥೆಗಳು. ಸೊ ಆತ್ಮ ಸಾಕ್ಷಾತ್ಕಾರ ಮಾಡೋದ್ರಿಂದ ಪ್ರತಿಯೊಬ್ಬರು ಈಗ ಇಲ್ಲಿ ನೋಡಿ ಖಿನ್ನರಾಗಿದ್ದಾರೆ, ದುಃಖಕ್ಕೀಡಾಗಿದ್ದಾರೆ, ಶೋಕಗ್ರಸ್ತರಾಗಿದ್ದಾರೆ, ಅವರು ಸುಖ, ಸಹಿಷ್ಣುತೆ, ತಾಳ್ಮೆ, ಎಲ್ಲ ಒಳ್ಳೆಯ ಗುಣಗಳನ್ನ ಬೆಳೆಸ್ಕೋಬಹುದು ಆತ್ಮಜ್ಞಾನವನ್ನ ಪರಿಪಾಲನೆ ಮಾಡೋದ್ರಿಂದ. ಸೊ ಇವತ್ತು ನಾವು ವಿಶೇಷವಾಗಿ ಈ 5 ವಿಷಯಗಳಲ್ಲಿ ಜೀವತತ್ವದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಭಗವದ್ಗೀತೆಯ ಮಹಿಮೆಯ ಬಗ್ಗೆ ಚರ್ಚೆ ಮಾಡಿದ್ವಿ. ಗೀತಾ ಮಹಾತ್ಮ್ಯದಿಂದ ಹಲವಾರು ಶ್ಲೋಕಗಳನ್ನ ಕೋಟ್ ಮಾಡಿ ಡಿಸ್ಕಷನ್ಸ್ ಎಲ್ಲ ಮಾಡಿದ್ವಿ. ಸೊ ಈಗ ಈಶ್ವರ, ಕರ್ಮ, ಮತ್ತೆ ಜೀವ ಮತ್ತೆ ಅದರ ಚಟುವಟಿಕೆಗಳು, ಮತ್ತೆ ತ್ರಿಗುಣಗಳು, ಸತ್ವಗುಣ, ರಜಗುಣ, ತಮಗುಣ, ಅಂದ್ರೆ ಪ್ರಕೃತಿ ದೈವಿ ಹೇಷ ಗುಣಮಯಿ, ಈ 3 ಗುಣಗಳು ಉಳ್ಳ ಪ್ರಕೃತಿಯ ಬಗ್ಗೆ ಚರ್ಚೆ ಮುಂದಿನ 5 ಈ ಅಧಿವೇಶನಗಳಲ್ಲಿ ನಡೆಯುತ್ತೆ. ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಪ್ರತಿನಿತ್ಯ ಬಂದು ಈ ರೀತಿ ಕ್ಲಾಸ್ ಅಟೆಂಡ್ ಆಗಿ ಇದರಿಂದ ನಿಮಗೆ ಅತ್ಯಂತ ಲಾಭ ಕೂಡ ಸಿಗುತ್ತೆ. ಓಕೆ, ಸೊ ಇಲ್ಲಿಗೆ ನನ್ನ ಇವತ್ತಿನ ಒಂದು ಪ್ರವಚನ ನಿಲ್ಲಿಸ್ತೀನಿ. ಸೊ ಒಂದು ಸ್ವಲ್ಪ ಸಮಯ ಕ್ವಶನ್ ಆನ್ಸರ್ಸ್ಗೆ. ಸೊ ಜನರಲಿ ಬೈ 8:15 8:30 ಈ ಕ್ಲಾಸ್ ಜನರಲಿ ಎಂಡ್ ಮಾಡೋದು, ನಂತರ 15 ನಿಮಿಷ ಕ್ವಶನ್ ಆನ್ಸರ್ಸ್ ಮಾಡೋಣ. ಸೊ ಈಗ ತಮ್ಗೆ ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ, ಅಫ್ಕೋರ್ಸ್ ಹಲವಾರು ವಿಷಯಗಳಿದೆ ಪ್ರಶ್ನೆ ಕೇಳೋದಕ್ಕೆ, ದಯವಿಟ್ಟು ಇವತ್ತಿನ ವಿಷಯದ ಬಗ್ಗೆ ತಾವು ಫಸ್ಟ್ ಪ್ರಶ್ನೆಯನ್ನ ಕೇಳಿ, ಮತ್ತೆ ಅನ್ಯ ವಿಷಯಗಳಿಗೆ ಬೇರೆ ಸಮಯದಲ್ಲಿ ಪ್ರಶ್ನೆ ಉತ್ತರ ಮಾಡೋಣ. ಓಕೆ, ಸೊ ಯಾರು ಫಸ್ಟ್ ಪ್ರಶ್ನೆ ಕೇಳ್ತೀರಾ? ಇಲ್ಲಿ ಸಂತೋಷ್ ಅವರು ಮತ್ತೆ ಗುರುದೇವ್ ಅವರು ಕೈತಿದ್ದಾರೆ, ಇದ್ರೆ ತಾವು ಅನ್ಮ್ಯೂಟ್ ಮಾಡಿಕೊಂಡು ಪ್ರಶ್ನೆಯನ್ನ ಕೇಳಬಹುದು. ಮತ್ತೆ ಶಲ್ಯ ಅವರು ಕೂಡ ಕೈತಿದ್ದಾರೆ. ಓಕೆ, ಎಸ್ ಪ್ರಭುಜಿ, ಹರೇ ಕೃಷ್ಣ, ನಮಸ್ತೆ. ನಮಸ್ತೆ, ಯಾರು ಹೇಳ್ತಾ ಇದ್ದೀರಾ? ಸಂತೋಷ್ ಕುಮಾರ್.
ಪ್ರಭುಜಿ, ಇವಾಗ ಭೌತಿಕ ದೇಹಕ್ಕೆ ಆಸೆಗಳಿರುತ್ತೆ, ನಿಮ್ಗೆ ಕಾರ್ ಬೇಕು, ಒಳ್ಳೆ ಬಟ್ಟೆ ಬೇಕು, ಮನೆ ಬೇಕು, ಹಾಗೆ ಹೀಗೆ ಹಣ ಬೇಕು, ಅಂತಸ್ತು ಬೇಕು ಅಂತ. ಇದು ಭೌತಿಕ ದೇಹದಲ್ಲಿ ಇರೋದು ಆಸೆ ಪಡುತ್ತಲ್ಲ, ಇದು ಆತ್ಮದ ಆಸೆನಾ ಭೌತಿಕ ದೇಹದ ಆಸೆನಾ ಅಂತ. ನಾನು ಒಂದಿನ ಫಸ್ಟ್ ಸ್ಟೆಪ್ ಇಂದ ಸೆಕೆಂಡ್ ಸ್ಟೆಪ್ ಹೋಗ್ಬೇಕು ಅಂತ. ಓಕೆ, ಥ್ಯಾಂಕ್ ಯು, ಒಳ್ಳೆ ಪ್ರಶ್ನೆ ಕೇಳಿದಾರೆ ಸಂತೋಷ್. ತಂದ್ ಯಾವ ಊರು? ಇದೆ ಬೆಂಗಳೂರು. ಬೆಂಗಳೂರೇ, ಓಕೆ. ಸೊ ಆಕ್ಚುಲಿ ಎಲ್ಲ ಆಸೆಗಳು ಏನಂತಾರೆ ಸ್ಟೋರ್ ಆಗಿರೋದು ಮನಸ್ಸಲ್ಲಿ. ಹೇಗೆ ನಿಮ್ಮ ಹತ್ರ ಕಂಪ್ಯೂಟರ್ ಇದೆಯಾ? ಕಂಪ್ಯೂಟರಲ್ಲಿ ಹಾರ್ಡ್ ಡಿಸ್ಕ್ ಮೆಮೊರಿ ಅಂತ ಇರುತ್ತೆ, ಮೆಮೊರಿಯಲ್ಲಿ ಅಲ್ಲಿ ಎಲ್ಲ ಆಸೆಗಳು ಇರುತ್ತೆ. ಓಕೆ, ಎಲ್ಲ ಸಾಫ್ಟ್ವೇರ್ಸ್ ಇರುತ್ತೆ, ಅದು ನಾನು ಸೆಲೆಕ್ಟ್ ಮಾಡುವುದು ಯಾವ್ದನ್ನ ಯೂಸ್ ಮಾಡಬೇಕು ಅಂತ. ಓಕೆ, ನನ್ನ ಕ್ಲಾಸ್ಗೋಸ್ಕರ ಝೂಮ್ ಬೇಕು, ಸೊ ಝೂಮ್ ಯೂಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಶಿವಾತ್ಮ ಪ್ರಭುಜಿ, ಇಫ್ ಯು ಕ್ಯಾನ್ ಪುಟ್ ದಟ್ ಲಿಂಕ್, ಅದರಲ್ಲಿ ಸರ್ಟಿಫಿಕೇಟ್ಗೋಸ್ಕರ ಒಂದು ಲಿಂಕ್ ಇದೆ. ಸೊ ಯಾರ್ಯಾರು ಅಟೆಂಡ್ ಆಗ್ತಾ ಇದ್ದೀರಲ್ಲ, ಯಾರಿಗೆ ಸರ್ಟಿಫಿಕೇಟ್ ಬೇಕು ಆ ಫಾರ್ಮ್ ಅನ್ನ ಫಿಲ್ ಮಾಡಿ ನಿಮ್ಮ ಆಕ್ಚುಯಲ್ ಸರ್ಟಿಫಿಕೇಟ್ ಅಲ್ಲಿ ಯಾವ ಹೆಸರು ಬೇಕು ಅದನ್ನ ಅಲ್ಲಿ ಹಾಕಿ. ಸೊ ಆಗ ಅಲ್ಲಿ ಫಾರ್ಮ್ ಹಾಕಿದ್ದಾರೆ, ಸೊ ಅದನ್ನ ಫಿಲ್ ಮಾಡ್ಬೋದು. ಸೊ ಈಗ ಮನಸ್ಸಲ್ಲಿ ಎಲ್ಲ ಆಸೆಗಳು ಸ್ಟೋರ್ ಆಗಿರುತ್ತೆ, ಆದರೆ ಆತ್ಮ ಅದನ್ನ ಅದಕ್ಕೆ ಎಸ್ ಅಂತ ಅನ್ನತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಇದೆ, ನೀವು ನೋಡ್ತಾ ಇದ್ದೀರಾ, ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ಅದು ಕ್ಲಿಕ್ ಮಾಡೋದು ನಿಮ್ ಕೈಲಿದೆ, ಪ್ರಪೋಸ್ ಮಾಡೋದು ಅದ್ರ ಕೆಲಸ. ಅದೇ ರೀತಿ ಮನಸ್ಸು ನಮಗೆ ಪ್ರಪೋಸ್ ಮಾಡ್ತಾ ಇರುತ್ತೆ, ಹೋಗಿ ಇದನ್ನ ನೋಡು, ಅದು ಮಾಡು, ಈ ಅದು ಕಾರ್ ಬೇಕು, ಬಂಗ್ಲ ಬೇಕು. ಆತ್ಮ ಅದಕ್ಕೆ ಎಸ್ ಅಂದ್ಬಿಟ್ರೆ ಆಯ್ತು, ಈ ವರ್ಕ್ಸ್ ಇನ್ ದ ಡೈರೆಕ್ಷನ್. ಸೊ ಆತ್ಮ ಏನ್ ಮಾಡುತ್ತೆ, ಚೂಸ್ ಮಾಡುತ್ತೆ, ಎಸ್ ಐ ವಾಂಟ್ ಟು ಡೂ ದಿಸ್. ಮನಸ್ಸಿನ ಪ್ರಭಾವಕ್ಕೆ ಒಳಗಾಗಿ ಆತ್ಮ ಅದನ್ನ ಎಸ್ ಅಂತಂದಾಗ ಆ ಭೌತಿಕ ಕಾರ್ಯಗಳನ್ನ ಮಾಡೋಕೆ ಪ್ರಾರಂಭ ಮಾಡುತ್ತೆ. ಆದರೆ ಆತ್ಮ ಈ ಭೌತಿಕ ಚಟುವಟಿಕೆಗಳನ್ನ ಮಾಡಿದ್ರೆ ಅದು ಸಂತೃಪ್ತವಾಗೋದಿಲ್ಲ. ಎಷ್ಟೇ ಮಾಡಿದ್ರು, ಕೋಟಿ ಕೋಟಿ ರೂಪಾಯಿ ಗಳಿಸಿದ್ರು ಕೂಡ ಆತ್ಮಕ್ಕೆ ಸಂತೋಷ ಅನ್ನೋದು ಸಿಗೋದಿಲ್ಲ. ಆತ್ಮಕ್ಕೆ ನಿಜವಾದ ಸಂತೋಷ ಸಿಗೋದು ಯಾವಾಗ, ಅದು ಆಧ್ಯಾತ್ಮಿಕ ಆಸೆಗಳನ್ನು ಬೆಳೆಸ್ಕೊಂಡು ಭಗವಂತನ ಸೇವೆಯಲ್ಲಿ ನಾಮಜಪದಲ್ಲಿ ಅದು ತೊಡಗಿದಾಗ ಅದು ನಿಜವಾದ ಸುಖ ನೆಮ್ಮದಿಯನ್ನು ಅನುಭವಿಸೋದಕ್ಕೆ ಸಾಧ್ಯ. ಅರ್ಥ ಆಗ್ತದೆಯಾ? ಅರ್ಥ ಆಗ್ತದೆ. ಒಂದ್ ಪ್ರಶ್ನೆ ನನ್ಗೆ, ಯಾಕೆಂದ್ರೆ ನೀವು ಆಧ್ಯಾತ್ಮಿಕ ಅಂತ ಹೇಳಿದಾಗ ನನ್ನ ಪರ್ಸನಲ್ ಒಪಿನಿಯನ್ ಇದೇನು ಅಂತ ಹೇಳಿದ್ರೆ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋದಾಗ ನಾನು ಇಲ್ಲಿಂದ ಹೋಗ್ಬೇಕಾದಾಗ ಸ್ವಲ್ಪ ಪ್ರಿಪೇರ್ ಆಗಿ ಹೋಗ್ಬಿಡ್ತೀನಿ. ದೇವರೇ ಕಾಪಾಡಪ್ಪ, ನನ್ಗೆ ಒಂದ್ ಸ್ವಲ್ಪ ನನ್ನ ಪ್ರಮೋಷನ್ ಕೊಡು, ಆತರ ಏನಾದ್ರು ನನ್ಗೆ ಏನ್ ಅನ್ಸುತ್ತೋ ಅದನ್ನ ಬಾಯ್ಪಾಠ ಮಾಡ್ಕೊಂಡು ಹೋಗಿ ದೇವ್ರ ಹತ್ರ ಹೋಗಿ ಕೇಳ್ಬೇಕಪ್ಪ ಏನೋ ಒಂದಾಗುತ್ತೆ ಅಂತ. ಆದ್ರೆ ನಾನು ಅಲ್ಲಿ ಹೋದಾಗ ಆ ಒಂದ್ ಮಂಗಳಾರತಿ ತಗೊಂಡಾಗ ನನ್ಗೇನು ಅದ ಕೇಳ್ಬೇಕು ಅಂತ ಅನ್ಸಲ್ಲ. ಅಲ್ಲೇನೋ ಒಂಥರ ನನ್ಗೆ ಗೊತ್ತಿಲ್ದಿರಂಗೆ ನನ್ಗೆ ಒಂಥರ ಸ್ಮೈಲಿ ಫೇಸ್ ಆಗುತ್ತೆ, ಏನೋ ಒಂಥರ ನನ್ಗೆ ಪರ್ಟಿಕ್ಯುಲರ್ ಆಗಿ ಇದೆ ಅಂತ ನನ್ಗೆ ಗೊತ್ತಿಲ್ಲ, ಏನೋ ಒಂಥರ ಶಾಂತಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಅನ್ನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಅದು ಆತ್ಮಕ್ಕೆ ಬೇಕಾಗಿ ಪಡ್ಕೊಂತ ಇರೋಂತದ್ದ, ಅದು ಮನಸ್ಸು ಅಥವಾ ದೇಹಕ್ಕೆ ಅಲ್ಲಿಂದ ಒಂದೇನೋ ಒಂದು ಎನರ್ಜಿ ಸಿಗ್ತಾ ಇರೋದ ಅಂತ ನನ್ಗೆ ಗೊತ್ತಾಗ್ಬೇಕಾಯ್ತು. ಆಕ್ಚುಲಿ ಭಗವಂತನ ಹತ್ರ ಹೋದಾಗ ಭಗವಂತನಿಗೆ ನಮ್ಮ ಜೀವನದಲ್ಲಿರುವಂತಹ ತೊಂದರೆಗಳು ಬಯಕೆಗಳು ಎಲ್ಲ ಗೊತ್ತು. ಭಗವಂತನಿಗೆ ಕೇಳದೆ ಇದ್ರು ಭಗವಂತ ಅದನ್ನು ಪೂರೈಸ್ತಾನೆ. ನಮ್ಗೆ ಗಾಳಿ ಬೇಕು, ಕೇಳದೆ ಇದ್ರು ಭಗವಂತ ಗಾಳಿ ಕೊಡ್ತಾ ಇದ್ದಾನೆ. ಕುಡಿಯೋಕೆ ನೀರು ಬೇಕು, ಆದ್ರೂ ಕೂಡ ಭಗವಂತ ಕೊಡ್ತಾ ಇದ್ದಾನೆ. ಬೇಡೋದಿಲ್ಲ ನಾವು, ನೀರ್ ಬೇಕು ಅಂತ ಅಂತ ಕೇಳೋದಿಲ್ಲ, ಆ ಗಾಳಿ ಬೇಕು ಅಂತ ಕೇಳೋದಿಲ್ಲ, ಕಾರ್ ಬೇಕು ಅಂತ ಕೇಳ್ತೀವಿ, ಪ್ರಮೋಷನ್ ಬೇಕು ಅಂತ ಕೇಳ್ತೀವಿ. ಅದೆಲ್ಲ ಏನು, ದಟ್ ಇಸ್ ಮೋರ್ ಮಟೀರಿಯಲ್ ಡಿಸೈರ್ಸ್, ಅದು ನಮಗೆ ನೆಸೆಸಿಟಿ ಇಲ್ಲ, ಆದ್ರೂ ಕೂಡ ಬೇಡ್ತಾ ಇದೆ. ಸೊ ಭಗವಂತ ಕೆಲವೊಂದನ್ನ ಪೂರೈಸಬಹುದು, ಕೆಲವೊಂದನ್ನ ಪೂರೈಸಲಿಕ್ಕಿಲ್ಲ. ಆದ್ರೆ ಭಗವಂತನ ಮುಂದೆ ಹೋದಾಗ ನಾವು ನಿಜವಾಗ ಏನ್ ಕೇಳ್ಬೇಕಂದ್ರೆ, ಭಗವಂತ ನೀನ್ ನನ್ಗೆ ಎಷ್ಟೆಲ್ಲ ಕೊಟ್ಟಿದೀಯಾ, ಧನ್ಯವಾದಗಳು, ನನ್ಗೆ ಒಂದು ದುಡ್ಡು ಕೊಟ್ಟಿದೀಯಾ, ನನ್ಗೆ ಒಳ್ಳೆ ತಂದೆ ತಾಯಿಯನ್ನು ಕೊಟ್ಟಿದೀಯಾ, ನನ್ಗೆ ಒಂದು ಈ ಒಂದು ಮನುಷ್ಯ ದೇಹ ಕೊಟ್ಟಿದೀಯಾ, ದುರ್ಲಭವಾದಂತಹ ಮನುಷ್ಯ ದೇಹ ಕೊಟ್ಟಿದೀಯಾ, ಧನ್ಯವಾದಗಳು. ಸೊ ದಯವಿಟ್ಟು ನನ್ನ ನಿನ್ನ ಸೇವೆಯಲ್ಲಿ ತೊಡಗಿಸಬಹುದು ಅಂತ ಪ್ರಾರ್ಥನೆ ಮಾಡ್ಬೇಕು. ಇದು ನಿಜವಾದ ಪ್ರಾರ್ಥನೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಫಸ್ಟ್ ಪ್ರಾರ್ಥನೆ ಇದು ಇರಬೇಕು. ಜನರಲ್ಲಿ ಇದು ಏನ್ ಮಾಡ್ತಾರೆ, ಒಂದಿಷ್ಟು ತಗೊಂಡು ಹೋಗ್ತಾರೆ, ಓಕೆ ಇವತ್ತು ಕಾರ್ ಬೇಕು, ಇವತ್ತು ಪ್ರಮೋಷನ್ ಬೇಕು, ಇದು ಬೇಕು, ಅದು ಬೇಕು, ಪ್ರತಿಯೊಂದು ಸಲ ದೇವಸ್ಥಾನಕ್ಕೆ ಹೋದ್ರೆ ಲಿಸ್ಟ್ ತಗೊಂಡು ಹೋಗ್ತಾರೆ. ದೇವರು ನಿಮ್ಮನ್ನು ನೋಡಿ ಯಾರಾದ್ರೂ ಈ ರೀತಿ ಬಂದಾಗ ಯಾವ ಮತ್ತೇನ್ ಲಿಸ್ಟ್ ಬಂತು ಅಂತ ತಕ್ಷಣ. ಸೊ ನಿಮ್ಮ ಹತ್ರ ಯಾರಾದ್ರೂ ಫ್ರೆಂಡ್ ಇದ್ದಾರೆ, ಒಂದ್ಸಲ ಬರ್ತಾನೆ ಪೆನ್ ಪೆನ್ಸಿಲ್ ಕೊಡು ಅಂತ ಕೇಳ್ತಾನೆ, ಇನ್ನೊಂದ್ಸಲ ಬರ್ತಾನೆ ಪೆನ್ ಕೊಡು ಅಂತ ಕೇಳ್ತಾನೆ, ಇನ್ನೊಂದ್ಸಲ ಬಂದಾಗ ನನ್ಗೆ ಸ್ವಲ್ಪ ಅಲ್ಲಿ ಒಂದು ಕಿಲೋಮೀಟರ್ ಹೋಗಿ ಬರ್ಬಿಟ್ಟು ಬೈಕ್ ಕೊಡು ಅಂತ ಕೇಳ್ತಾನೆ.
ನೆಕ್ಸ್ಟ್ ಟೈಮ್ ನೋಡಿದಾಗ ಮತ್ತೇನ್ ಬೇಕಪ್ಪ ಇವನಿಗೆ, ಡೈರೆಕ್ಟ್ ಮನಸ್ಸಿಗೆ ಬಂದ್ಬಿಡುತ್ತೆ. ಸೊ ಅಂತ ಫ್ರೆಂಡ್ ನಮ್ಮ ಹತ್ರ ಇದ್ದಾಗ ಅಷ್ಟು ಖುಷಿ ಆಗೋದಿಲ್ಲ, ಯಾಕಂದ್ರೆ ನಮಗೆ ಬರೀ ಕೇಳ್ತಾನೆ ನಮ್ಮ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಹೇಗಿದೆಯಪ್ಪ ನೀನು, ಊಟ ಆಯ್ತಾ, ಚೆನ್ನಾಗಿ ನಿದ್ದೆ ಆಯ್ತಾ, ಆರೋಗ್ಯವಿದೆಯಾ ಅಂತ ಕೇಳ್ತಾ ಇಲ್ಲ. ಅದೇ ರೀತಿ ಭಗವಂತನಲ್ಲಿ ಕೂಡ ಜನರು ಲಿಸ್ಟ್ ತಗೊಂಡ್ಬರ್ತಾರೆ, ಭಗವಂತ ಪೂರೈಸ್ತಾನೆ, ಅವ್ರಿಗೇನು ತೊಂದರೆ ಇಲ್ಲ. ಆದ್ರೂ ಯಾರು ಭಗವಂತನಿಗೆ ಪ್ರೀತಿ ಮಾಡೋದಕ್ಕೆ ಸೇವೆ ಮಾಡೋದಕ್ಕೆ ಬರ್ತಾರೆ ಅವರು ತುಂಬಾ ಪ್ರಿಯರಾದ್ರು. ಓ ಭಕ್ತಾಸ್ತ ಅತೀವ ಮೇ ಪ್ರಿಯ, ತುಂಬಾ ಸಂತೋಷ ಆಗುತ್ತೆ ಯಾರಾದ್ರೂ ಆ ರೀತಿ ಸೇವೆಗೋಸ್ಕರ ದೇವಸ್ಥಾನಕ್ಕೆ ಬಂದ್ರೆ ಭಗವಂತನಿಗೆ ತುಂಬಾ ಸಂತೋಷ ಆಗುತ್ತೆ. ಓಕೆ, ಸೊ ಆ ಸೇವಾ ಮನೋಭಾವನೆ ಇಟ್ಕೊಂಡು ನಾವು ದೇವ್ರ ಹತ್ರ ಹೋಗ್ಬೇಕು. ಓಕೆ ಸಂತೋಷ್, ನಿಜವಾದ ಸಂತೋಷ ಸಿಗುತ್ತೆ, ನಿಮ್ಮ ಹೆಸರು ಸಾರ್ಥಕವಾಗಿ. ಹರೇ ಕೃಷ್ಣ. ಓಕೆ ವಿಶಾಲಾಕ್ಷಿ ಅವರು, ನಮಸ್ತೆ ಗುರುಜಿ. ಓಕೆ ಗುರುದೇವ್ ಫಸ್ಟ್, ಎಸ್ ಗುರುದೇವ್. ನಮಸ್ತೆ ಗುರುಜಿ. ನಮಸ್ತೆ. ನೀವು ಯಾರು? ಮತ್ತೆ ಮ್ಯೂಟ್ ಆಗಿದ್ದೀರಾ? ನಮಸ್ತೆ. ನಮಸ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಗುರುದೇವ್ರವ್ರು ಫಸ್ಟ್ ಕೇಳಿ, ನಂತರ ಬೇಕಿದ್ರೆ ವಿಶಾಲಾಕ್ಷಿ. ಓಕೆ ಗುರುದೇವ್ರೆ. ಹಾ ಸ್ವಾಮೀಜಿ, ನೀವು ಯಾರು ಅಂತ ಕೇಳಿದ್ರೆ ಅಲ್ಲಿ ಕೆಲವರು ನಾನು ಆತ್ಮ, ನಾನು ಜೀವ, ನಾನು ಮನುಷ್ಯ ಅಂತ ಹೇಳ್ತಾ ಇದ್ರು. ನಮ್ಮಲ್ಲಿ ಆತ್ಮ ಇದೆ ಅನ್ನೋದು ನಮ್ಗೆ ಹೇಗ್ ಗೊತ್ತಾಗುತ್ತೆ, ಒಂದು ಕ್ವಶನ್. ಇನ್ನೊಂದು, ಹುಟ್ಟಿದ ಮನುಷ್ಯನಿಗೆ ಸಾವು ನಿಶ್ಚಿತ. ಸಾವು ಅಂದ ಕ್ಷಣನೇ ಪ್ರತಿಯೊಬ್ಬ ಮನುಷ್ಯನ್ಗುನು ಭಯ ಅನ್ನೋದು ಬಂದೇ ಬರುತ್ತೆ. ಆದ್ರೆ ಸಾವು ಆದ್ಮೇಲೆ, ನೀವು ಈಗ ಒಂದು PPT ತೋರಿಸ್ತಾ ಇದ್ರಿ, ಒಂದು ಗಾಡಿನಲ್ಲಿ ವಯಸ್ಸಾಗಿರೋ ವ್ಯಕ್ತಿ ಹೋಗ್ತಾ ಇದ್ದಾರೆ, ಇನ್ನೊಂದು ಆ ಕಡೆಯಿಂದ ಒಂದು ಮಗು ಬರ್ತಾ ಇದೆ ಅಂತ, ಅಂದ್ರೆ ಮನುಷ್ಯನ್ ಸಾವು ನಿಶ್ಚಿತ, ಸೊ ಪುನರ್ಜನ್ಮನು ನಿಶ್ಚಿತ. ಆದ್ರೆ ಈಗಿನ ನಮ್ ಪ್ರೆಸೆಂಟ್ ಸ್ಥಿತಿಯಲ್ಲಿ ನಮ್ಗೇನು ಗೊತ್ತಿಲ್ಲ, ನಮ್ಗೆ ನಾವು ಜಪ ಮಾಡೋದಿಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ನಿಮ್ಮ ಹಾಗೆ ಬೆಳಗ್ಗೆಯಿಂದ ಸಂಜೆ ದೇವ್ರ ಜಪ ಮಾಡೋದಿಲ್ಲ. ನಮ್ಗೆ ಸಾಮಾನ್ಯವಾಗಿ ಭಯ ಇದ್ದೇ ಇರುತ್ತೆ, ನಿಮ್ಗಳಿಗೆ ಆ ಭಯ ಇರೋದಿಲ್ಲ. ಸೊ ನಮ್ಮಲ್ಲಿರೋ ಆ ಭಯನ್ನ ನಾವು ಹೊರ ಹಾಕ್ಬೇಕು ಅಂತಂದ್ರೆ ನಾವು ಏನ್ ಮಾಡಬಹುದು? ಇದು ಎರಡು ಕ್ವಶನ್ ಗುರುಜಿ. ಓಕೆ, ಒಳ್ಳೆ ಪ್ರಶ್ನೆ ಗುರುದೇವರೇ. ಈ ಒಂದು ವಾಕ್ಯ ಹೇಳಿದ್ರಿ, ನನ್ನಲ್ಲಿ ಆತ್ಮ ಇದೆ ಅಂತ, ಹೌದಾ? ಹೌದು. ಸೊ ಇನ್ನೊಂದು ವಾಕ್ಯ, ಸೊ ಎರಡು ವಾಕ್ಯಗಳು ಹೇಳ್ತೀನಿ ಯಾವ್ದು ಸರಿ ಅಂತ ಹೇಳ್ಬೇಕು. ಸೊ ನನ್ನಲ್ಲಿ ಆತ್ಮ ಇದೆ, ಅದು ಒಂದು ವಾಕ್ಯ. ಇನ್ನೊಂದು, ನಾನು ಆತ್ಮ. ಸೊ ಎರಡರಲ್ಲಿ ಯಾವ್ದು ಸರಿ, ನನ್ನಲ್ಲಿ ಆತ್ಮ ಇದೆ ಅಥವಾ ನಾನು ಆತ್ಮ, ಯಾವ್ದು ಸರಿಯಾದ ವಾಕ್ಯ? ನನಗೆ ಒಂದ್ ಸ್ವಲ್ಪ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಜುಂಬಿಸ್ತೇನೆ, ಅಲ್ಲಿ ನಾನು ಕೇಳ್ತಿರೋದ್ರಿಂದ ನಾನೀಗ ಹೇಳ್ಬೇ, ನಾನು ಆತ್ಮ ಅಂತ ಹೇಳಬಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಇದು ಕರೆಕ್ಟ್, ನನ್ನಲ್ಲಿ ಆತ್ಮ ಇಲ್ಲ, ನನಗೆ ಆತ್ಮ ಇಲ್ಲ, ನಾನೇ ಆತ್ಮ, ನನಗೆ ದೇಹ ಇದೆ ಆದ್ರೆ ನಾನು ಆತ್ಮ, ಇದು ನಿಜವಾದ ತತ್ವ. ಸೊ ನಾನು ಆತ್ಮ ಇದ್ದಲ್ಲಿ ಆತ್ಮಕ್ಕೆ ಎಂದು ಸಾವಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ. ಸೊ ಕೃಷ್ಣ ಯಾಕೆ ಈ ಶ್ಲೋಕ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಅಂದ್ರೆ, ಆ ಯುದ್ಧದಲ್ಲಿ ಹಲವಾರು ಅಸ್ತ್ರಗಳು, ಶಸ್ತ್ರಗಳ ಪ್ರಯೋಗ ಆಗ್ತಾ ಇರುತ್ತೆ. ಸೊ ನೈನಂ ಚಿಂದಂತಿ ಶಸ್ತ್ರಾಣಿ, ಯಾವುದೇ ಒಂದು ಶಸ್ತ್ರದಿಂದ ಆತ್ಮವನ್ನು ಕಟ್ ಮಾಡೋಕ್ಕಾಗಲ್ಲ. ನೈನಂ ದಹತಿ ಪಾವಕ, ಬ್ರಹ್ಮಾಸ್ತ್ರದ ಹೀಟಿಂದ ಕೂಡ ಆತ್ಮವನ್ನು ಸುಡೋಕ್ಕಾಗಲ್ಲ. ನಶೌಷಧಿ ಮಾರುತಃ, ಒಂದು ಗಾಳಿಯಿಂದ ಅದನ್ನ ಒಣಗಿಸೋಕ್ಕಾಗಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕ, ನಜೈನಂ ಕ್ಲೇದಂತೆ, ನೀರಿನಿಂದ ಅದನ್ನು ಮುಣುಗಿಸೋಕ್ಕಾಗಲ್ಲ ಅಂತ ಒಂದು ಆತ್ಮ. ಸೊ ಆತ್ಮಕ್ಕೆ ಎಂದು ಸಾವಿಲ್ಲ. ದೇಹ ಸತ್ ಸಾಯುತ್ತೆ, ಇನ್ನೊಂದು ಹೊಸ ದೇಹ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇದು ಈ ಭಯನ್ನು ಹೇಗೆ ನಾವು ತೆಗೆದುಹಾಕ್ಬೇಕು ಅಂತ ನೀವು ಪ್ರಶ್ನೆ ಕೇಳ್ತಾ ಇದ್ದೀರ. ಸೊ ಆತ್ಮ ಜ್ಞಾನ ಇದ್ದಲ್ಲಿ, ಸೊ ಶರೀರ ಮುಪ್ಪಾದ್ರೂ ಕೂಡ ಅದು ಆತ್ಮ ಮುಪ್ಪಾಗೋದಿಲ್ಲ. ಆತ್ಮ ಯಾವಾಗ್ಲೂ ಅದು ಸಚ್ಚಿದಾನಂದ, ಅದು ಯಾವಾಗ್ಲೂ ಚಿನ್ಮಯವಾಗಿರುತ್ತೆ. ಸೊ ಆ ದೇಹ ನಷ್ಟವಾಗುತ್ತೆ, ಆದ್ರೆ ಆತ್ಮ ಇನ್ನೊಂದು ಶರೀರಕ್ಕೆ ಪ್ರವೇಶ ಮಾಡುತ್ತೆ. ನಿಮ್ಮ ಹತ್ರ ಓಲ್ಡ್ ಕಾರ್, ಎಷ್ಟು ಕಾರ್ ಇದೆಯಾ ನಿಮ್ಮ ಹತ್ರ, ಕಾರ್ ಅಥವಾ ಬೈಕು? ಹಾ ಇದೆ ಗುರುಜಿ, ಒಂದು ಕಾರ್ ಇದೆ ಗುರುಜಿ, ಕಾರ್ ಇದೆ. ಓಕೆ, ಸೊ ಕಾರು ಎಷ್ಟು ವರ್ಷ ಆಗಿದೆ? ಕಾರು 5 ವರ್ಷ. 5 ವರ್ಷ. ಯಾವ ಕಾರ್ ಅದು? ಎರ್ಟಿಗಾ. ಎರ್ಟಿಗಾ. ಓಕೆ, ನಿಮ್ಗೆ ಒಂದು ಆಫರ್ ಕೊಡ್ತೀನಿ, ನೀನು ಎರ್ಟಿಗಾ ಕಾರ್ ಕೊಟ್ಬಿಟ್ಟು ನಿಮ್ಗೆ ಒಂದು ಮರ್ಸಿಡಿಸ್ ಕಾರ್ ಕೊಡೋಣ.
ಹೇಗಂತೀರಾ? ಕೊಡಿ ತಗೊಳ್ತೀನಿ. ಓಕೆನಾ? ಉದಾಹರಣೆಗೆ ತಗೊಂಡೆ. ಸೊ ಒಂದು ಸೊ ಯಾವಾಗ ಮರ್ಸಿಡಿಸ್ ಕಾರ್ ಬರುತ್ತೆ ಆಗ ಎರಟಿಗೆ ಕೊಡೋದಕ್ಕೆ ಏನು ಸಂಕೋಚ ಆಗುದಿಲ್ಲ, ರೈಟ್? ಹೌದು. ಅದೇ ರೀತಿ ನಮ್ಮ ದೇಹ ಶಕ್ತಿ ಕಡಿಮೆ ಆದಾಗ, ಕ್ಷೀಣಿಸಿದಾಗ, ಓಕೆ, ಬಾಯಲ್ಲಿ ಹಲ್ಲಿಲ್ಲ, ಕೂದಲೆಲ್ಲ ಉದುರೋಗಿದೆ, ಕಣ್ಣು ಕಾಣ್ತಾ ಇಲ್ಲ, ಕಿವಿ ಆ ಅಂತ ಜೋರಾಗಿ ಮಾತಾಡ್ಬೇಕಾಗುತ್ತೆ, ಸೊ ಅಂತ ಒಂದು ದೇಹ ಬಂದಾಗ, ಸೊ ನಿಮಗೊಂದು ಆಫರ್, ಈ ದೇಹನ ಬಿಟ್ಟು ಹೊಸ ದೇಹ ತಗೋ, ನ್ಯೂ ಬಾಡಿ, ನ್ಯೂ ಯಂಗ್ ಬಾಡಿ, ಒಳ್ಳೆ ಶಕ್ತಿ ಬರುತ್ತೆ. ಅದು ಜಸ್ಟ್ ಆದ್ರೆ ಈ ದೇಹನ ಬಿಡ್ಬೇಕು, ಹಳೆ ಕಾರ್ ಬಿಡಬೇಕು, ಹೊಸ ಕಾರ್ ತಗೋಬೇಕು. ಅದೇ ರೀತಿ ಯಾರು ಆತ್ಮಜ್ಞಾನವನ್ನು ತಿಳ್ಕೊಂಡಿದಾರೋ ಅವ್ರಿಗೆ ಯಾವುದೇ ರೀತಿ ಒಂದು ದುಃಖ ಆಗೋದಿಲ್ಲ. ಆಯ್ತು, ಇದು ಹಳೆ ಕಾರ್ ಆಗಿದೆ, ಎಷ್ಟು ಸೇವೆ ಮಾಡಬೇಕು ಸೇವೆ ಮಾಡ್ತು, ಓಕೆ, 10 ವರ್ಷ 25 ವರ್ಷ. ಈ ಮನುಷ್ಯ ದೇಹ ಕಾರ್ ಜನರಲ್ಲಿ 15 ವರ್ಷ ಬರುತ್ತೆ, ಬಿಕಾಸ್ ಇಟ್ ಡಿಸೈನ್ ಟು ಬ್ರೇಕ್. ದಟ್ಸ್ ಕಾರ್ಸ್ ಆರ್ ಮೇಡ್. ಸೊ ನಮ್ಮ ಬಾಡಿ ಆಲ್ಸೋ ಇಸ್ ಡಿಸೈನ್ ಟು ಬ್ರೇಕ್ ಅಟ್ ದ ಏಜ್ ಆಫ್ 60. 60 ವರ್ಷದ ನಂತರ 70 ವರ್ಷದ ನಂತರ ಬ್ರೇಕ್ ಆಗುತ್ತೆ. ಸೊ ಇನ್ನೊಂದು ಹೊಸ ದೇಹ ತಗೋಬೇಕಾಗುತ್ತೆ. ಸೊ ಅದಕ್ಕೆ ದುಃಖ ಪಡ್ಬೇಕಾಗಿಲ್ಲ. ಅದು ದುಃಖ ಯಾಕಾಗತ್ತೆ ಅಂದ್ರೆ ಆಸಕ್ತಿ ಇದೆ. ಅಯ್ಯೋ, ನನ್ನ ಮನೆ, ನನ್ನ ಕಳಿಸಿದ ಸಂಪತ್ತಿ, ಬ್ಯಾಂಕ್ ಅಲ್ಲಿ 1,000,000 ರೂಪಾಯಿ ಇದೆ, ಇದೆಲ್ಲ ಇದೆ, ಇದೆಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಸ್ವಲ್ಪ ದುಃಖ ಆಗುತ್ತೆ. ಸೊ ಅಟ್ಯಾಚ್ಮೆಂಟ್ಸ್ನ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದಾಗ ದುಃಖ ಆಗೋದಿಲ್ಲ. ಹೇಗೆ ನಾವು ಸಪೋಸ್ ಬ್ಯಾಂಡೇಜ್ ಹಾಕೊಂಡಿರ್ತಾರ, ಸಪೋಸ್ ಏನೋ ಗಾಯ ಆಯ್ತು, ಬ್ಯಾಂಡೇಜ್ ಹಾಕೊಂಡಿರ್ತಾರೆ, ತೆಗಿಬೇಕಾದಾಗ ನೋವು ಆಗುತ್ತೆ, ಯಾಕಂದ್ರೆ ಕೂದಲು ಅಂಟ್ಕೊಂಡಿರುತ್ತೆ, ರೈಟ್? ಅದ್ರ ಸ್ವಲ್ಪ ನೀರ್ ಹಾಕಿ ಇದು ಮಾಡಿದಾಗ ಬಂದ್ಬಿಡುತ್ತೆ. ಅದೇ ರೀತಿ ಅಟ್ಯಾಚ್ಮೆಂಟ್, ಆಸಕ್ತಿ ಇದ್ದಲ್ಲಿ ನೋವು ಆಗುತ್ತೆ, ಆಸಕ್ತಿ ಎಲ್ಲಿ ಇಲ್ವೋ ಅಲ್ಲಿ ನೋವು ಆಗೋದಿಲ್ಲ. ಅದೇ ರೀತಿ ಮೃತ್ಯು ಸಮಯ ಬಂದಾಗ ನಮ್ಗೆ ಆಸಕ್ತಿ ಇದ್ರೆ ನೋವು ಆಗುತ್ತೆ, ದುಃಖ ಆಗುತ್ತೆ. ಆಸಕ್ತಿ ಇಲ್ಲ ಅಂದ್ರೆ ಸಲೀಸಾಗಿ ಇನ್ನೊಂದು ಜೀವನಕ್ಕೆ ಹೋಗ್ಬೋದು. ಸೊ ದಟ್ಸ್ ಅ ಪಾಯಿಂಟ್. ನಿರ್ಮಾನ ಮೋಹ ಚಿತ್ತ ಸಂಪೋಷ. ಓಕೆ, ಇನ್ನು ಹೆಚ್ಚು ವಿಚಾರಗಳಿದೆ, ಬಟ್ ವಿಲ್ ಟೇಕ್ ಅದರ್ ಕ್ವಶನ್ಸ್. ಓಕೆ ಗುರುದೇವರು, ಹರೇ ಕೃಷ್ಣ. ನಾವು ಐ ಥಿಂಕ್ ವಿಶಾಲಾಕ್ಷಿ ಅವರು ಪ್ರಶ್ನೆ ಕೇಳಬಹುದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಭೂಗ್ರಹದಲ್ಲಿ ಮನುಷ್ಯ ವಾಸ ಮಾಡ್ಬೇಕಾರೆ ಶತಮಾನ ಭಾವತಿ ಶತಾಯು ಪುರುಷ ಅಂತ, 100 ವರ್ಷ ಅಂತ ಮನುಷ್ಯ ಜೀವನ ಬಾಳ್ಬೇಕು ಅಂತ ಎಲ್ಲ ಹೇಳಿದ್ದಾರೆ. ಆದ್ರೆ ನಾವು ಬೇರೆ ಗ್ರಹಕ್ಕೆ ಹೋದಾಗ ಅಲ್ಲಿ ಸೂರ್ಯನ ಸುತ್ತ ಅಂತ ಕಾಲ ಇದೆಯಲ್ಲ, ಅದು ಬಹಳ ವಿರುದ್ಧವಾಗಿರುತ್ತೆ. ಅಂದ್ರೆ ಅದು 700 ದಿವಸ ಆಗ್ಬೋದು, 100 ವರ್ಷಗಳಾಗ್ಬೋದು, ಆ ಇದ್ರ ಪ್ರಕಾರ ಆಗತ್ತೆ. ಆದ್ರೆ ಅಲ್ಲಿಗೆ ಹೋದಾಗ ಶತಮಾನ ಭಾವತಿ ಅನ್ವಯಿಸೋದಿಲ್ಲ. ಹಾಗಾದ್ರೆ ಕಾಲ ಇಲ್ಲಿನ ಕಾಲನೇ ಬೇರೆ ಇರುತ್ತೆ, ಅಲ್ಲಿನ ಕಾಲನೇ ಬೇರೆ ಇರುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ ಇಲ್ಲಿಂದ ಆಕಾಶಯಾನಕ್ಕೆ ಹೊರಟ ಗಗನಯಾತ್ರಿಗಳು ಅಲ್ಲೋಗಿ ಮತ್ತೆ ಇಲ್ಲಿ ವಾಪಸ್ ಬಂದಾಗ ಅವರ ದೇಹ ಚಲನೆ ಎಲ್ಲ ಬೇರೆ ಬೇರೆ ತರ ಇರುತ್ತೆ, ಇಲ್ಲಿಂದ ಬೇರೆ ಬೇರೆ ತರ ಇರುತ್ತೆ. ಅಂದ್ರೆ ನಾವು ಭೂಗ್ರಹದಲ್ಲಿ ಇದ್ರೇನೆ ಕಾಲ ಅಂತ ಅನ್ವಯಿಸ್ಕೋಬೇಕಾ, ಬೇರೆ ಕಡೆ ಎಲ್ಲ ಕಾಲಗಳು ಅದೇ ಅನ್ವಯಿಸ್ಕೋಬೇಕಾ? ಸೊ ಟೆಕ್ನಿಕಲ್ ಕ್ವಶನ್ ಕೇಳಿದೀರಾ. ಸೊ ಆಕ್ಚುಲಿ ಕಾಲ ಈಸ್ ಆಲ್ಸೋ ರಿಲೇಟಿವ್. ಅದು ರಿಲೇಟಿವಿಟಿ ಗೊತ್ತಾ, ರಿಲೇಟಿವಿಟಿ. ಓಕೆ, ಸೊ ಎರಡು ಟ್ರೈನ್ ಹೋಗ್ತಾ ಇದೆ, ಒಂದು 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ, ಇನ್ನೊಂದು 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ, ರಿಲೇಟಿವ್ಲಿ 20 ಕಿಲೋಮೀಟರ್ ಸ್ಪೀಡ್. ಸೊ ಅದೇ ರೀತಿ ಕಾಲ ಕೂಡ ರಿಲೇಟಿವ್ ಆಗಿದೆ. ಸೊ ನಮ್ಮ ಜೀವನ ಇಲ್ಲಿ 100 ವರ್ಷ, ಆದ್ರೆ ಸೂರ್ಯಗ್ರಹದಲ್ಲಿ, ಚಂದ್ರಗ್ರಹದಲ್ಲಿ ಅಲ್ಲೂ ಕೂಡ 100 ವರ್ಷ ಬಾಳ್ತಾರೆ. ಆದ್ರೆ ಆ 100 ವರ್ಷ ಇಲ್ಲಿಗೆ ಹೋಲಿಸಿದ್ರೆ ದಟ್ ವಿಲ್ ಬಿ 1,000 ವರ್ಷಗಳಾಗುತ್ತೆ. ಓಕೆ, ಸೊ ಭೂಮಿಯಲ್ಲಿರುವಂತಹ 1 ವರ್ಷ ಏನಿದೆಯಲ್ಲ ಅದು ಸ್ವರ್ಗಗ್ರಹದಲ್ಲಿ ಅಥವಾ ಚಂದ್ರಗ್ರಹದಲ್ಲಿ 1 ದಿನ ಆಗುತ್ತೆ. ಇಲ್ಲಿ 6 ತಿಂಗಳು, ಅಲ್ಲಿ 1 ದಿನ, ಇಲ್ಲಿ 6 ತಿಂಗಳು, ಅಲ್ಲಿ 1 ರಾತ್ರಿ. ಸೊ ಆ ರೀತಿ ಅಲ್ಲಿ 100 ವರ್ಷ ಕೂಡ ಬಾಳ್ತಾರೆ. ಸೊ ಅದೆಲ್ಲ ರಿಲೇಟಿವ್ ಆಗಿದೆ. ಸೊ ಬ್ರಹ್ಮ ಲೋಕದಲ್ಲಿ ಬ್ರಹ್ಮಜಿ ಆಯುಷ್ ಇನ್ನೂ ಹೆಚ್ಚಾಗಿದೆ, 1,000,000,000 ವರ್ಷಗಳು. 311,040,000,000,000 ಇಯರ್ಸ್ ಇಸ್ ಏಜ್ ಆಫ್ ಬ್ರಹ್ಮಜಿ. ಅಷ್ಟು ಬಾಳ್ತಾರೆ ಅವರು. ಆದ್ರೆ ಅವ್ರಿಗೆ ನಾನು 100 ವರ್ಷ ಬಾಳ್ತಾ ಇದ್ದೀನಿ ಅಂತ ಅನುಭವ ಆಗುತ್ತೆ. ರಿಲೇಟಿವ್ ಟೈಮ್ ಇಟ್ಸ್ 100. ಅವ್ರ ಜೀವನ ಎಷ್ಟು? 100 ಇಯರ್ಸ್. ಆದ್ರೆ ಅದಕ್ಕೆ ಹೋಲಿಸಿದ್ರೆ ಇಲ್ಲಿ ಜೀವನ ತುಂಬಾ ಲಾಂಗ್ ಆಗಿದೆ. ಅಫ್ಕೋರ್ಸ್ ಇದು ಕಾಲ ಟಾಪಿಕ್ ಬಂದಾಗ ಡಿಸ್ಕಸ್ ಮಾಡೋಣ. ಇವತ್ತು ವಿಶೇಷವಾಗಿ ಜೀವದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಲೆಟ್ಸ್ ಲಿಮಿಟ್ ದ ಕ್ವಶನ್ಸ್ ಟು ಜೀವ. ಓಕೆ, ಹರೇ ಕೃಷ್ಣ. ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ
ಓಕೆ ಥ್ಯಾಂಕ್ ಯು ಸೊ ದೇಹವಿಲ್ಲದ ಆತ್ಮಗಳ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳಿದ್ದಾರೆ ಒಬ್ರು ಹೌದು ದೇಹವಿಲ್ಲದೆ ಆತ್ಮಗಳು ಇರ್ತವೆ ಕೆಲವೊಂದು ಅದಕ್ಕೆ ಸೂಕ್ಷ್ಮ ದೇಹ ಅಂತ ಕರೀತಾರೆ ನಮ್ಮಲ್ಲಿ ಸ್ಥೂಲ ದೇಹ ಇದೆ ಸ್ಥೂಲ ದೇಹ ಅಂದ್ರೆ ಕಣ್ಣಿಗೆ ಕಾಣುವಂತಹ ಒಂದು ದೇಹ ಆದ್ರೆ ಒಳಗಡೆ ಸೂಕ್ಷ್ಮ ದೇಹ ಇದೆ ಮನಸ್ಸು ಬುದ್ಧಿ ಅಹಂಕಾರ ಅದು ನಮ್ಗೆ ಕಾಣೋದಿಲ್ಲ ಲೈಕ್ ನಿಮ್ಗೆ ಕಂಪ್ಯೂಟರ್ ಅಲ್ಲಿ ಮೊಬೈಲ್ ಅಲ್ಲಿ ಹಾರ್ಡ್ವೇರ್ ಇದೆ ಆದ್ರೆ ಹಾರ್ಡ್ವೇರ್ ಒಳಗಡೆ ಸಾಫ್ಟ್ವೇರ್ ಇರುತ್ತೆ ಸಾಫ್ಟ್ವೇರ್ ಕಣ್ಣಿಗೆ ಕಾಣೋದಿಲ್ಲ ಅದೇ ರೀತಿ ನಮ್ಮ ಶರೀರದ ಒಳಗೆ ಸಾಫ್ಟ್ವೇರ್ ಇದೆ ಅದಕ್ಕೆ ಮನಸ್ಸು ಅಂತ ಕರೀತಾರೆ ಆದ್ರೆ ಮನಸ್ಸಿನ ಒಳಗೆ ಕೂಡ ಆತ್ಮ ಇದೆ ಸೊ ಕೆಲವು ದೇಹಗಳು ಬರೀ ಸಾಫ್ಟ್ವೇರ್ ಮತ್ತೆ ಆತ್ಮ ಸೂಕ್ಷ್ಮ ದೇಹ ಮತ್ತೆ ಆತ್ಮ ಮಾತ್ರ ಇರಕ್ಕೆ ಸಾಧ್ಯ ಇದೆ ಅಂತ ದೇಹಗಳಿಗೆ ಭೂತ ದೇಹ ಅಥವಾ ಪ್ರೇತ ದೇಹ ಅಂತ ಕರೀತಾರೆ ಅಂತ ದೇಹಗಳು ಕೂಡ ಅಸ್ತಿತ್ವದಲ್ಲಿ ಇದ್ದಾವೆ ಕೆಲವೊಂದು ಒಳ್ಳೆಯದಿರುತ್ತೆ ಕೆಲವೊಂದು ಕೆಟ್ಟದಿರುತ್ತೆ ದುಷ್ಟಶಕ್ತಿಗಳಿರುತ್ತೆ ಆದ್ರೆ ಯಾರು ಭಗವಂತನ ನಾಮ ಸ್ಮರಣೆ ಮಾಡ್ತಾರೋ ಭಗವಂತನ ಆಚರಣೆ ಪಡಿತಾರೋ ಅವರಿಗೆ ದುಷ್ಟಶಕ್ತಿಗಳು ಏನು ಮಾಡೋದಕ್ಕೆ ಆಗದಿಲ್ಲ ನಿರ್ಭಯವಾಗಿ ನೀವು ಇರ್ಬೋದು ಓಕೆ ಸೊ ಇಲ್ಲಿ ಮೂರು ಜನ ಕೈ ಎತ್ತಿದ್ದಾರೆ ಇನ್ನೊಬ್ರು ಇದ್ರು ಶಲ್ಯ ಅವರು ಕೈ ಎತ್ತಿದ್ರು ಇವರವ್ರ ಪ್ರಶ್ನೆ ಇದ್ರೆ ಕೇಳಬಹುದು ನಂತರ ಏಕೆ ಏಕೆ ಅಂದ್ರೆ ಯಾರು ಗೊತ್ತಿಲ್ಲ ಪ್ರದ್ಯುಮ್ನ ಪ್ರದೀಪ್ ಹಲೋ ನಮಸ್ತೆ ಎಸ್ ಏಕೆ ನಿಮ್ಮ ಹೆಸರೇನು ಕರಿಯಪ್ಪ ಅಂತ ಸ್ವಾಮೀಜಿ ನನ್ನ ಹರೇ ಕೃಷ್ಣ ಕರಿಯಪ್ಪ ನನ್ನ ಪ್ರಶ್ನೆ ಏನಂದ್ರೆ ಪುನರ್ಜನ್ಮದ ಬಗ್ಗೆ ನೀವು ಹೇಳಿದ್ವಿ ಇವತ್ತು ಕೆಲವೊಂದ್ ಕಡೆ ನಾನ್ ಕೇಳಿದ ಪ್ರಕಾರ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಹಾಳು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಇದೇ ಕಡೆ ಜನ್ಮ ಅಂತ ಹೇಳ್ತಾರಲ್ಲ ಸ್ವಾಮೀಜಿ ಹಂಗಂದ್ರೆ ಈಗ ಪುನರ್ಜನ್ಮ ಆಗಕ್ಕೆ ಚಾನ್ಸಸ್ ಇದೆನಾ ಯಾಕಂದ್ರೆ ನೀವು ಉದಾಹರಣೆ ಈ ಉದಾಹರಣೆ ಕೊಟ್ರಿ ಒಂದು ಹೆಣ್ಣು ಮಗು ತನ್ನ ಹಿಂದಿನ ಜನ್ಮದಲ್ಲಿ ಹೋಗಿ ಬಂದಿದ್ದೆಲ್ಲ ಹೇಳಿದೆ ಕೆಲವೊಂದ್ ಕಡೆ ಏನಂತ ಮನುಷ್ಯ ಜನ್ಮ ಮನುಷ್ಯ ಜನ್ಮ ಕಡೆ ಜನ್ಮ ಅಂದ್ರೆ ಅದು ಉತ್ತಮವಾದಂತಹ ಜನ್ಮ ಮಾನವ ಜನ್ಮ ದೊಡ್ಡದು ಕೇಳಿದಿರ ಹಾಡನ ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಪುರಂದರದಾಸರ ಆಡ್ತಾರೆ ಮೋಸ್ಟ್ಲಿ ಅವ್ರು ಹೇಳ್ತಾರೆ ಆಕ್ಚುಲಿ ಮಾನವ ಜನ್ಮ ದೊಡ್ಡದು ಇದನ್ನ ಹಾಳು ಮಾಡ್ಬಿಟ್ಟು ಹುಚ್ಚಪ್ಪಗಳಿರ ಯಾಕೆಂದ್ರೆ 84 ಲಕ್ಷ ಯೋನಿ ದಾಟಿಕೊಂಡು ಜೀವರಾಶಿಯನ್ನು ದಾಟಿಕೊಂಡು ಬಂತಂತ ಈ ಶರೀರ ಆದ್ರೆ ಈ ಶರೀರವನ್ನು ಮತ್ತೆ ದುರುಪಯೋಗ ಮಾಡಿದ್ರೆ ಪಾಪ ಕಾರ್ಯಗಳನ್ನು ಮಾಡಿದ್ರೆ ಮತ್ತೆ ಪ್ರಾಣಿ ಶರೀರ ಸಿಗ್ಬೋದು ಮತ್ತೆ ಗಿಡದ ಶರೀರ ಸಿಗ್ಬೋದು ಅಥವಾ ಜಲಜ ನೀರಿನ ಮೀನುಗಳ ಶರೀರ ಸಿಗ್ಬೋದು ಸಿಗ್ಬೋದು ರೈಟ್ ಸೊ ಅದಕ್ಕೆ ಮರಣ ಹೊಂದಿದ್ಮೇಲೆ ಇನ್ನೊಂದು ಜನ್ಮ ನಮಗೆ ಐತೆ ಇದೆ ಶೋರ್ ಶೋರ್ಲಿ ಇದೆ ಸೊ ಆದ್ರೆ ಎಂತ ಶರೀರ ಸಿಗುತ್ತೆ ನಿಮ್ಮ ಕರ್ಮ ಹೇಗಿದೆ ನಿಮ್ಮ ಕರ್ಮ ಯಾವ ರೀತಿಯ ಕರ್ಮ ಮಾಡಿದೀರಾ ಮತ್ತೆ ಯಾವ ರೀತಿಯ ಭಾವನೆಗಳನ್ನ ಹೊಂದಿದ್ದೀರಾ ಅದರ ಆಧಾರದ ಮೇಲೆ ಮುಂದಿನ ಶರೀರ ಸಿಗುತ್ತೆ ಎಂ ವಾಪಿ ಸ್ಮರಣ್ ಭಾವಂ ತ್ಯಜತಿಯಂತೆ ಕಲೆಯವರಂ ತಮ್ ತಮ್ ಏವೈತಿ ಕೌಂತೆಯ ಸದಾ ತದ್ ಭಾವ ಭಾವಿತ ಮರಣ ಸಮಯದಲ್ಲಿ ಯಾವ ರೀತಿ ಭಾವನೆಯನ್ನು ಹೊಂದಿರ್ತೀರಾ ಆ ರೀತಿಯ ಒಂದು ಶರೀರ ನಿಮ್ಗೆ ನಮ್ಮೆಲ್ಲರೂ ಸಿಗುತ್ತೆ ಸೊ ಒಳ್ಳೆ ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ನಾವು ಉನ್ನತ ಮನುಷ್ಯ ದೇಹದಲ್ಲಿ ದೇವತೆಗಳ ದೇಹಕ್ಕೆ ಹೋಗ್ಬೋದು ಸ್ವರ್ಗದಲ್ಲಿ ಆದ್ರೆ ಪಾಪ ಕಾರ್ಯಗಳನ್ನು ಮಾಡಿದ್ರೆ ಮತ್ತೆ ಪ್ರಾಣಿಗಳ ಶರೀರದಲ್ಲಿ ಹೋಗ್ಬೋದು ಈಗ ಮಹಾಭಾರತದೊಳಗೆ ಮಹಾಭಾರತದಲ್ಲಿ ಅರ್ಜುನ ಮತ್ತೆ ಕರ್ಣನ ಶಕ್ತಿಗೆ ಅಂದ್ರೆ ಅವ್ರ ಯುದ್ಧ ಆಡಕ್ಕೂ ಅವ್ರಿಗೆ ಶೌರ್ಯ ಪರಾಕ್ರಮ ಇದ್ರು ಕೃಷ್ಣ ಕೆಲವೊಂದ್ ಕಡೆ ತಡೆದ್ನಲ್ಲ ಅದು ಅದು ರಹಸ್ಯ ಏನ್ ಸ್ವಾಮೀಜಿ ಸೊ ಈ ವಿಷಯ ಕೂಡ ಚರ್ಚೆ ಮಾಡೋಣ ಆದ್ರೆ ಇವತ್ತು ಆತ್ಮಕ್ಕೆ ಸಂಬಂಧಿತ ಪ್ರಶ್ನೆಗಳನ್ನ ತಗೊಳ್ಳೋಣ ಸೊ ಯಾಕೆಂದ್ರೆ ಅದು ಟಾಪಿಕ್ ಡಿಸ್ಕಸ್ ಆಗಿತ್ತು ಮಹಾಭಾರತದ ವಿಷಯ ಮತ್ತೆ ಕೃಷ್ಣ ಯಾಕೆ ಕೆಲವೊಂದು ಕಾರ್ಯಗಳನ್ನು ಮಾಡೋದು ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಮುಂದೆ ಸಮಯ ಸಿಕ್ಕಾಗ ಓಕೆ ಎಸ್ ಇವತ್ತಿನ ವಿಷಯಕ್ಕೆ ಸಂಬಂಧಿತ ಪ್ರಶ್ನೆಗಳಿದ್ರೆ ತಾವು ಕೇಳಿದ್ವಿ ಎಸ್ ಪ್ರದೀಪ್ ಮತ್ತೆ ಇನ್ನೊಬ್ರು ಯಾರು ಇದಾರೆ ಕೈ ಅಂತ ನಮಸ್ತೆ ಗುರುಜಿ ನಮಸ್ತೆ ಮನುಷ್ಯನಿಗೆ ಗೊತ್ತು ಮುಂದೆ ಯಾವತ್ತಾನ ಒಂದ್ ದಿವಸ ಆತ್ಮ ದೇಹವನ್ನು ಬಿಟ್ಟು ಹೋಗುತ್ತೆ ಅಂತ ಬಟ್ ಆದ್ರೂ ಮನುಷ್ಯನಿಗೆ ಆಸೆಗಳು ಯಾಕೆ ಹುಟ್ಟುತ್ತೆ ಸೊ ಮನುಷ್ಯನಿಗೆ ಗೊತ್ತು ಆತ್ಮ ಒಂದಿನ ಬಿಟ್ಟು ಹೋಗುತ್ತೆ ಅಂತ ಅದೇ ಯಾಕೆ ಆಸೆಗಳನ್ನು ಮಾಡ್ತಾನೆ ಸೊ ಖಾಲಿ ಕೈಯಲ್ಲಿ ಬಂದಿದ್ದ ಖಾಲಿ ಕೈಯಲ್ಲಿ ಹೋಗ್ತಾನೆ ಆದ್ರೂ ಕೂಡ
ಇಷ್ಟೊಂದು ಆಸೆಗಳು ಇಟ್ಕೊಂತಾನೆ ಯಾಕೆ? ಅದು ಅದು ಮಾಯಾ ಪ್ರಭಾವದಿಂದ, ಅಜ್ಞಾನದಿಂದ. ಆಕ್ಚುಲಿ ಅವನಿಗೆ ಮನವರಿಕೆ ಆಗಿಲ್ಲ, ನಾನು ಆತ್ಮ, ಈ ಜಗತ್ತಲ್ಲಿ ಅಶಾಶ್ವತವಾದದ್ದು ಅಂತ ಅವನು ಇನ್ನೂ ಮನವರಿಕೆ ಅವನಿಗೆ ಆಗಿಲ್ಲ, ಶ್ರದ್ಧೆ ಬಂದಿಲ್ಲ, ಅದಕ್ಕೆ ಅವನು ಆಸೆಗಳನ್ನ ಇಟ್ಕೊಂತಾನೆ. ಸೊ ಆದ್ರೆ ಭಕ್ತರಲ್ಲೂ ಕೂಡ ಆಸೆಗಳಿದೆ, ಅರ್ಜುನನಲ್ಲಿ ಕೂಡ ಆಸೆಗಳಿತ್ತು, ಭಕ್ತರಲ್ಲೂ ಕೂಡ ಆಸೆಗಳಿದೆ. ಆಸೆಗಳು ಎಂತ ಆಸೆಗಳಿದೆ? ಭಗವಂತನ ಸೇವೆ ಮಾಡುವಂತ ಆಸೆಗಳಿದೆ. ಸೊ ಭಗವಂತನಿಗೆ ಸೇವೆ ಮಾಡುವಂತ ಆಸೆಗಳನ್ನ ಇಟ್ಕೋಬೇಕು. ಆದ್ರೆ ಭಗವಂತನಿಗೆ ವಿರುದ್ಧವಾಗಿ ಭೌತಿಕ ಚಟುವಟಿಕೆಗಳನ್ನು ಮಾಡುವಂತ ಆಸೆಗಳನ್ನ ಇಟ್ಕೋಬಾರ್ದು. ಓಕೆ, ಸೊ ಆಸೆಗಳನ್ನ ಇಟ್ಕೊಳ್ಳಿ, ಆಸೆ ಬಿಡ್ಬೇಕಂತ ಅಲ್ಲ, ಬಟ್ ಎಲ್ಲ ಆಸೆಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿ. ಹೇಗೆ ಅರ್ಜುನ ಯುದ್ಧ ಮಾಡ್ದ, ಕೃಷ್ಣನ್ಗೋಸ್ಕರ ಮಾಡ್ದ, ಹನುಮಂತ ಸೇತುವನ್ನ ಅಂದ್ರೆ ಸಮುದ್ರವನ್ನ ದಾಟಿ ಸೇವೆಗಂತ ಹಾರಿ ಹೋದ ಲಂಕಾಗೆ, ಆ ರೀತಿ ಭಗವಂತನ ಸೇವೆ ಮಾಡುವಂತ ಆಸೆಗಳನ್ನ ಇಟ್ಕೋಬೇಕು. ಓಕೆ, ಎಸ್. ಸೊ ದೆನ್ ಸ್ಕೈ, ದೆನ್ ಯಶ್ವಂತ್, ಓಕೆ, ವಿನಯ್ ಅವರೇನು ಕರೀತಿದ್ದಾರೆ, ವಿನಯ್. ಎಸ್ ಗುರುಜಿ, ನಮಸ್ತೆ. ನಮಸ್ತೆ, ತಮ್ಮ ಹೆಸರೇನು? ನನ್ನ ಹೆಸರು ಚೈತ್ರ ಅಂತ. ಚೈತ್ರ, ಓಕೆ. ಗುರುಜಿ, ಇವಾಗ ನೀವು ಆತ್ಮದ ಮುಂದಿನ ಪ್ರಯಾಣದ ಬಗ್ಗೆ ಹೇಳ್ತಾ ಇದ್ರಿ. ಈಗ ಕೆಲವು ಪೂರ್ವಿಕರಿಗೆ ಮೋಕ್ಷ ಅನ್ನೋದನ್ನ ಸಿಕ್ಕಿರೋದಿಲ್ಲ, ಅಂತ ಆತ್ಮಗಳಿಂದ ನೆಕ್ಸ್ಟ್ ಜನರೇಷನ್ಗಳಿಗೆ ಆರೋಗ್ಯ ಸಮಸ್ಯೆ ಈ ತರದೆಲ್ಲ ಆಗುತ್ತೆ ಅನ್ನೋದು ಒಂದು ಮಾತಿದೆ. ಅದು ಪ್ರೇತ ಬಾಧೆ ಅಂತಾನು ಹೇಳ್ತಾರೆ. ಇದು ನಾವು ಹೇಗೆ ಇದನ್ನ ನೋಡ್ಬೇಕು, ಇದರಿಂದ ಪರಿಹರಿಸ್ಕೊಳ್ಳೋದು ಹೇಗೆ, ಏನು ಎತ್ತ ಅಂತ? ಸೊ ಆಕ್ಚುಲಿ ಅದಕ್ಕೆ ಒಂದು ಪದ್ಧತಿ ಇದೆ, ಪಿಂಡ ತರ್ಪಣ ಅಂತ. ಸೊ ಪ್ರೇತ ಶರೀರದಲ್ಲಿರುವಂತಹ ಪೂರ್ವಜರಿಗೆ ತುಂಬಾ ನೋವು ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ, ಅದಕ್ಕೆ ಅವ್ರು ಬರ್ತಾರೆ. ಸೂಕ್ಷ್ಮ ರೂಪದಲ್ಲಿ ಬಂದು ಕೆಲವೊಮ್ಮೆ ತೊಂದರೆ ಕೊಡ್ಬೋದು, ಏನಾದರೂ ಸಿಟ್ಟು ಇದ್ರೆ, ದ್ವೇಷ ಇದ್ರೆ ತೊಂದರೆಯನ್ನು ಕೊಡ್ಬೋದು. ಸೊ ಅಂಥವ್ರಿಗೆ ಕೆಲವೊಂದು ಪೂಜಾ ವಿಧಾನಗಳಿಂದ ಮತ್ತೆ ಭಗವಂತನ ನಾಮ ಸಂಕೀರ್ತನೆಯಿಂದ ಅವರಿಗೆ ಒಂದು ಮುಕ್ತಿಯನ್ನ ಕೊಡ್ಬೋದು. ಸೊ ಶ್ರೀಮದ್ ಭಾಗವತ ಮಹಾತ್ಮೆಯಲ್ಲಿ ಒಂದು ಕಥೆ ಇದೆ, ದುಂದುಕಾರಿ ಮತ್ತೆ ಗೋಕರ್ಣ ಅಂತ. ಸೊ ದುಂದುಕಾರಿ ತುಂಬಾ ದುಷ್ಟನಾಗಿದ್ದ, ಗೋಕರ್ಣ ಒಳ್ಳೆ ಭಕ್ತನಾಗಿದ್ದ. ಸೊ ದುಂದುಕಾರಿ ತನ್ನ ದುಷ್ಟ ಕಾರ್ಯಗಳಿಂದ ರಾಜನ ಖಜಾನೆಯನ್ನ ಕದ್ಬಿಟ್ಟ. ಸೊ ವೈಶ್ಯಗಳನ್ನ ಅವನ್ ಮನೇಲಿ ಇಟ್ಕೊಂಡಿದ್ದ, ವೈಶ್ಯಗಳನ್ನ ಪಾಲನೆ ಮಾಡೋದಕ್ಕೆ ರಾಜ ಖಜಾನೆಯನ್ನು ಕದ್ದಾಗ ವೈಶ್ಯರಿಗೆ ಭಯ ಆಗತ್ತೆ, ಅವರು ದುಂದುಕಾರಿಯನ್ನ ಕೊಂದು ಬಿಡ್ತಾರೆ. ಅವನಿಗೆ ಪ್ರೇತ ಶರೀರ ಸಿಗುತ್ತೆ, ಪ್ರೇತ ಶರೀರದಲ್ಲಿ ಒಂದು ತುಂಬಾ ದುಃಖವನ್ನು ಅನುಭವಿಸ್ತಾ ಇದ್ದಾಗ ಗೋಕರ್ಣನಿಗೆ ಸೂಕ್ಷ್ಮ ರೂಪದಲ್ಲಿ ಒಂದು ತಿಳಿಸ್ತಾನೆ, ನನಗೆ ನಾನು ಈ ರೀತಿ ಸ್ಥಿತಿಯಲ್ಲಿ ಇದ್ದೀನಿ, ದಯವಿಟ್ಟು ಏನಾದ್ರು ಮಾಡು ಅಂತ. ಆಗ ಗೋಕರ್ಣ ಸೂರ್ಯದೇವನಿಗೆ ಆರಾಧನೆ ಮಾಡಿದಾಗ ಸೂರ್ಯ ಹೇಳ್ತಾನೆ, ಭಾಗವತ ಕಥೆಯನ್ನು ಕೇಳುವಂತ. ಭಾಗವತ ಕಥೆಯ ಒಂದು ಆಯೋಜನೆಯನ್ನು ಮಾಡುವಂತ. ಸೊ ಆಗ ಭಾಗವತ ಕಥೆ ಆದಾಗ, ಸೊ ಇದು ದುಂದುಕಾರಿ ಭಾಗವತವನ್ನು ಕೇಳಿದಾಗ ಏಳು ದಿನದಲ್ಲಿ ಅವನಿಗೆ ಮುಕ್ತಿ ಸಿಗುತ್ತೆ, ಆ ಪ್ರೇತ ಶರೀರದಿಂದ ಅವನಿಗೆ ಮುಕ್ತಿ ಸಿಗುತ್ತೆ. ಸೊ ಅದೇ ರೀತಿ ಭಗವದ್ಗೀತೆ ಕೇಳುವುದು ತುಂಬಾ ಮುಖ್ಯ. ಭಗವದ್ಗೀತೆ ಕೇಳುವುದು, ಭಾಗವತವನ್ನು ಕೇಳುವುದರಿಂದ ಆ ಪುಣ್ಯದ ಫಲದಿಂದ ಅವರಿಗೆ ಆ ದೇಹದಿಂದ ಮುಕ್ತಿ ಸಿಗ್ಬಿಡುತ್ತೆ. ಸೊ ಆ ರೀತಿ ನೀವು ಭಗವದ್ಗೀತೆಯನ್ನು ಪ್ರತಿನಿತ್ಯ ಓದಿ, ಅವರಿಗೋಸ್ಕರ ಅರ್ಪಣೆಯನ್ನು ಮಾಡಿ, ಆ ಪುಣ್ಯ ಫಲವನ್ನು ಅವ್ರಿಗೆ ಕೊಟ್ಬಿಡಿ. ಸೊ ಆಗ ಅವರು ಆ ದುಃಖ ಮತ್ತು ಕಷ್ಟದಿಂದ ಅವರು ಪರಿಹಾರ ಆಗ್ಬೋದು. ಓಕೆ, ಎಸ್ ಎಸ್, ವಿನಯ್, ವಿನಯ್ ಭೋಸ್ಲೆ, ಕೇಳ್ತಾ ಇಲ್ಲ ಧ್ವನಿ, ಕೇಳ್ತಾ ಇಲ್ಲ. ನಮಸ್ತೆ ಗುರುಜಿ. ಕೇಳ್ತಾ ಇದ್ದೀವಿ ಗುರುಜಿ. ನಾವು ಸತ್ತೋದ್ಮೇಲೆ ಆತ್ಮ ಬೇರೆದವ್ರಿಗೆ ಇಮಿಡಿಯೇಟ್ಲಿ ಹೋಗುತ್ತೋ ಅಥವಾ ಲೇಟ್ ಆಗಿ ಹೋಗುತ್ತೋ? ಓಕೆ ಓಕೆ. ಆಮೇಲೆ ಮುಂದೆ ನಾವು ಮುಂದೆ ಜನ್ಮದಾಗ ಏನಾಗಿ ಅಂತ ಗುರುಜಿಗಳೆಲ್ಲ ಹೇಳ್ತಾರೆ, ಒಬ್ಬೊಬ್ರು ಹಿಂದೆ ಜನ್ಮದಾಗ ಯಾವ ತರ ಇದ್ರಿ, ಮುಂದೆ ಜನ್ಮದಾಗ ಈ ತರ ಜನ್ಮ ಆಗಿದೆ ಅಂತ ಹೇಳ್ತಾರೆ, ಅದು ನಿಜಾನ ಸುಳ್ಳು ಗುರುಜಿ? ಕರೆಕ್ಟ್ ಕರೆಕ್ಟ್. ನಿಮ್ದು ಯಾವೂರು? ನಮ್ದು ಬೆಂಗಳೂರಲ್ಲಿ ಇರೋದು, ನಾವು KSRTC ಕಂಡಕ್ಟರ್ ಕಮ್ ಡ್ರೈವರ್. ನಾವ್ ಇಲ್ಲಿ ಬೆಂಗಳೂರಲ್ಲಿ, ಸ್ವಂತ ಊರು ಹಾವೇರಿ. ಹಾವೇರಿ, ಓಕೆ. ಅದೇ ನಿಮ್ಮ ಸರ್ ನಿಮ್ ಭೋಸ್ಲೆ ಅಂತ ಕೇಳಿದ್ರೆ ಮರಾಠಿ ಟಚ್ ಇದೆ. ಮರಾಠಿ ಮರಾಠಿನೇನು? ಹೌದು ಸರ್, ಮರಾಠಿ. ಸೊ ಆಕ್ಚುಲಿ ಸತ್ತ ಮೇಲೆ ಡೈರೆಕ್ಟ್ ಆಗಿ ನೇರವಾಗಿ ಸಿಗೋದಿಲ್ಲ, ಕೆಲವೊಂದು ಸಮಯದ ನಂತರ ಸಿಗುತ್ತೆ.
ಕೆಲವೊಂದು ವರ್ಷಗಳ ಕಾಲ. ಯಾಕೆಂದ್ರೆ ಆ ಕರ್ಮಣ ದೈವ ನಿತ್ರೇಣ ಜಂತು ದೇಹಗುಪ್ತೆ ಅವರ ಕರ್ಮ ಮತ್ತೆ ದೈವ ನಿತ್ರೇಣ ದೇವರ ಅನುಮತಿಯಂತೆ ಆಜ್ಞೆಯಂತೆ ಆತ್ಮಕ್ಕೆ ಇನ್ನೊಂದು ದೇಹ ಸಿಗುತ್ತೆ. ಯಾಕೆಂದ್ರೆ ಅವನು ಯಾವ ಸ್ಥಳದಲ್ಲಿ ಹುಟ್ಟಬೇಕು, ಯಾವ ಪರಿವಾರದಲ್ಲಿ ಹುಟ್ಟಬೇಕು, ಯಾವ ಸಮಯದಲ್ಲಿ ಹುಟ್ಟಬೇಕು, ಅದು ಕರ್ಮಕ್ಕೆ ಮ್ಯಾಚ್ ಆಗ್ಬೇಕು, ಆ ಸಮಯದಲ್ಲಿ ಮಾತ್ರ ಹುಟ್ಟಾನೆ. ಅದಕ್ಕೆ ಜಾತಕವನ್ನು ನೋಡಿದಾಗ ಅವನ ಗುಣವನ್ನ ಗೊತ್ತಾಗುತ್ತೆ. ಕೆಲವೊಂದು ರಾಕ್ಷಸ ಗುಣ ಅಥವಾ ದೇವಗುಣ, ಆ ಸಮಯ ಮತ್ತೆ ಕಾಲದ ಯಾವ ಯಾವ ಮಗು ಹುಟ್ಟಬೇಕು ಅಂತದ್ದೇ ಹುಟ್ಟುತ್ತೆ. ಸೊ ಕರ್ಮ ಮ್ಯಾಚ್ ಆಗ್ಬೇಕಾಗುತ್ತೆ. ಸೊ ಅಂತ ಒಂದು ಸಿಚುವೇಶನ್ ಆದಾಗ ಅವನು ಹುಟ್ಟುತ್ತಾನೆ. ಸೊ ಅವರೇ ಹುಟ್ಟಬರುತ್ತಾರೆ ಸುಮ್ಮನೆ. ನಮ್ ತಮ್ಮ ಮಗ ಒಂದ್ 4-5 ವರ್ಷ ಕೊಡ್ತಾನೆ, ನಾವು ಅವ್ರ ಹೆಸರನ್ನ ಇಡ್ತೇವೆ, ಅವರೇ ಹುಟ್ಟು ಬಂದಾರ ತರ ಆಗುತ್ತಾ ಅಂತ. ಇಲ್ಲ, ಅವರು ನಿಮ್ಮ ಪರಿವಾರದಲ್ಲಿ ಹುಟ್ಟಬೇಕಂತ ಇಲ್ಲ, ಅನ್ಯ ಪರಿವಾರದಲ್ಲಿ ಹುಡ್ಬೋದು. ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ತಾತ ಮೊಮ್ಮಗನಾಗ ಹುಟ್ಟು ಬರ್ತಾನೆ, ಅದಕ್ಕೆ ಕೆಲವೊಮ್ಮೆ ತಾತನ ಹೆಸರು ಇಡ್ತಾರೆ ಮೊಮ್ಮಗನಿಗೆ. ಸೊ ಅಂತ ಅನಿಸಿಕೆ ಕೆಲವೊಮ್ಮೆ ಆಗ್ಬೋದು. ಆ ಮನೆಗೆ ತುಂಬಾ ಆಸಕ್ತಿ ಇದ್ದಲ್ಲಿ ಅವನ್ ಮತ್ತೆ ಅಲ್ಲೇ ಹುಟ್ಟು ಬರ್ಬೋದು, ಆದ್ರೆ ಬೇರೆ ಕಡೆನೂ ಹುಟ್ಟಬಹುದು. ಭಾರತದಲ್ಲಿ ಹುಟ್ಟಿದ ಸತ್ತವನು ಬೇರೆ ಅಮೆರಿಕದಲ್ಲಿ ಹುಟ್ಟಬಹುದು, ಯಾಕಂದ್ರೆ ಅವನು ಅಮೆರಿಕ ದೇಶ ನೋಡ್ಬೇಕು ಅಂತ ಇಚ್ಛೆದಲ್ಲಿ ಬೇಕಾದ್ರೆ ಅಲ್ಲಿ ಹುಟ್ಟಬಹುದು. ಕರ್ಮದ ಅನುಸಾರವಾಗಿ ಹುಟ್ಟುಬಿಡ್ತಾನೆ. ಓಕೆ, ಸೊ ಮೋಸ್ಟ್ಲಿ ಎರಡು ಪ್ರಶ್ನೆಗೆ ತಗೋಣ. ಇಲ್ಲಿ ಯಶವಂತ್ ಮತ್ತೆ ಸಂಯುಕ್ತ ಅವ್ರ ಕೈ ಎತ್ತಿದ್ದಾರೆ. ಹರೇ ಕೃಷ್ಣ ಪ್ರಭು. ಓಕೆ, ಹರೇ ಕೃಷ್ಣ ಪ್ರಭು. ನೀವು ಗೀತಾದು ಇಂಟ್ರೊಡಕ್ಷನ್ ಹೇಳ್ಬೇಕಾದ್ರೆ ಅದು ಗುರು ಪರಂಪರೆ ಹೇಳಿದ್ರೆ ಗೀತಾ ಹೇಗೆ ನಮಗ್ ಸಿಕ್ತು ಅಂತ. ನಮಗೆಲ್ಲ ಗೊತ್ತಿರೋ ತರ ಗೀತಾ ಅರ್ಜುನನಿಗೆ ಪ್ರೀಚ್ ಮಾಡಿದಲ್ವಾ ಕೃಷ್ಣ. ಗುರು ಪರಂಪರೆನಲ್ಲಿ ಎಲ್ಲೂ ಅರ್ಜುನ ಬರ್ಲಿಲ್ವಲ್ಲ ಪ್ರಭು, ಅದಕ್ಕೆ ಡೌಟ್ ಬಂತು. ಆಕ್ಚುಲಿ ಹಲವಾರು ಪರಂಪರೆಗಳಿದೆ, ಒಂದು ಪರಂಪರೆ ಇಲ್ಲ. ಹೇಗೆ ಒಂದು ವೃಕ್ಷದಲ್ಲಿ ಒಂದು ಬಡ್ಡಿ ಇರುತ್ತೆ, ಬಡ್ಡಿಯಿಂದ ಒಂದು ರೆಂಬೆ ಕೊಂಬೆಗಳು ಬರುತ್ತೆ, ಮತ್ತೆ ಎಲೆಗಳು ಬರುತ್ತೆ. ಸೊ ಪರಂಪರೆ ಅಂತಂದ್ರೆ ಯಾವುದೇ ಲೈನ್ ತಗೊಳ್ಳಿ, ವೃಕ್ಷದಲ್ಲಿ ಎಷ್ಟೊಂದು ಲೈನ್ ಇದೆ. ಸೊ ಯಾವುದೇ ಲೈನ್ ತಗೊಂಡ್ರೆ ನಿಮಗೆ ಜ್ಞಾನ ಸಿಗುತ್ತೆ. ಸೊ ಕೃಷ್ಣ ಒಂದು ಬೇರೆ ಇದ್ದಂಗೆ, ಸೊ ಆಚಾರ್ಯರೆಲ್ಲ ರೆಂಬೆ ಕೊಂಬಗಳಿದ್ದಂಗೆ. ಸೊ ಆ ಕೃಷ್ಣ ಹಲವಾರು ಜನರಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಸೊ ಅರ್ಜುನ ಕೂಡ ಒಬ್ಬ. ಓಕೆ, ಸೊ ಆದ್ರೆ ಇದು ಈ ಭಗವದ್ಗೀತೆ ಬರೆದವರು ವ್ಯಾಸದೇವರು. ಸೊ ಸೊ ಮಹಾಭಾರತ ರಚನೆ ಮಾಡಿದಾಗ ಮಹಾಭಾರತದ ಅಂಗವಾಗಿ ಇದು ಭಗವದ್ಗೀತೆ ಕೂಡ ಇದೆ. ಸೊ ಆ ರೀತಿ ನೋಡಿದ್ರೆ ಕೃಷ್ಣ, ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ನಾರದರಿಂದ ವ್ಯಾಸ, ವ್ಯಾಸರಿಂದ ಈ ನಮ್ಗೆ ಈ ಪರಂಪರೆಯಲ್ಲಿ ಬರ್ತಾ ಇದೆ ಜ್ಞಾನ. ಸೊ ಅರ್ಜುನ ಕೂಡ ಭಗವದ್ಗೀತೆಯನ್ನು ಕೇಳಿದ್ದ. ಅರ್ಜುನ ಇನ್ನೊಬ್ರಿಗೆ ಹೇಳಿರ್ಬೋದು, ಅರ್ಜುನ ಮತ್ತೆ ಅವ್ರು ಇನ್ನೊಬ್ರಿಗೆ ಹೇಳಿರ್ಬೋದು. ಸೊ ಆ ರೀತಿ ಇನ್ನೊಂದು ಪರಂಪರೆ ಕೂಡ ಇರ್ಬೋದು. ಸೊ ನಾವ್ ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾನು ಎಲ್ಲಿದ್ದೀನಿ. ಓಕೆ, ಯಾವ ಎಲೆ, ಒಂದು ಎಲೆ ತಗೊಳ್ಳಿ, ಒಂದು ಎಲೆ ಹೇಗೆ ಕನೆಕ್ಟ್ ಆಗಿದೆ, ಯಾವ ಲೈನ್ ಕನೆಕ್ಟ್ ಆಗಿದೆ, ಡೈರೆಕ್ಟ್ ಕೃಷ್ಣ ಹತ್ರ ಹೋಗುತ್ತದೆ. ರೈಟ್, ಅದೇ ರೀತಿ ನಾನು ಯಾವ ಎಲೆ ಯಾವ ಪರಂಪರೆಯಲ್ಲಿ ಇದ್ದೀನಿ. ಸೊ ಹಿಂಗೆ ನನ್ನ ಮೇಲೆ ಗುರುಗಳಿದ್ದಾರೆ, ನಮ್ಮ ಗುರುಗಳು, ಅವ್ರ ಮೇಲೆ ಪ್ರೂಪಾದರಿದ್ದಾರೆ, ಪ್ರೂಪಾದರ ಮೇಲೆ ಇವರಿದ್ದಾರೆ. ಸೊ ನನ್ನ ಲೈನ್ ನೋಡಿದಾಗ ಈ ರೀತಿ ಆ ಲೈನ್ ಹೋಗುತ್ತೆ ಪರಂಪರೆ. ಮತ್ತೆ ಹಲವಾರು ಲೈನ್ಗಳು ಇರ್ಬೋದು. ಓಕೆ, ವಿಶೇಷವಾಗಿ 4 ಲೈನ್ ಇದೆ, 4 ಪರಂಪರೆಗಳು. ಶ್ರೀ ಬ್ರಹ್ಮ ರುದ್ರ ಸನಕ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ. ಸೊ ಈ 4 ಲೈನಿಂದ ಪರಂಪರೆಯಿಂದ ನಮ್ಗೆ ಜ್ಞಾನ ಸಿಗುತ್ತೆ. ಓಕೆ, ಹರೇ ಕೃಷ್ಣ. ಎಸ್ ಯಶವಂತ್. ಹರೇ ಕೃಷ್ಣ. ಥ್ಯಾಂಕ್ ಯು, ಹರೇ ಕೃಷ್ಣ. ಸೊ ಸಂಯುಕ್ತ ಅವರು ಕೇಳಬಹುದು. ನಮಸ್ತೆ, ನನಗೊಂದ್ ಕ್ವೆಶನ್ ಇದೆ, ಯಾಕ್ ದೇವ್ರ ಕಾಣಿಸೋ ತರ ಇರೋದಿಲ್ಲ? ಓಕೆ, ಸಂಯುಕ್ತ ಗೌಡ, ಹೌ ಓಲ್ಡ್ ಆರ್ ಯು? ಓ ಓಕೆ, ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದೆಯಾ? 4th ಸ್ಟ್ಯಾಂಡರ್ಡ್. ಓಕೆ ಓಕೆ ಓಕೆ, ವೆರಿ ಇಂಟೆಲಿಜೆಂಟ್ ಕ್ವೆಶನ್. ಸೊ ಸೊ ಕಾಣೋದಕ್ಕೂ ಕೂಡ ಒಂದು ಕ್ವಾಲಿಫಿಕೇಶನ್ ಬೇಕಾಗುತ್ತೆ. ಓಕೆ, ಸೊ ಹ್ಯಾವ್ ಯು ಹರ್ಡ್ ಆಫ್ ಎಲೆಕ್ಟ್ರಾನ್? ಕೇಳಿಲ್ಲ. ಓಕೆ, ಸೊ ಹ್ಯಾವ್ ಯು ಹರ್ಡ್ ಆಫ್ ಆಟಮ್ಸ್? ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಕಾಣೋದಿಲ್ಲ. ಓಕೆ,
ಈಗ ಇದು ನೀನ್ ಲೈಟ್ ಆನ್ ಮಾಡಿದಾಗ ಅದು ಫ್ಯಾನ್ ಆನ್ ಮಾಡಿದಾಗ ಫ್ಯಾನ್ ಹೇಗ್ ತಿರುಗುತ್ತೆ? ಫ್ಯಾನ್ ಹಿಂಗ್ ರೌಂಡ್ ಆಗಿ ತಿರುಗುತ್ತಾನೆ. ಅದ್ ಯಾಕೆ ತಿರುಗುತ್ತೆ ಅಂದ್ರೆ ಒಂದು ಎಲೆಕ್ಟ್ರಾನ್ ಅಂತ ಇರುತ್ತೆ, ಅದ ಎಲೆಕ್ಟ್ರಾನ್ ಹಿಂಗೆ ಒಳಗಡೆ ಸುತ್ತಾಗುತ್ತೆ, ಆ ಸುತ್ತಾಕಿ ಅದು ಮ್ಯಾಗ್ನೆಟಿಕ್ ಇಂಡಕ್ಷನ್ ಇಂದ ಅದ್ ಹಿಂಗೆ ತಿರುಗುತ್ತೆ. ಎಲೆಕ್ಟ್ರಾನ್ ಕಣ್ಣಿ ಕಾಣೋದಿಲ್ಲ, ಆದ್ರೆ ಆ ಎಲೆಕ್ಟ್ರಾನ್ ಎಫೆಕ್ಟ್ ನಮಗೆ ಕಾಣುತ್ತೆ. ಅದೇ ರೀತಿ ದೇವರು ಕಣ್ಣಿ ಕಾಣ್ಲಿಕ್ಕಿಲ್ಲ, ಆದರೆ ದೇವರ ಪ್ರಭಾವ ನಮ್ಗೆ ಈ ಜಗತ್ತಿನಲ್ಲಿ ಕಂಡು ಬರುತ್ತೆ. ಓಕೆ, ವಿ ಕ್ಯಾನ್ ಸಿ ದ ಎಫೆಕ್ಟ್ ಆಫ್ ಗಾಡ್ ಇನ್ ದಿಸ್ ಕ್ರಿಯೇಷನ್. ಅದು ಎಫೆಕ್ಟ್ ಹೇಗೆ ಕಾಣುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಸೂರ್ಯ ಆನ್ ಟೈಮ್ ಹುಡ್ತಾನೆ, ಆನ್ ಟೈಮ್ ಸೂರ್ಯಾಸ್ತ ಆಗ್ತಾನೆ. ಓಕೆ, ಟೈಮ್ ಸರಿ ಹುಡ್ತಾನೆ, ಟೈಮ್ ಸರಿ. ಲೈಕ್ ಈಗ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 7:00 ಸ್ಟಾರ್ಟ್ ಆಗುತ್ತೆ, 8:30 ಎಂಡ್ ಆಗ್ಬೇಕು. ಸ್ವಲ್ಪ ಲೇಟ್ ಆಗ್ತಾ ಇದೆ, ಎಂಡ್ ಆಗಿದೆ ಆಲ್ರೆಡಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಇದಾರೆ ಇಲ್ಲಿ ಪ್ರಶ್ನೋತ್ತರ ಮಾಡೋದಕ್ಕೆ. 8:15 ಎಂಡ್ ಆಗಿತ್ತು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬಂದಿದ್ದಾರೆ. ಸೊ ಕ್ಲಾಸ್ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ, ಟೈಮಿಗೆ ಎಂಡ್ ಆಗುತ್ತೆ. ಅದನ್ನ ಯಾರು ಡಿಸೈಡ್ ಮಾಡಿದ್ರು? ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿತ್ತು. ಅದೇ ರೀತಿ ಸೂರ್ಯ ಯಾವಾಗ ಹುಟ್ಟುತ್ತಾನೆ, ಸೂರ್ಯ ಯಾವಾಗ ಅಸ್ತವಾಗ್ತಾನೆ, ಅದನ್ನು ಕೂಡ ಡಿಸೈಡ್ ಮಾಡಿದ್ದಾರೆ. ಯಾರು? ಭಗವಂತ. ಭಗವಂತ ನಿಯಂತ್ರಿಸ್ತಾ ಇದ್ದಾನೆ, ರೈಟ್? ಸೊ ಟ್ರಾಫಿಕ್ ಸಿಗ್ನಲ್ ನೋಡಿದ್ಯಾ? ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್, ಗ್ರೀನ್ ಎಲ್ಲ ಇರುತ್ತೆ, ರೈಟ್? ಎಸ್. ಸೊ ಹೂ ಹ್ಯಾಸ್ ಮೇಡ್ ದ ಟ್ರಾಫಿಕ್? ಪೊಲೀಸ್ ಹ್ಯಾಸ್ ಮೇಡ್, ಟ್ರಾಫಿಕ್ ಪೊಲೀಸ್ ಮಾಡಿದ್ದಾರೆ. ಸೊ ಅದೇ ರೀತಿ ಈ ಜಗತ್ತಿನಲ್ಲಿ ಕೂಡ ನಿಯಮಗಳನ್ನು ಮಾಡಿದ್ದಾರೆ. ಅದು ಮಾಡಿದವ್ರು ಯಾರು? ಅದು ದೇವರು. ಸೊ ದೇವರು ನಮ್ಗೆ ಡೈರೆಕ್ಟ್ ಕಾಣದೆ ಇದ್ರು ಕೂಡ ಅವ್ರು ಇದ್ದಾರೆ. ಆದರೆ ದೇವರನ್ನ ಕಾಣಬೇಕಾದ್ರೆ ವಿ ಹ್ಯಾವ್ ಟು ಹ್ಯಾವ್ ಕ್ವಾಲಿಫಿಕೇಶನ್, ರೈಟ್? ಸೊ ಡು ಯು ನೋ ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಎಸ್, ಮೋದಿ. ಮೋದಿ, ಹ್ಯಾವ್ ಯು ಸೀನ್ ಮೋದಿ? ಡೈರೆಕ್ಟ್ ನೋಡಿಲ್ಲ ತಾನೆ. ಸೊ ಡೈರೆಕ್ಟ್ ಆಗಿ ಮೀಟ್ ಆಗ್ಬೇಕಾದ್ರೆ ನೀನ್ ಏನ್ ಮಾಡ್ಬೇಕಾಗುತ್ತೆ? ಡೈರೆಕ್ಟ್ ಆಗಿ ನೋಡ್ಬೇಕಾದ್ರೆ ಯು ಹ್ಯಾವ್ ಟು ಡೂ ಸಮಥಿಂಗ್ ಎಕ್ಸ್ಟ್ರಾಆರ್ಡಿನರಿ, ಒಳ್ಳೆ ಮಹಾಕಾರ್ಯವನ್ನು ಮಾಡ್ಬೇಕು. ಆಗ ಪ್ರೈಮ್ ಮಿನಿಸ್ಟರ್ ಕರಿತಾನೆ, ಬಾ ಬಾ ಅಂತ. ಓಕೆ, ನಾವು ಭಗವದ್ಗೀತೆ ಕಾಂಪಿಟೇಷನ್ ಮಾಡಿದ್ವಿ, ಭಗವದ್ಗೀತೆ ಕಾಂಪಿಟೇಷನ್ ಅಲ್ಲಿ ಯಾರು ಫಸ್ಟ್ ಪ್ರೈಸ್ ಬಂತು, ಆಗ ನರೇಂದ್ರ ಮೋದಿ ಅವರು ಅವ್ರಿಗೆ ಪ್ರೈಸ್ ಕೊಟ್ರು. ಯಾಕಂದ್ರೆ ಎಕ್ಸೆಪ್ಷನ್, ಅವ್ರು ಒಳ್ಳೆ ಒಂದು ಸಾಧನೆಯನ್ನು ಮಾಡಿದ್ರು, ಅದಕ್ಕೆ ಅವರಿಗೆ ನರೇಂದ್ರ ಕರೆದ್ರು. ಅದೇ ರೀತಿ ನಾವು ಕೂಡ ಭಗವಂತನ ಒಳ್ಳೆ ಸೇವೆ ಮಾಡಿದ್ರೆ ಭಗವಂತ ಕರೀತಾನೆ, ಹೇ ಯಾರದು ಅಂತ. ಭಗವಂತ ಬಂದು ಕರೆದು ನಮಗೆ ಗಿಫ್ಟ್ ಕೊಡ್ತಾನೆ, ಅದೇನು ಪ್ರೇಮ. ದೇವರ ತಮ್ಮ ಪ್ರೇಮವನ್ನು ನಮಗೆ ಕೊಡ್ತಾರೆ. ಓಕೆ, ಸೊ ಗಾಡ್ ಈಸ್ ನಾಟ್ ವಿಸಿಬಲ್ ನೋ, ಜಸ್ಟ್ ಲೈಕ್ ಮೋದಿ ಇಸ್ ನಾಟ್ ವಿಸಿಬಲ್. ಮೋದಿ ನಮ್ಗೆ ಕಾಣೋದಿಲ್ಲ, ಅದೇ ರೀತಿ ಭಗವಂತ ಕೂಡ ನಮ್ ಕಣ್ಣಿಗೆ ಕಾಣೋದಿಲ್ಲ. ಯಾಕಂದ್ರೆ ನಮ್ಗೆ ಅರ್ಹತೆ ಇಲ್ಲ ಅವರನ್ನ ಮೀಟ್ ಆಗೋದಕ್ಕೆ. ಆದ್ರೆ ನಾವು ಒಂದು ಮಹಾ ಸಾಧನೆಯನ್ನು ಮಾಡಿದಾಗ, ಭಕ್ತಿಯನ್ನು ಮಾಡಿದಾಗ ಹಾಗೆ ಭಗವಂತ ಕಾಣಿಸ್ಕೊಂತಾನೆ. ಓಕೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಸದ ದೈವ ಹೃದಯ ವಿಲೋಕಯಂತಿ. ಸೊ ಪ್ರೇಮದ ಕಣ್ಣಿನಿಂದ ನಾವು ನೋಡಿದಾಗ ಭಗವಂತ ಕಾಣಿಸ್ಕೊಂತಾನೆ. ಓಕೆ, ಹರೇ ಕೃಷ್ಣ. ಎಸ್, ಮತ್ತಾರದು? ಐ ಥಿಂಕ್ ಒನ್ ಮೋರ್ ಲಾಸ್ಟ್ ಕೈ ಎತ್ತಿದೆ, ಇನ್ನೊಂದು ಪ್ರಶ್ನೆ ತಗೋಣ, ಲೇಟ್ ಕೂಡ ಆಗ್ತಾ ಇದೆ. ಎಸ್, ಶಶಿಧರ್. ಶಶಿಧರ್ ಏನು ಕೈ ಎತ್ತಿದ್ದಾರೆ? ನಂದು ಪ್ರಶ್ನೆ, ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಸಾವಿಲ್ಲ, ನಮ್ಮ ಶರೀರ ಸತ್ತ ಮೇಲೆ ಅದು ಬೇರೆಯವರ ಶರೀರಕ್ಕೆ ಹೋಗುತ್ತೆ. ಆದ್ರೆ ಎಲ್ಲರಿಗೂ ಯಾಕೆ ಪುನರ್ಜನ್ಮ ಬರೋದಿಲ್ಲ? ಪ್ರಶ್ನೆ ಗುರುಜಿ. ಎಲ್ಲ ನೆನಪುಗಳು ಯಾಕೆ ಬರೋದಿಲ್ಲ ಎಲ್ಲರಿಗೂ? ಎಲ್ಲರಿಗೂ ನೆನಪುಗಳು ಇರೋದಿಲ್ಲ, ಆದ್ರೆ ಕೆಲವೊಬ್ಬರಿಗೆ ನೆನಪು ಇರುತ್ತೆ. ಯಾಕೆಂದ್ರೆ ಭಗವಂತನೇ ಎಲ್ಲರಿಗೂ ಮರು ಕೊಡ್ತಾನೆ. ಸೊ ಭಗವದ್ಗೀತೆ 15th ಶ್ಲೋಕದಲ್ಲಿ ಹೇಳ್ತಾರೆ, ಮತ್ತಃ ಸ್ಮೃತಿರ್ ಜ್ಞಾನ ಅಪೋಹನಂಚ. ನನ್ನಿಂದಲೇ ಸ್ಮೃತಿ ನೆನಪು ಬರುತ್ತೆ, ಜ್ಞಾನ ಬರುತ್ತೆ, ಮತ್ತೆ ಅಪೋಹನ ಅಂದ್ರೆ ಮರು ಕೂಡ ಭಗವಂತನಿಂದಲೇ ಬರುತ್ತೆ. ಯಾಕೆಂದ್ರೆ ನಮ್ಗೆ ಹಿಂದಿನ ಘಟನೆಗಳು ನೆನಪಾದ್ರೆ ನಾವು ಶಾಂತವಾಗಿರಕ್ಕಾಗಲ್ಲ. ನಾ ಹಿಂದಿನ ಜನ್ಮದಲ್ಲಿ, ಹಳೆ ಜನ್ಮದಲ್ಲಿ ನೀರಲ್ಲಿ ಮುಳುಗಿ ಸತ್ತೆ, ಅಥವಾ ಅದಕ್ಕೆ ನಮ್ಮ ಹಿಂದಿನ ಜನ್ಮದಲ್ಲಿ ಯಾರೋ ನನ್ನನ್ನು ಕೊಲೆ ಮಾಡಿ ಸಾಯಿಸಿದ್ರು, ಅದಕ್ಕೆ ನಾನು ಹಿಂದೆ ಯಾರೋ ಪ್ರಾಣಿ ಶರೀರದಲ್ಲಿದ್ದೆ, 4 ಕಾಲಿನ ಶರೀರದಲ್ಲಿ. ಅದೆಲ್ಲ ನಮಗೆ ನೆನಪಿದ್ರೆ ಹೇಗೆ ನಾವು ಶಾಂತವಾಗಿ ಇರೋಕ್ ಸಾಧ್ಯ? ಅದೆಲ್ಲ ಕಾಡ್ತಾ ಇರುತ್ತೆ ಮನಸ್ಸಲ್ಲಿ. ಪ್ರಾಣಿ ಚಿತ್ರ ಬರುತ್ತೆ, ಅಥವಾ ಕೊಲೆಗಾರನ ಚಿತ್ರ ಬರುತ್ತೆ ಮನಸ್ಸಲ್ಲಿ, ಯಾವ ರೀತಿ ಕೊರಗಿರುತ್ತೆ. ಸೊ ಮತ್ತೆ ನಾವು ಎಷ್ಟು ಜನ್ಮಗಳು ತಗೊಂಡಿದೀವಿ ಎಣಸಕ್ಕೆ ಆಗಲ್ಲ.
ಸಾವಿರ ಲಕ್ಷ ಕೋಟಿ ಗೊತ್ತಿಲ್ಲ. ಸೊ ಅಷ್ಟೆಲ್ಲ ನೆನಪಿದ್ರೆ ನಮ್ ವಿ ಕೆನಾಟ್ ಬಿ ಪೀಸ್ಫುಲ್. ಅದಕ್ಕೆ ಭಗವಂತ ಆಲ್ ಕ್ಲಿಯರ್ ಕ್ಲಿಯರ್ ಅಂದ್ರೆ ಅದಿದೆ ಎಲ್ಲರಿಗೆ ಮಾತ್ರ ಕೊಟ್ಟಿರ್ತಾರೆ. ಹಾ ಮನಸ್ಸಲ್ಲಿ ಇದೆ, ಆದ್ರೆ ಅದು ಕೆಲವೊಮ್ಮೆ ಕನಸಿನ ರೂಪದಲ್ಲಿ ಬರ್ಬೋದು, ಕೆಲವೊಮ್ಮೆ ಅನ್ಯ ಇದ್ರ ರೂಪದಲ್ಲಿ ಬರ್ಬೋದು. ಆದ್ರೆ ನಮ್ ಶಾಂತವಾಗಿ ಇಡೋದಕ್ಕೆ ಭಗವಂತ ಎಲ್ಲ ಮರೆಸಿ ಬಿಡ್ತಾನೆ. ಕೆಲವೊಬ್ಬರಿಗೆ ನೆನಪಿರುತ್ತೆ, ಅದು ಅದು ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ. ಯಾರಿಗೆ ಸಾವಿನ ಸಮಯದಲ್ಲಿ ಹೆಚ್ಚು ಆಘಾತ ಆಗಿತ್ತು, ಮಾನಸಿಕ ಒಂದು ಆಘಾತ, ಸ್ಟ್ರೆಸ್ ಅಥವಾ ತುಂಬಾ ಭಯಂಕರ ಒಂದು ಸಿಚುವೇಶನ್ ಆಗಿತ್ತು, ಆಗ ಇಂಪ್ರೆಷನ್ಸ್ ಹುಟ್ಟಿದಾಗ ಇರುತ್ತೆ. ಎಲ್ಲ ಮಕ್ಕಳಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಇರುತ್ತೆ. ಅವರು ಮಕ್ಕಳಿಗೆ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಹೇಳೋದಿಲ್ಲ. ಕೆಲವೊಮ್ಮೆ ತಂತಾನೆ ಅಳ್ತಾ ಇರ್ತಾವೆ, ಸಡನ್ ಆಗಿ ಏನು ದೃಶ್ಯಗಳು ಬರ್ತಾ ಇರ್ಬೋದು ಮನಸ್ಸಲ್ಲಿ. ಸೊ ಆತಂಕ ಇರುತ್ತೆ. ಸೊ ಆದ್ರೆ ಅದು ಸಮಯ ಹೋದಾಗೆ ಅದೆಲ್ಲ ಅದು ಕೂಡ ಆ ಪೂರ್ವಜನದ ನೆನಪು ಕೂಡ ಮರಿತಾ ಹೋಗ್ತಾರೆ. ಜನರಲಿ ಐದರಿಂದ ಹುಟ್ಟಿದಿಂದ 5 ವರ್ಷದವರೆಗೆ ಹೆಚ್ಚು ನೆನಪಿರುತ್ತೆ ಪೂರ್ವ ಜನ್ಮದ್ದು, ಆಮೇಲೆ ಅದು ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಕೆಲವರಿಗೆ ಮಾತ್ರ ಅದು ಹೆಚ್ಚು ಆಘಾತ ಆಗಿ ಅವ್ರು ತೀರ್ಕೊಂಡಾಗ ಅವ್ರಿಗೆ ಹೆಚ್ಚು ಇಂಪ್ರೆಷನ್ ಇರುತ್ತಲ್ಲ ಮನಸ್ಸಲ್ಲಿ, ಅದಕ್ಕೆ ಅದು ನೆನಪಿರುತ್ತೆ. ಸಾಮಾನ್ಯ ಜನರಿಗೆ ನೆನಪಿರೋದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಶಶಿಧರ್. ಓಕೆ ಓಕೆ ಥ್ಯಾಂಕ್ ಯು. ಹರೇ ಕೃಷ್ಣ. ಸೊ ಶಿವಾತ್ಮ ಗೋವಿಂದ ಪ್ರಭು, ಐ ಥಿಂಕ್ ವಿ ಆರ್ ಎಕ್ಸೈಟೆಡ್ ದಿ ಟೈಮ್. ಇಫ್ ಯು ಆರ್ ದೇರ್ ಆರ್ ಐ ಡೋಂಟ್ ನೋ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಂಡರ್ಫುಲ್ ಪ್ರೆಸೆಂಟೇಷನ್. ಐ ಕ್ಯಾನ್ ಫೀಲ್ ಬೇಕಾದಷ್ಟು ಜನ ಬಹಳ ಸಂತೋಷದಿಂದ ಪ್ಲೇ ಮಾಡ್ತಾ ಇದಾರೆ, ತುಂಬ ಚೆನ್ನಾಗಿತ್ತು ಅಂತ. ನಾನೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಮುಂದಿನ 5 ದಿವಸಗಳು ನಮ್ಮ ಜೊತೆ ಸತ್ಸಂಗ ಮಾಡೋದ್ರಿಂದ ಎಲ್ಲರಿಗೂ ಸಂತೋಷ ಆಗುತ್ತೆ. ಯಾರು ಫಾರ್ಮ್ ಫಿಲ್ಅಪ್ ಮಾಡಿಲ್ವೋ ಅವ್ರ ಫಾರ್ಮ್ ಫಿಲ್ಅಪ್ ಮಾಡಿ, ಎಲ್ಲರಿಗೂ ಸರ್ಟಿಫಿಕೇಟ್ ಸಿಗುವಂತ ಡೀಟೇಲ್ಸ್ ಮುಂದೆ ಕೈರುತ್ತೆ ಅದರಲ್ಲಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ನಾಳೆ ಭೇಟಿ ಆಗೋಣ. ಸೊ ಹಲವಾರು ಪ್ರಶ್ನೆಗಳು ಇನ್ನೂ ಇರ್ಬೋದು, ಆದರೆ ಅದಕ್ಕೆ ಪ್ರಶ್ನೆಗಳಿಗೆ ಕೊನೆನೆ ಇಲ್ಲ. ಸೊ ಮತ್ತೆ ನಾಳೆ ಪ್ರಶ್ನೋತ್ತರಗಳನ್ನು ಮಾಡೋಣ. ಸೊ ದಯವಿಟ್ಟು ಮತ್ತೆ ಪ್ರತಿದಿನ ಬನ್ನಿ, 6 ದಿವಸ. ಸೊ ಇದರ ಲಾಭವನ್ನು ಪಡೆಯಿರಿ. ಹರೇ ಕೃಷ್ಣ, ಧನ್ಯವಾದಗಳು.